ಪರಮಾತ್ಮ ರುಕ್ಮಿಣಿ ಪತ್ರವನ್ನು ತಂದಂತಹ ಬ್ರಾಹ್ಮಣನಿಗೆ ಪಾದ ಸಂವಹನವನ್ನು ಮಾಡ್ತಾ ಹೇಳ್ತಾನೆ, ಅಹೀಯಮಾನ ಸ್ವಾಧರ್ಮಾತ್ ಸಹಿ ಅಸ್ಯ ಅಖಿಲ ಕಾಮ ದುಃಖ. ನಿತ್ಯ ಗಾಯತ್ರಿ ಜಪ ಮಾಡತಕ್ಕಂತಹ ಬ್ರಾಹ್ಮಣ, ಅವನಿಗೆ ಕಾಮಧೇನು ಅಂತಂದ್ರೆ ತನ್ನ ಸೋಚಿತವಾದಂತಹ ಕರ್ಮಗಳು, ವಿಶೇಷವಾಗಿ ಸಂಧ್ಯಾ, ವಿಶೇಷವಾಗಿ ಗಾಯತ್ರಿ, ಇದು ಅವನಿಗೆ ಕಾಮಧೇನು ಆಗ್ತದೆ. ಪ್ರತಿನಿತ್ಯ ಮಾಡೋಣದ್ರಿಂದ ಯೋಗ ಶಕ್ತಿ ಬೆಳೀತದೆ, ವಾಕ್ಶಕ್ತಿ ಬೆಳೀತದೆ. ಆದ್ದರಿಂದ ಈ ಗಾಯತ್ರಿ ಜಪವನ್ನ ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಇದರ ವ್ಯಾಪ್ತಿ ಹೇಗೆ ಅಂದರೆ ನಿಷ್ಕೃತಿ, ಪ್ರಾಯಶ್ಚಿತ್ತ. ಪ್ರತಿಗ್ರಹಾತ್, ಅನ್ನದೋಷಾತ್, ಪಾತಕಾತ್, ಉಪಪಾತಕಾತ್, ಆಚಾರಹೀನ ದರ್ಶನಾತ್, ದುಷ್ಟಸ್ತ್ರೀ ಸಂಭಾಷಣಾತ್, ದರ್ಶನಾತ್, ಏನೇನು ಪಾಪಗಳಿವೆ ಎಲ್ಲದಕ್ಕೆ ಪ್ರಾಯಶ್ಚಿತ್ತ ರೂಪ ಅಂದರೆ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಅಷ್ಟು ವ್ಯಾಪಕವಾದಂತಹ ಮಂತ್ರ ಇದು. ಒಂದೊಂದಕ್ಕೆ ಒಂದೊಂದು ಪ್ರಾಯಶ್ಚಿತ್ತ ಇದ್ದರೆ ಸರ್ವಕ್ಕೂ ಪ್ರಾಯಶ್ಚಿತ್ತ ಗಾಯತ್ರಿ ಮಂತ್ರ. ಅದಕ್ಕೆ 10,000 ಗಾಯತ್ರಿ ಜಪ ಮಾಡಿದರೆ ಮಹಾಮಹಾಪಾತಕಗಳು ಪರಿಹಾರವಾಗ್ತವೆ ಅಂತ ಹೇಳಿ ಒಂದು ಇಷ್ಟು ವ್ಯಾಪಕವಾಗಿ ಪ್ರಾಯಶ್ಚಿತ್ತದಲ್ಲಿ ವ್ಯಾಪಕವಾದಂತಹ ಮಂತ್ರ ಇದು ಗಾಯತ್ರಿ ಮಂತ್ರ. ಇವತ್ತು ಎಷ್ಟು ವ್ಯಾಪಕವಾಗಬೇಕೋ ಅಷ್ಟು ವ್ಯಾಪಕ ಆಗಬಾರ್ದಾಗಿತ್ತು, ಆಗಿದೆ. ಯಾರ್ಯಾರೋ ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ, ಯಾರ್ಯಾರೋ ಗಾಯತ್ರಿ ಜಪವನ್ನು ಮಾಡ್ತಾರೆ, ಯಾರು ಮಾಡಬೇಕೋ ಅವರು ಮಾಡುವುದಿಲ್ಲ, ಬೇರೆಯವರು ಮಾಡ್ತಾ ಇದ್ದಾರೆ, ಪರದೇಶದವರು ಮಾಡ್ತಾ ಇದ್ದಾರೆ. ಇವೆಲ್ಲ ನೀವು ವಾಟ್ಸಪ್ದವ್ರು ನೋಡ್ತಾ ಇದ್ದೀರಿ. ಅಂದರೆ ಪ್ರಧಾನಮಂತ್ರಿಗಳಿಗೆ ಸ್ವಾಗತ ಮಾಡ್ತಾ ಇರುವಾಗ ನಮಕ ಚಮಕ ಪಾರಾಯಣ ಮಾಡಿದ್ದಾರೆ, ವೇದ ಮಂತ್ರ ಹೇಳಿದ್ದಾರೆ, ಮತ್ತು ಒಂದೆರಡು ಸ್ಕೂಲ್ಗಳಿವೆ, ಆ ಸ್ಕೂಲ್ಗಳಲ್ಲಿ ವೇದ ಉಪನಿಷತ್ತು ವೇದ ಎಲ್ಲ ಹೇಳಿಕೊಡ್ತಾರೆ. ನಮ್ಮ ದೇಶದಲ್ಲೇನೆ ಒಂದು ಊರು ಇದೆ, ಅಲ್ಲೊಂದು ಮುಸ್ಲಿಂ ಶಾಲೆ ಇದೆ, ಆ ಶಾಲೆಯೊಳಗೆ ಸಂಪೂರ್ಣ ಸಂಸ್ಕೃತ, ಟೀಚರ್ಸು ವಿದ್ಯಾರ್ಥಿಗಳು ಎಲ್ಲರೂ ಸಂಸ್ಕೃತದೊಳಗೆ ಮಾತಾಡ್ತಾರೆ, ಅದನ್ನು ನೀವು ನ್ಯೂಸ್ ನೋಡಿರಬಹುದು. ಅಂದರೆ ತಾತ್ಪರ್ಯ ಏನು ಅಂದರೆ, ನಾನೊಂದು ಮಾತು ಹೇಳ್ತಿರ್ತೇನೆ, ನಮ್ಮ ಮನೆ ಊಟ ರುಚಿ ಹತ್ತಂಗಿಲ್ಲ, ಇನ್ನೊಬ್ಬರ ಮನೆ ಊಟನೇ ರುಚಿ ಹತ್ತದೆ ಅಂತ. ಹಂಗೆ ನಮ್ಮ ಧರ್ಮ ನಮಗೆ ರುಚಿ ಅನಿಸಂಗಿಲ್ಲ, ಇನ್ನೊಬ್ಬರ ಧರ್ಮನೇ ನಮಗೆ ರುಚಿ ಹತ್ತದೆ. ಆದ್ದರಿಂದ ಈ ಗಾಯತ್ರಿ ಮಂತ್ರ ಎಷ್ಟೆಷ್ಟು ವ್ಯಾಪಕವಾಗಿದೆ. ಯಾವುದ್ಯಾವುದೋ ಸಭಾದೊಳಗೆ ಆ ಹೆಣ್ಮಗಳು ಹಾಡಿದಂತಹ, ಹೆಣ್ಮಗಳು ರಾಗದಲ್ಲಿ ಹೇಳಿದಂತಹ ಗಾಯತ್ರಿ ಮಂತ್ರವನ್ನು ಅಲ್ಲಿ ಕೇಳ್ತಾ ಇರ್ತಾರೆ. ಅಂತಹ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರವನ್ನು ಮಾಡದೇ ಇದ್ದವನು ಸತ್ತಾಗೇನು 10 ದಿವಸ ಮೈಲಿಗಿರ್ತಾನೆ, ಅಷ್ಟು ಮೈಲಿಗೆ ಅಂತ ಹೇಳ್ತಾರೆ. ಯಾರು ಗಾಯತ್ರಿ ಜಪ ಮಾಡುವುದಿಲ್ಲ ಅವರು ಅಶೌಚದೊಳಗಿದ್ದಂಗೆ, ಅವ್ರು ಮುಟ್ಟಬಾರ್ದಂತ. ಒಂದು ಸತ್ತ ನಾಯಿ ಹಾದಿಯೊಳಗೆ ಬಿದ್ದಾಗ ನಾವು ಹೆಂಗೆ ಆ ಬಾಜೂಕಿಂದ ಹೋಗ್ತೀವಿ, ಅಲ್ಲಿ ಮುಟ್ಲಿಕ್ಕೂ ಹೋಗಿಲ್ಲ, ನೋಡ್ಲಿಕ್ಕೂ ಹೋಗಿಲ್ಲ. ಹಂಗೆ ಗಾಯತ್ರಿ ಜಪ ಮಾಡದೇ ಇದ್ದವನನ್ನ ಎದುರಿನಿಂದ ಬಂದಾಗ ಬೇರೆ ಕಡೆಯಿಂದ ಹೋಗ್ಬೇಕಂತೆ, ಅಕಸ್ಮಾತ್ತಾಗಿ ನೋಡಿದರೆ ಸಚೈಲ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಅದು ಸಚೈಲ ಸ್ನಾನ ಮಾಡದೇ ಇದ್ರೆ ಆಚಮನ ಮಾಡಬೇಕು ಅಂತ ಹೇಳಿದ್ದಾರೆ. ಗಾಯತ್ರಿ ಜಪ ಮಾಡದೇ ಇದ್ದವನು ಅಂದರೆ ಪ್ರಾಯ ಕೈಯಾಗೊಂದು ಆಚಮ ತಂಬಿಗೆ ಹಿಡ್ಕೊಂಡೇ ಓಡಾಡಬೇಕು, ಯಾಕಂದ್ರೆ ಕಾಣೋರೆಲ್ಲ ಅಂಥವರೇ ಕಾಣಿಸ್ತಾರೆ. ಅದಕ್ಕೆ ಗಾಯತ್ರಿ ಮಂತ್ರದ ಮಹತ್ವವನ್ನು ಇಷ್ಟು ಹೇಳಿದ್ದಾರೆ. ಬ್ರಾಹ್ಮಣ್ಯ ಉಳಿಯಬೇಕಾದರೆ ವಿಶ್ವಾಮಿತ್ರರು ಬ್ರಹ್ಮಋಷಿತ್ವವನ್ನು ಪಡೆದದ್ದು ಗಾಯತ್ರಿ ಮಂತ್ರದಿಂದ. ಅಂತಹ ವ್ಯಾಪಕವಾದಂತಹ ಗಾಯತ್ರಿ ಮಂತ್ರ, ನಾವು ಅದರ ಶಕ್ತಿಯ ಬಗ್ಗೆ ವಿಶೇಷವಾಗಿ ವಿಚಾರ ಮಾಡೋಣ. ಮುಖ್ಯವಾಗಿ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಗಾಯತ್ರಿ ಮಂತ್ರಕ್ಕೆ ಇದೆ. ಬ್ರಹ್ಮದೇವರು ಹೇಳ್ತಾರೆ, ನಾನು ಜಗತ್ತನ್ನು ಸೃಷ್ಟಿ ಮಾಡಬೇಕಾದರೆ ಸಿಂಹ, ಹುಲಿ, ಸರ್ಪ, ಹಿಂಸ್ರ ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡಬೇಕಾಗ್ತದೆ. ಆಗ ಅವುಗಳು ಹಿಂಸೆ ಮಾಡಿದರೆ ಅದರಿಂದ ಪಾಪ ನನಗೆ ಬರ್ತದೆ. ಎಷ್ಟೋ ಸಲ ಸೃಷ್ಟಿ ಮಾಡ್ತಾ ಇರುವಾಗ ಪಾಪಗಳು ಬಹಳ ಬರ್ತವೆ.
ಆ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ನಾನೇನ್ ಮಾಡಬೇಕು? ಆ ಕೊಟ್ಟದ್ದೇ ಗಾಯತ್ರಿ ಮಂತ್ರ. ಈ ಗಾಯತ್ರಿ ಮಂತ್ರವನ್ನ ತಗೋಂತ ಕೊಟ್ಟಿದ್ದಾರೆ. ಸರ್ವ ಪಾಪ ಪರಿಹಾರಕವಾದ ಮಂತ್ರ ಗಾಯತ್ರಿ ಮಂತ್ರ. ಮತ್ತು ನಾವು ಪಾಪವನ್ನ ಅನೇಕ ರೀತಿಯಿಂದ ಮಾಡ್ತೇವೆ, ಅಜ್ಞಾತವಾಗಿ ಮಾಡ್ತೀವಿ, ಗೊತ್ತೇ ಇಲ್ಲ ಪಾಪಗಳನ್ನು ಮಾಡ್ತೀವಿ. ಎರಡನೇದ್ದು ಅನಿವಾರ್ಯವಾಗಿ ಪಾಪ ಮಾಡ್ತೀವಿ. ಇದು ಪಾಪ ಅಂತ ಗೊತ್ತಿದೆ, ಅನಿವಾರ್ಯವಾಗಿ ಪಾಪ ಮಾಡ್ತೀವಿ. ಈ ಪಾಪಗಳು ಪರಿಹಾರವಾಗಬೇಕಾದ್ರೆ ಗಾಯತ್ರಿ ಮಂತ್ರ ದಿವಸ ಜಪ ಮಾಡಬೇಕು. ಜಪ್ಪೇ ನೈವತ್ತು ಸಂಸಿದ್ಧೆ. ಆದರೆ ಇನ್ನೊಂದು ಪಾಪ ಮಾಡ್ತೀವಿ, ಅದಕ್ಕೆ ಪ್ರಾಯಶ್ಚಿತ್ತವಿಲ್ಲ, ಅದು ಅನಾವಶ್ಯಕ ಪಾಪ. ಅಜ್ಞಾತ ಪಾಪ ಪರಿಹಾರವಾಗ್ತದೆ, ಅನಿವಾರ್ಯವಾಗಿ ಮಾಡಿದ ಪಾಪ ಪರಿಹಾರವಾಗ್ತದೆ. ಆದರೆ ಅನಾವಶ್ಯಕವಾಗಿ ಏನು ಪಾಪ ಮಾಡ್ತೇವೆ ಅದಕ್ಕೆ ಪ್ರಾಯಶ್ಚಿತ್ತವಿಲ್ಲ. ಯಾಕೆ ಮಾಡಬೇಕಾಗಿತ್ತು? ಅವಶ್ಯಕತೆ ಇಲ್ಲ. ಬದುಕಲಿಕ್ಕಾಗಿ ಬೆಳಿಲಿಕ್ಕಾಗಿ ಅನೇಕ ಪಾಪಗಳನ್ನು ಅನಿವಾರ್ಯವಾಗಿ ಮಾಡ್ತೀವಿ. ಆದರೆ ಈ ಅನಾವಶ್ಯಕವಾಗಿ ಮಾಡುವ ಪಾಪಗಳೇನಿವೆ ಅದಕ್ಕೆ ಮಾತ್ರ ಪ್ರಾಯಶ್ಚಿತ್ತವಿಲ್ಲ. ಅದಕ್ಕಾಗಿ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ತಚ್ಛಾಂತಿ ಔಷಧೈ ದಾನೈ ಜಪಹೋಮ ಸುರಾರ್ಚನೆ. ಇಲ್ಲೊಂದು ಮಾತು ಗಮನಿಸಬೇಕು. ಜನ್ಮಾಂತರದಲ್ಲಿ ಪಾಪ ಮಾಡಿದ್ದನ್ನು ವ್ಯಾಧಿ ರೂಪದಿಂದ ಕಾಣಬೇಕಾಗ್ತದೆ. ಅದರ ಶಾಂತಿ ಎರಡು ಹೇಳಿದ್ದಾರೆ. ಒಂದು ಔಷಧೈ, ಒಂದು ಜಪಹೋಮ ಸುರಾರ್ಚನೈ, ಎರಡು. ಈ ಎರಡು ಹೇಳಿದ್ರಿಂದ ನಮಗಿಷ್ಟು ಅರ್ಥ ಆಗ್ತದೆ. ನಾವು ಪಾಪ ಎರಡು ರೀತಿಯಿಂದ ಮಾಡ್ತೀವಿ, ಒಂದು ಅಪಥ್ಯ ಮಾಡಿ, ಇನ್ನೊಂದು ಅಪರಾಧ ಮಾಡಿ. ಅಪಥ್ಯ ಮಾಡೋದ್ರಿಂದಲೂ ರೋಗವಾಗ್ತದೆ, ಅಪರಾಧ ಮಾಡೋದ್ರಿಂದಲೂ ರೋಗವಾಗ್ತದೆ. ಇದಕ್ಕೆ ನಾವು ಭಾಗವತದಲ್ಲಿ ಸುಕನ್ಯಾನ ಕಥೆ ಕೇಳ್ತೀವಿ, ಹರಿಶ್ಚಂದ್ರನ ಕಥೆ ಕೇಳ್ತೀವಿ, ಉದರ ರೋಗವಾಗ್ತದೆ ವರುಣನಿಗೆ ಅಪರಾಧ ಮಾಡಿದ್ದರಿಂದ, ಚವನ ಋಷಿಗಳಿಗೆ ಅಪರಾಧ ಮಾಡಿದ್ದರಿಂದ ಉದರ ರೋಗವಾಗ್ತದೆ ಎಲ್ಲರಿಗೂ. ಎಲ್ಲ ಡಾಕ್ಟರ್ ಹೇಳ್ತಾರೆ ಎಲ್ಲ ನಾರ್ಮಲ್ ಅದಲ್ಲ, ಎಲ್ಲ ನಾರ್ಮಲ್ ಇದ್ದಾಗ ನಮ್ದೇನು ಕೆಲಸ? ಹಾಗಾದ್ರೆ ಎಲ್ಲ ನಾರ್ಮಲ್ ಇದ್ರೂ ಈ ರೋಗ ಬಾಧಿಸ್ತದೆ ಅಂತಂದರೆ ಇದು ಅಪಥ್ಯದಿಂದ ಬಂದಂತಹ ರೋಗವಲ್ಲ, ಇದು ಅಪರಾಧದಿಂದ ಬಂದಂತಹ ರೋಗ. ಅದಕ್ಕೆಲ್ಲ ಇತಿಹಾಸ ಇದೆ. ಇವತ್ತಿಗೂ ಅನೇಕ ಜನರನ್ನು ನೋಡ್ತೀವಿ. ಒಬ್ಬರಿದ್ದಾರೆ ನಮ್ಮ ಗುರುಗಳ ಶಿಷ್ಯರು, UTI ಮ್ಯಾನೇಜರ್ ಅವರು ಇದ್ರು. ಅವರು ಬೆಂಗಳೂರಿನಲ್ಲಿ ತೋರಿಸಿದ್ರು, ಹುಬ್ಬಳ್ಳಿಯಲ್ಲಿ ತೋರಿಸಿದ್ರು, ಬಾಂಬೆನಲ್ಲಿ ತೋರಿಸಿದ್ರು, ಎಲ್ಲವೂ ನಾರ್ಮಲ್ ಇದೆ. ಆದರೆ ಅವ್ರಿಗೆ ಹೊಟ್ಟೆ ನೋವು, ಆಮೇಲೆ ಇವತ್ತಿಷ್ಟು ತಿಂದರು ಅಂದರೆ ನಾಳೆ ಮಧ್ಯಾಹ್ನ ತನಕ ಅವರಿಗೆ ಪಚನ ಆಗಂಗಿಲ್ಲ, ಕರಗಂಗಿಲ್ಲ, ನಡಿಲಿಕ್ಕೆ ಶಕ್ತಿ ಇಲ್ಲ. ಆದರೆ ಡಾಕ್ಟರ್ ಮಾತ್ರ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಯಾವ್ಯಾವ ಊರುಗಳಲ್ಲಿ ಪ್ರಸಿದ್ಧವಾದ ದವಾಖಾನೆ ಅಂತ ಅದನ್ನೋ ಎಲ್ಲ ಕಡೆಗೆ ಹೋಗಿ ತೋರಿಸಿ ಬಂದರು. ಮಹಾಸ್ವಾಮಿಗಳವರು ಅವ್ರ ಪರಿಚಯ ಇದೆ, ಅವರ ಅನುಗ್ರಹದಿಂದ ಸ್ವಲ್ಪ ಊಟ ಮಾಡ್ತಾ ಇದ್ದಾರೆ. ಇದು ಪಾಪ ಪರಿಹಾರವಾಗ್ತದೆ ಅಂತಲಿಕ್ಕೆ ಇನ್ನೊಂದು ಸಾಕ್ಷಿ ಹೇಳ್ತೇನೆ. ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಹುಡುಗ ಇದ್ದಾನೆ, ಅವನು ಮೈಸೂರಿನಲ್ಲಿ ಆಕ್ಸಿಡೆಂಟ್ ಆಯಿತು, ತಲೆಗೆ ಸ್ವಲ್ಪ ಬಡಿತು, ಅವನು 8-10 ವರ್ಷ ಆಯಿತು ಬೆಡ್ ಮೇಲಿದ್ದಾನೆ, ಏನೂ ತಿಂತಿದ್ದಿಲ್ಲ, ಬರೀ ಗಂಜಿ ತಿಂತ ಇದ್ದ. ಒಂದು ದಿವಸ ಚಾತುರ್ಮಾಸದ ಸ್ವಾಮಿಗಳವರು ಅವ್ರ ಮನೆಗೆ ಹೋದರು. ಅವರ ಮನೆಗೆ ಹೋದ ಮೇಲೆ ಸ್ವಾಮಿಗಳೇ ಕೈಯಲ್ಲಿ ಅನ್ನದ ತುತ್ತ ಹಿಡಿದು ರಾಮದೇವರ ಸ್ಮರಣೆಯನ್ನು ಮಾಡಿ ಅವನ ಬಾಯಿಯಲ್ಲಿ ಹಾಕಿದಾಗ ಇವತ್ತು ಆ ಹುಡುಗ ಇಷ್ಟಿಷ್ಟು ಅನ್ನ ತಿಂತ ಇದ್ದಾನೆ ಇವತ್ತಿಗೂ. ಈ ದೃಷ್ಟಾಂತವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಅದು ಪಾಪದಿಂದ ಬಂದಂತಹ ರೋಗ. ಸಜ್ಜನರನ್ನು ನೋಡೋಣದ್ರಿಂದ, ಸಜ್ಜನರ ಸ್ಪರ್ಶದಿಂದ ಪಾಪ ಪರಿಹಾರವಾಗ್ತವೆ ಅಂತಲಿಕ್ಕೆ ಸತ್ಯಾತ್ಮತೀರ್ಥರೇ ಕಾರಣ. ನೋಡಿ, ಅವರು ಕೈಯಲ್ಲಿ ಸ್ಮರಣೆ ಮಾಡಿ ಅವನ ಬಾಯಲ್ಲಿ ತುತ್ತು ಹಾಕಿದರೆ ಇವತ್ತು ಅವನು ಅನ್ನ ತಿಂತ ಇದ್ದಾನೆ ಅಂತಂದರೆ ಆ ಅನ್ನ ತಿನ್ನಬಾರದು ಅಂತನ್ನುವ ಏನು ಪಾಪವಿದೆ ಅದು ಪರಿಹಾರವಾಯಿತು. ಇದೇ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಒಂದು ಭೇಷಜೈಹಿ, ಅಪಥ್ಯದಿಂದ ಮಾಡಿದಂತಹ ಏನು ರೋಗವಿದೆ ಅದು ಭೇಷಜೈಹಿ ಔಷಧದಿಂದ ಪರಿಹಾರವಾಗ್ತದೆ. ಆದರೆ ಅಪರಾಧದಿಂದ ಮಾಡಿದಂತಹ
ಏನು ರೋಗವಿದೆ ಅದು ದಾನೈಹಿ ದಾನೈಹಿ ಜಪಹೋಮ ಸುರಾರ್ಚನೈಹಿ ಅಂತ ಒಂದು ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಗಾಯತ್ರಿ ಮಂತ್ರ ಇಂತಹ ಪಾಪವನ್ನು ಪರಿಹಾರ ಮಾಡುತ್ತದೆ. ಇನ್ನೊಂದು ಧಿಯೋಯೋನ ಪ್ರಚೋದಯಾತಂತ ನಾವು ನಿತ್ಯ ಹೇಳ್ತಾ ಇರುವಾಗ ಒಂದು ಮಾತು ಬರ್ತದೆ. ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಉಪದೇಶ ಮಾಡ್ತಾನೆ. ಧರ್ಮರಾಜ ಕೃಷ್ಣನಿಗೆ ಕೇಳ್ತಾನೆ, ಸಾಕಷ್ಟು ಕೇಳ್ತೀವಿ ಆದರೆ ನಮಗೆ ಅದರ ಧರ್ಮ ಬುದ್ಧಿ ಬರುವುದಿಲ್ಲ, ಧರ್ಮ ಮಾಡಬೇಕು ಅಂತನೋ ಬುದ್ಧಿನೇ ಬರುವುದಿಲ್ಲಲ್ಲ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಯದಾಚ ಕ್ಷೀಯತೆ ಪಾಪಂ ಕಾಲೇನ ಭರತರ್ಷಭ ತದಾ ಸಂಜಾಯತೆ ಬುದ್ಧಿ ಧರ್ಮಂ ಕರ್ತುಂ ಯುಧಿಷ್ಠಿರ ಅಂತಂತಾನೆ. ಪಾಪಗಳು ಇದ್ದದ್ದರಿಂದ ಧರ್ಮ ಮಾಡಬೇಕು ಅಂತನ್ನುವ ಬುದ್ಧಿ ಇರುವುದಿಲ್ಲ. ಧರ್ಮ ಮಾಡಬೇಕು ಅಂತನೋ ಬುದ್ಧಿ ಬರಬೇಕಾದ್ರೆ ಪಾಪಗಳು ನಾಶವಾಗಬೇಕು. ಪಾಪಗಳ ನಾಶವಾಗಬೇಕಾದ್ರೆ ಪ್ರತಿನಿತ್ಯ ಗಾಯತ್ರಿ ಜಪ ಮಾಡಬೇಕು. ಮಕ್ಕಳು ಗಾಯತ್ರಿ ಜಪ ಮಾಡೋದು ಬಿಟ್ಟದ್ದರಿಂದ ಪಾಪಗಳು ಹಂಗೆ ಉಳಿದಿವೆ. ಪಾಪಗಳು ಇದ್ದುದರಿಂದ ಅವರಿಗೆ ಧರ್ಮ ಮಾಡಬೇಕು ಅಂತನ್ನುವ ಬುದ್ಧಿ ಬರ್ತಾ ಇಲ್ಲ. ಆದ್ದರಿಂದ ಈ ಮಾತನ್ನ ಮಹಾಭಾರತದ ಮಾತನ್ನ ನಾವು ಕೇಳಬೇಕು. ಇನ್ನೊಂದು ಅಂದರೆ ಭ್ರೂಣ ಹತ್ಯ. ಯಾವನು ಗಾಯತ್ರಿ ಜಪ ಮಾಡೋದಿಲ್ಲ ಅವನಿಗೆ ಬ್ರಾಹ್ಮಣನಿಗೆ ಉಚಿತವಾದ ಯಾವ ಕರ್ಮದೊಳಗೂ ನಿಯೋಜನೆ ಮಾಡಬಾರ್ದಂತೆ. ಕಸ ಹುಡುಗೋದು, ನೆಲ ಒರೆಸೋದು, ಭಾಂಡಿ ತಿಕ್ಕುವುದು ಇಂತಹ ಕರ್ಮಗಳಲ್ಲಿ ಅವನನ್ನು ನಿಯೋಜಿಸಬೇಕಂತೆ. ಯಾರು ಗಾಯತ್ರಿ ಜಪ ಮಾಡುವುದಿಲ್ಲ ಅವರು ಅವರಿಗೆ ಬ್ರಾಹ್ಮಣನಿಗೆ ಉಚಿತವಾದ ಯಾವ ಕರ್ಮದಲ್ಲಿಯೂ ಕೂಡ ಆ ಜಪಹೀನಾಗಿರ್ತಕ್ಕಂತಹ ವ್ಯಕ್ತಿಗೆ ನಿಯೋಜನೆ ಮಾಡಬಾರದು ಅಂತ ಹೇಳ್ತಾರೆ. ಇನ್ನೊಂದು ಮಾತು, ಇವತ್ತ ದೊಡ್ಡ ಸವಾಲೇನಾಗಿದೆ ಅಂದರೆ ಇವತ್ತಿನ ಯುವಕರಿಗೆ ಪ್ರಯೋಜನ ಲಾಭ ಬೇಕು. ಯಾವುದೇ ಒಂದು ಸ್ಕೀಮ್ದೊಳಗೆ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಲಾಭ ನೋಡ್ತೀವಿ, ಇದರಿಂದ ಎಷ್ಟು ಲಾಭವಿದೆ. ಲಾಭ ನೋಡಿ ನಾವು ಅವರಿಗೆ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ. ಹಾಗೆ ಇವತ್ತು ಸಂಧ್ಯಾ ವಂದನೆ ಜಪ ಮಾಡೋಣದರಿಂದ ಏನು ಲಾಭ ಇದೆ. ನಾವು ಶಿಬಿರಾದಿಗಳಲ್ಲಿ ಮಕ್ಕಳಿಗೆ ಸಂಧ್ಯಾ ವಂದನ ಜಪಾದಿಗಳನ್ನು ಹೇಳ್ಕೊಡ್ತಾ ಇರುವಾಗ ಅವರಿಗೆ ಇದರಿಂದ ಏನು ಲಾಭ ಅಂತ ಹೇಳಿದ್ರೆ ನಿಮ್ಮ ಸ್ಮರಣ ಶಕ್ತಿ ಬೆಳೀತದೆ, ಬುದ್ಧಿಶಕ್ತಿ ಬೆಳೀತದೆ, ವರ್ಚಸ್ಸು ಬೆಳೀತದೆ, ಇದೆಲ್ಲ ಹೇಳ್ತೇವೆ. ಆದರೆ ಇದರಿಂದ ದೃಷ್ಟವಾದ ಲಾಭಗಳು ಬೇಕು. ಅದಕ್ಕೆ ಒಂದು ಮಾತು ಇಲ್ಲಿ ಬರ್ತದೆ, ಕಿಂ ಕಿಂನ ದದ್ಯಾತ್ ಗಾಯತ್ರಿ ಸಮ್ಯಗೇವ ಉಪಾಸಿತ ಅಂತ ಬರ್ತದೆ. ಇಷ್ಟು ದಿವಸ ಆಯಿತು ಗಾಯತ್ರಿ ಜಪ ಮಾಡ್ತಾ ಇದ್ದೀವಿ, ನಮಗೆ ಅದರ ಲಾಭ ಯಾಕಾಗಿಲ್ಲ, ಕರೆಕ್ಟಾಗಿ ಮಾಡಿಲ್ಲ. ಪ್ರಾಣಾಯಾಮೈಹಿ ತ್ರಿವಿಹಿ ಅಂತಂತಾರೆ. ಗಾಯತ್ರಿ ಜಪ ಮಾಡಬೇಕಾದ್ರೆ ಮೂರು ಸಲ ಪ್ರಾಣಾಯಾಮ ಮಾಡಬೇಕು. ನಾವು ಪ್ರಾಣಾಯಾಮ ಹೆಂಗೆ ಮಾಡ್ತೀವಿ, ಮೂಗು ಹಿಡ್ಕೊಂಡ್ರೆ ಅದು ಪ್ರಾಣಾಯಾಮ ಅಂತ ತಿಳ್ಕೊಂಡ್ಬಿಟ್ಟಿವಿ. ಕೆಲವರು ಗೃಹಸ್ಥರಿಗೆ ಮೂಗು ಯಾವಾಗ ಬಿಡಬೇಕು ಅಂತ ಗೊತ್ತಿಲ್ಲ, ಹಿಡ್ಕೊಂಡ್ಮೇಲೆ ಪುರೋಹಿತರು ಹೇಳಿದ್ಮೇಲೆ ಮೂಗು ಬಿಡ್ತಾರೆ, ಅಲ್ಲಿ ತನಕ ಬಿಡಂಗೆ ಇಲ್ಲ, ಅದು ಪ್ರಾಣಾಯಾಮ ಅಂತ ತಿಳ್ಕೊಂಡ್ರಾಯ್ತಾ, ಅದು ಪ್ರಾಣಾಯಾಮ ಅಲ್ಲ. ರೇಚಕ ಪೂರಕ ಕುಂಭಕ ಅಂತನ್ನುವ ಪ್ರಾಣಾಯಾಮ ಇದೆ. ಸೂರ್ಯ ಪ್ರಾಣಾಯಾಮ, ಚಂದ್ರ ಪ್ರಾಣಾಯಾಮ, ಸೂರ್ಯಚಂದ್ರ ಪ್ರಾಣಾಯಾಮ, ಚಂದ್ರ ಸೂರ್ಯ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ಇದು ಉಜ್ಜಯಿನಿ ಪ್ರಾಣಾಯಾಮ. ರೇಚಕ ಪೂರಕ ಕುಂಭಕ ಅಂತನ್ನುವ ಪ್ರಾಣಾಯಾಮ ಇದೆಲ್ಲ ಪ್ರಾಣಾಯಾಮ ಮುಗಿದ ಮೇಲೆ ಇರತಕ್ಕಂಥ ಪ್ರಾಣಾಯಾಮ. ಇದರಿಂದ ಮನಸ್ಸಿನ ಏಕಾಗ್ರತೆ ಬರ್ತದೆ. ಮನಸ್ಸಿನ ಏಕಾಗ್ರತೆ ಬಂದಾಗ ಆ ಜಪ ಫಲಪ್ರದವಾಗ್ತದೆ. ಮನಸ್ಸಿನ ಏಕಾಗ್ರತೆ ಯಾಕೆ ಬರುವುದಿಲ್ಲ ಅಂದರೆ ನಾವು ಬಾಯಿಯಿಂದ ಜಪ ಮಾಡ್ತೀವಿ, ತುಟಿ ಬಡದು ಜಪ ಮಾಡ್ತೀವಿ, ಧ್ವನಿ ತೆಗೆದು ಜಪ ಮಾಡ್ತೀವಿ. ಆದ್ದರಿಂದ ನಮಗೆ ಒಂದು ವಿಚಾರ ನೋಡಿ, ಒಬ್ಬ ವ್ಯಕ್ತಿ ಕೆಲಸ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿ ಖಾಲಿ ಇರ್ತಾನೆ. ಕೆಲಸ ಮಾಡೋ ಕೆಲಸ ಮಾಡ್ತಾನೆ, ಅರೆ ಇನ್ನೊಬ್ಬ ಖಾಲಿ ಇದ್ದವ ಕಾರ್ಬಾರ್ ಮಾಡ್ತಾನೆ, ಯಾಕಂದ್ರೆ ಖಾಲಿ ಇದ್ದಾನೆ. ಹಂಗ ನಾವು ಬಾಯಿಯಿಂದ ಜಪ ಮಾಡ್ತಿದ್ರ, ಬಾಯಿಯಿಂದ ಮಂತ್ರ ಹೇಳ್ತಿದ್ರ ಮನಸ್ಸು ಖಾಲಿ ಆಯ್ತು. ಮನಸ್ಸು ಖಾಲಿ ಆದಾಗ ಮನಸ್ಸು ಏನ್ ಮಾಡ್ತದೆ, ಜಗತ್ತಿನ ಕಾರ್ಬಾರ್ ಮಾಡ್ಲಿಕ್ಕೆ ಹೋಗ್ತದೆ. ಆದರೆ ಮನಸ್ಸಿನಿಂದಲೇನೆ ಜಪ ಮಾಡಿದರೆ ಮನಸ್ಸೆಲ್ಲಿ ಹೋಗಬೇಕು, ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ತುಟಿ ಬಡಿಯದೆ
ಉಚ್ಚೈಹಿ ಉಪಾಂಶು ಮನಸ ಮೂರು ಹೇಳಿದ್ದಾರೆ. ಜೋರಾಗಿ ಹೇಳಬೇಕಾದ ಮಂತ್ರ ಕ್ಷುದ್ರ ಕರ್ಮವನ್ನು ಮಾಡ್ತಾ ಇರುವಾಗ ಜೋರು ಹೇಳಬೇಕಂತ. ಏನಾದರೂ ಸಿದ್ಧಿ ಪಡಿಬೇಕಾದ್ರೆ ಉಪಾಂಶ ಹೇಳಬೇಕಂತೆ. ಆದರೆ ಜ್ಞಾನ ಮೋಕ್ಷಾದಿ ಸಿದ್ಧಿ ಪಡಿಬೇಕಾದ್ರೆ ಮನಸ್ಸಿನಿಂದ ಗಾಯತ್ರಿ ಜಪ ಮಾಡಬೇಕಂತ ಒಂದೊಂದು ಫಲ ಹೇಳಿದ್ದಾರೆ. ಈಗ ನಾವು ಮನಸ್ಸಿನಿಂದ ಜಪ ಮಾಡೋದು ಎಷ್ಟು ಕಷ್ಟ, ಬಾಯಿಯಿಂದ ಮಂತ್ರ ಹೇಳ್ತಾ ಇರುವಾಗ ಅಕ್ಷರಗಳೆಲ್ಲ ಲೋಪ ಆಗ್ತದೆ. ಫಾಸ್ಟ್ ಆಗಿ ಮಾಡಬೇಕು, 108 ಲಘೂನೆ ಮುಗಿಬೇಕು. 1008 ಹಿಡಿದಾಗ 1008 ಯಾವಾಗ ಮುಗಿತದೋ ಗೊತ್ತಿಲ್ಲ. ಮ್ಯಾಲಿಂದ ಮ್ಯಾಲ 108ನೇ ಜಪ ಯಾವಾಗ ಬರ್ತದೆ ನೋಡ್ತಿರ್ತಾನೆ, ಲಕ್ಷ್ಯ ಇರುವುದಿಲ್ಲ. ಅದಕ್ಕೆ ಮನಸ್ಸಿನಿಂದ ಯಾವಾಗ ಮಾಡ್ತಾನೆ ಆಗ ಎಲ್ಲೂ ಲಕ್ಷ ಹೋಗು ಪ್ರಸಂಗ ಇಲ್ಲ. ಯಾಕಂದ್ರೆ ಮನಸ್ಸೇ ಲಕ್ಷ ಕೊಡಬೇಕು, ಆ ಮನಸ್ಸು ಜಪ ಮಾಡ್ತಾ ಇದೆ. ಈಗ ಆ ಮನಸ್ಸು ಈಗ ಜಪ ಮಾಡ್ತಾ ಇದೆ. ಅದುಮಾರ ಮಠಾಧೀಶರಾದಂತಹ ಶ್ರೀ ಶ್ರೀ ವಿಶ್ವಪ್ರೀತೀರ್ಥ ಶ್ರೀಪಾದಂಗಳವರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಭವ್ಯ ಸ್ವಾಗತವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಶತಮಾನೋತ್ಸವದ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮಕ್ಕಾಗಿ ಪರಮಪೂಜ್ಯ ಉತ್ತರಾದಿ ಮಠಾಧೀಶರ ಒಂದು ಪ್ರೀತಿಯ ಅಭಿಮಾನದ ಆಮಂತ್ರಣಕ್ಕೆ ಉಡುಪಿಯ ಅದಮಾರು ಮಠಾಧೀಶರಾದ ವಿಶ್ವಪ್ರಿಯ ತೀರ್ಥರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಮಠದ ಪರವಾಗಿ, ಸಮಿತಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮ ಮುಂದುವರಿತು. ದಯವಿಟ್ಟು ಮಧ್ಯೆ ಕುಳಿತಿರ್ತಕ್ಕಂಥ ಭಕ್ತರು ಈ ಕಡೆ ಬಂದರೆ ಒಳಗಡೆ ಎಲ್ಲ ಆಸನ ಇದೆ, ಒಳಗಡೆ ಎಲ್ಲ ದಯವಿಟ್ಟು ಈ ಕಡೆ ಆಸನ ಇದೆ. ಎಲ್ಲರೂ ಕೂಡ ಈ ಕಡೆ ಬಂದರೆ ಮುಂದುಗಡೆ ಬಂದರು ವೇದಿಕೆಯ ಎಡಭಾಗ ಮತ್ತು ಬಲಭಾಗಕ್ಕೆ. ಮಧ್ಯದಲ್ಲೆಲ್ಲ ದಯವಿಟ್ಟು ಜಾಗ ಬಿಡಬೇಕು. ಹಿಂದೆ ಕೂತವರೆಲ್ಲ ಸ್ವಲ್ಪ ಮುಂದೆ ಬನ್ನಿ. ಈ ಜಪದ ಕ್ರಮದಲ್ಲಿ ಒಂದೊಂದು ಕ್ರಮವನ್ನು ಅನುಸರಿಸಿಕೊಂಡು ಜಪ ಮಾಡಬೇಕು, ಅದರ ಲಾಭವಾಗ್ತದೆ. ಒಂದನೆಯದ್ದು, ಜಪ ಮುಗಿಯುವವರೆಗೂ ಕಣ್ಣು ತೆಗಿಬಾರ್ದು. ಎಲ್ಲಿವರೆಗೆ ಜಪ ಮಾಡ್ತೇವೆ ಅಲ್ಲಿವರೆಗೆ ಕಣ್ಣು ತೆಗಿಬಾರ್ದು. ಕಣ್ಣು ತೆಗಿಲಿಕ್ಕೆ ಸಾಕಷ್ಟು ಕಾರಣಗಳು ನಿಮಿತ್ತಗಳು ಇವೆ. 108 ಜಪ ಮಾಡುವ ತನಕ ಕಣ್ಣೇ ತೆಗೆಯುವುದಿಲ್ಲ ಅಂತನ್ನೋದು ಬಹಳ ಕಷ್ಟ. ಯಾವುದೋ ಒಂದು ಕಾರಣಕ್ಕೆ ಒಂದು ಸ್ವಲ್ಪ ಕಣ್ಣು ತೆಗೆದು ಮತ್ತೆ ಮುಚ್ಚುತ್ತಾನೆ. ಎರಡನೇದು, ಮನಸ್ಸಿನಿಂದ ನಾನು ಈಗ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಜಪದ ಅಕ್ಷರಗಳು ಮನಸ್ಸಿನಿಂದ ಉಚ್ಚಾರವಾಗಬೇಕು. ಅದು ಏಕಾಗ್ರತೆ ಬರ್ತದೆ ಮನಸ್ಸಿನಲ್ಲಿ. ಬಾಯಿಯಿಂದ ಉಚ್ಚಾರಣೆ ಮಾಡಿದರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ. ಮನಸ್ಸಿನಿಂದಲೇ ಆ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕು. ಮಂತ್ರದಲ್ಲಿ ಬರುವ ಪ್ರತಿಯೊಂದು ಅಕ್ಷರಗಳು ಮನಸ್ಸಿನಿಂದ ಉಚ್ಚಾರಿತವಾದರೆ ಏಕಾಗ್ರತೆ ಬರ್ತದೆ. ಮೂರನೇದು, ಯಾವ ಮಂತ್ರದ ಜಪ ಮಾಡ್ತಾ ಇದ್ದೇವೆ ಅದರ ಅರ್ಥವನ್ನು ಚಿಂತನೆ ಮಾಡೋದು, ಇದು ಮೂರನೇ ಸ್ಟೆಪ್. ನಾಲ್ಕನೇದು ಗುಣಚಿಂತನ, ಭಗವಂತನ ಗುಣಗಳನ್ನು ಪಾಠದಲ್ಲಿ ಪ್ರವಚನದಲ್ಲಿ ಓದಿದ್ದು ಎಲ್ಲ ಗುಣಗಳೇನಿವೆ ಆ ಗುಣಗಳನ್ನು ಜಪದಲ್ಲಿ ಅನುಸಂಧಾನ ಮಾಡೋದು, ಇದು ನಾಲ್ಕನೇ ಹಂತ. ಮೊದಲೇದ್ದು ಕಣ್ಣು ಮುಚ್ಚಿಯೇ ಮಾಡೋದು,
ಎರಡನೇದ್ದು ಮನಸ್ಸಿನಿಂದ ಮಾಡೋದು, ಮೂರನೇದ್ದು ಅರ್ಥ ಚಿಂತನೆ ಮಾಡೋದು, ನಾಲ್ಕನೇದ್ದು ಗುಣಚಿಂತನೆ ಮಾಡೋದು. ಹೀಗೆ ಆ ಜಪದಲ್ಲಿ ಒಂದೊಂದು ತಿಂಗಳು 15 ದಿವಸನೋ ಆ ಒಂದೊಂದು ಸ್ಟೆಪ್ ಅನ್ನ ಬೆಳೆಸ್ತಾ ಹೋಗಬೇಕು. ಇದರಿಂದ ನಮಗೆ ಆ ಮಂತ್ರದ ಜಪದ ಸಿದ್ಧಿ ಆಗ್ತದೆ. ಒಂದು ವಿಚಾರ ನಾ ಹೇಳ್ತೇನೆ. ಇವತ್ತು ಜಗತ್ತಿನೊಳಗೆ ನಮ್ಮ ದೇಶದಲ್ಲಿ ವಿಶೇಷವಾಗಿ TV ಮಾಧ್ಯಮದಲ್ಲಿ ಹಿಪ್ನೋಥೆರಪಿ ಅಂತ ನಡೀತಾ ಇದೆ. ರೋಗವನ್ನು ಪರಿಹಾರ ಮಾಡುವ ಬಗೆ, ಹೆಂಗೆ ನಾವು ರೋಗವನ್ನು ಪರಿಹಾರ ಮಾಡಬೇಕು ಅದನ್ನ ಬಹಳ ಸುಂದರವಾಗಿ ಮಾಡ್ತಾರೆ. ಒಂದು ಆರಾಮ ಕುರ್ಚಿಯನ್ನು ಹಾಕ್ಕೊಳ್ಳಿ, ಆರಾಮ ಕುರ್ಚಿಯಲ್ಲಿ ಮಲ್ಕೊಳ್ಳ್ರಿ, 2 ನಿಮಿಷ ಶಾಂತವಾಗಿ ಕಣ್ಣು ಮುಚ್ಚ್ರಿ, ಆಮೇಲೆ 100ರಿಂದ 1 ರವರೆಗೆ ಎಣಿಸ್ತಾ ಬನ್ನಿರಿ. 100, 99, 98, 97 ಹೀಗೆ ಉಲ್ಟಾ ಎಣಿಸ್ತಾ ಬಂದರೆ ಏನಾಗ್ತದೆ, ಲಕ್ಷ ಇರ್ತದೆ. ಸೀದಾ ಎಣಿಸಿದ್ರೆ ಲಕ್ಷ ಇರೋದಿಲ್ಲ, ಅದಕ್ಕೆ ಉಲ್ಟಾ ಎಣಿಸ್ಬೇಕು. ನಾವು 1ರ ತನಕ ಎಣಿಸ್ಲಿಕ್ಕೆ ಬಂದಾಗ ನಮ್ಮಲ್ಲಿ ಆ ಮನಸ್ಸು ಸಬ್ ಕಾನ್ಶಿಯನ್ಸ್ ಅಂದರೆ ಜಡವಾದ ಮನಸ್ಸಾಗ್ತದೆ. ಅವ್ರು ಹೇಳೋದೇನು ಅಂದರೆ ಈ ಕಾನ್ಶಿಯಸ್ ಮೈಂಡ್ದೊಳಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಡಿಸ್ಪ್ಲೇ ಇದ್ದಾಗೆ ನಾವು ಚಿತ್ರ ನೋಡಬೇಕಷ್ಟೇ, ಚೇಂಜಸ್ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಹಾರ್ಡ್ ಡಿಸ್ಕಿಗೆ ಹೋದಾಗ ಏನಾದರೂ ನಾವು ಡಿಲೀಟ್ ಮಾಡಬಹುದು, ಇಲ್ಲ ಪ್ರೋಗ್ರಾಮ್ ಮಾಡಬಹುದು. ಹಾಗೆ ಜಡವಾದ ಮನಸ್ಸಿಗೆ ಹೋದಾಗ ನಮ್ಮ ಕೆಟ್ಟ ವಿಚಾರಗಳನ್ನು ತೆಗೆದುಹಾಕಬಹುದು, ಒಳ್ಳೆ ವಿಚಾರಗಳನ್ನು ಫೀಡ್ ಮಾಡಬಹುದು. ಹಾಗಾದರೆ ಜಡವಾದ ಮನಸ್ಸಿನ ಹಂತ ಯಾವಾಗ ಬರ್ತದೆ? ಅವ್ರು ಹೇಳೋದೇನು ಅಂತಂದರೆ 100ರಿಂದ 1ರವರೆಗೆ ಎಣಿಸ್ತಾ ಬಂದ್ರಿ ಅಂತಂದರೆ ಸರಿಯಾಗಿ 1ನೇ ನಂಬರ್ಗೆ ಬಂದಾಗ ನಿಮ್ಮ ಮನಸ್ಸು ಜಡವಾಗ್ತದೆ. ಅದಕ್ಕೆ ಅವರು ಪ್ರಯೋಗವನ್ನು ಮಾಡಿದ್ದಾರೆ ಅಂದರೆ ಈ ಸ್ಟೇಜ್ ಮೇಲೆ ಡಾಕ್ಟರ್ಸನ್ನು ಇಡ್ತಾರೆ, ಎಲ್ಲರಿಗೂ ಇದನ್ನು ಜಪ ಮಾಡಲಿಕ್ಕೆ ಹಚ್ತಾರೆ, ಕಣ್ಣು ಮುಚ್ಚಬೇಕು, ಅಲ್ಲಿಂದ ಎಣಿಸ್ತಾ ಬರಬೇಕು. ಎಣಿಸ್ತಾ ಬರುವಾಗ ಬ್ರೈನ್ ತರಂಗಗಳು ಹೇಗಿರ್ತದೆ, 1 ಸೆಕೆಂಡಿಗೆ 12ರಿಂದ 18ರವರೆಗೆ ಬ್ರೈನ್ ತರಂಗಗಳು ಇರ್ತವಂತೆ ನಾರ್ಮಲ್ ಇದ್ದಾಗ. ಜಪಕ್ಕಿಂತಲೂ ಮೊದಲಿಗೆ ನಾವೀಗ ನಾರ್ಮಲ್ ಇದ್ದೀವಿ. ಈಗ ನಮ್ಮ ಬ್ರೈನ್ ತರಂಗಗಳ ಸ್ಥಿತಿಗತಿ ಏನು ಅಂದರೆ 12ರಿಂದ 18ರವರೆಗೆ ಆವೃತ್ತಿಗಳಾಗ್ತಾ ಇರ್ತವಂತೆ ಬ್ರೈನ್ ತರಂಗಗಳು. ನಾವು ECG ಮಾಡ್ತಾರೆ ನೋಡ್ತಿರ್ತೀವಲ್ಲ, ಯಾವಾಗ ನಾವು 100ರಿಂದ 1ರವರೆಗೆ ಎಣಿಸ್ತೇವೋ ಆಗ ನಮ್ಮ ಬ್ರೈನ್ ತರಂಗಗಳು 8ರಿಂದ 12 ಆಗ್ತದೆ, 12ರಿಂದ 18 ಬಂದು 8ರಿಂದ 12 ಆಗ್ತದೆ. ಒಬ್ಬ ಡಾಕ್ಟರ್ ನಿಂತಿರ್ತಾನೆ ಅಲ್ಲಿ ನೋಡ್ತಾನೆ ಅವನು. ಆಮೇಲೆ ಇನ್ನೂ ಒಳಗೆ ಬಂದೇವಿ ಅಂತಂದ್ರೆ ಏಕಾಗ್ರವಾಗ್ತಾ ಬಂದೇವಿ ಅಂದರೆ 4ರಿಂದ 8 ಆಗ್ತದೆ, ಆಮೇಲೆ 4. ಇದಕ್ಕೆ ಅವ್ರ ಹೆಸರು ಕೊಟ್ಟದ್ದೇನು ಅಂತಂದರೆ ಬೀಟಾ. 12ರಿಂದ 18ರವರೆಗೆ ಏನು ಬ್ರೈನ್ ತರಂಗಗಳ ಆವೃತ್ತಿ ಇದೆ 1 ಸೆಕೆಂಡಿಗೆ, ಅದಕ್ಕೆ ಬೀಟಾ ಅಂತ ಹೆಸರು ಕೊಟ್ಟಿದ್ದಾರೆ. ಯಾವಾಗ ಜಡ ಮನಸ್ಸಿಗೆ ಬರ್ತದೆ ಅದು ಆಗ 8ರಿಂದ 12ರವರೆಗೆ ಆವೃತ್ತಿ ಹೊಂತು ಅಂತಂದರೆ ಅದಕ್ಕೆ ಅಲ್ಫಾ ಅಂತ ಹೆಸರು ಕೊಟ್ಟಿದ್ದಾರೆ. ಇನ್ನೂ ಏಕಾಗ್ರವಾದಾಗ ಆ ಮನಸ್ಸು 4ರಿಂದ 8 ಆವರ್ತನೆ ಆಗ್ತದೆ 1 ಸೆಕೆಂಡಿಗೆ, ಅದಕ್ಕೆ ಥೀಟಾ ಅಂತ ಹೆಸರು ಕೊಟ್ಟಿದ್ದಾರೆ. 4ರ ಒಳಗೆ ಆವರ್ತನೆ ಆಯಿತು ಅಂದರೆ ಅದಕ್ಕೆ ಡೆಲ್ಟಾ ಅಂತ ಹೆಸರು ಕೊಟ್ಟಿದ್ದಾರೆ. ಇದನ್ನು ನಾವು ಧಾರಣ, ಧ್ಯಾನ, ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ನಮ್ಮ ವೈದಿಕ ಶಾಸ್ತ್ರದೊಳಗಿನ ಹೆಸರು ಕೊಟ್ಟಿದ್ದಾರೆ. ಇದನ್ನು ಕದ್ದುಕೊಂಡು ಹೋಗಿ ಈ ಹೆಸರಿನಿಂದ ತಿರುಗಿ ನಮಗೆ ಹಿಪ್ನೋಥೆರಪಿ ಅಂತ ಹೆಸರಿನಿಂದ ಅವರು ಕೊಟ್ಟಿದ್ದಾರೆ. ಈಗ ನಾವು ಮಾಡ್ತಾ ಇರೋದು ಧಾರಣಾ ಧ್ಯಾನ ಸಮಾಧಿ ಅಲ್ಲ, ಹಿಪ್ನೋಥೆರಪಿ ಅಂತ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಬೆನ್ನು ನೋವು ಇತ್ತು ಅಂತಂದ್ರೆ, ಗೋಣು ನೋವು ಇತ್ತು ಅಂತಂದ್ರೆ, ಮೊಣಕಾಲು ನೋವು ಇತ್ತು ಅಂದ್ರೆ ಈ ಹಿಪ್ನೋಥೆರಪಿ ಮಾಡಬಹುದು ಅಂತಂತಾರೆ. ಅವ್ರು ಹೇಳೋದೇನು, ಆರಾಮ ಕುರ್ಚಿಯಲ್ಲಿ ಕೂಡ್ರಿ, 100ರಿಂದ 1ರವರೆಗೆ ಎಣಿಸ್ರಿ, ನಿಮಗೆ ಏಕಾಗ್ರತೆ ಬರ್ತದೆ. ಆಗ ಒಂದು ಬಕೆಟ್ ತಗೊಳ್ರಿ, ಬಕೆಟ್ ತಗೊಂಡು ಬೆನ್ನಿನೊಳಗೆ ಏನು ನೋವಿದೆ ಆ ನೋವನ್ನ ಸ್ವಲ್ಪ ಬಕೆಟ್ನೊಳಗೆ ಹಾಕೋತಿರ್ರಿ, ಆ ನೋವೆಲ್ಲ ತುಂಬಿಬಿಡ್ರಿ, ಬಕೆಟ್ ತುಂಬಿಬಿಟ್ಬಿಡ್ರಿ, ಹೊರಗೆ ಚೆಲ್ಲಿ ಬಂದ್ಬಿಡ್ರಿ.
ಆಮೇಲೆ ಹತ್ತರಿಂದ ಒಂದರ ತನಕ ಎಣಿಸ್ಬಿಡ್ರಿ. ಹಿಂಗೆ 15 ದಿವಸ ಮಾಡಿದರೆ ನಿಮ್ಮ ಗೋಣ ನೋವು ಹೋಗ್ತದೆ, ಬೆನ್ನು ನೋವು ಹೋಗ್ತದೆ. ಆದರೆ ನಾವು ದೇವರ ಹತ್ರ ಹೋಗಿ 2 ನಿಮಿಷ ಶಾಂತವಾಗಿ ನಿಂತು ಪ್ರಾರ್ಥನಾ ಮಾಡಿದ್ದು ಹೋಯ್ತು. ನಂಬರ್ ಎಣಿಸುವುದರಿಂದ ಏಕಾಗ್ರತೆ ಆಗ್ತದೆ ಅಂತಲ್ಲ, ನಾವು ದೇವರ ಶ್ಲೋಕ ಹೇಳೋದ್ರಿಂದಲೂ ಏಕಾಗ್ರವಾಗ್ತದೆ. ವೆಂಕಟೇಶ್ ದೇವರ ಮುಂದೆ ನಿಂತರೆ ಕಲ್ಯಾಣಾದ್ಭುತ ಗಾತ್ರಾಯ ಅಂತನ್ನೋ ಮಂತ್ರವನ್ನ ಮನಸ್ಸಿನಿಂದ ಪ್ರತಿಯೊಂದು ಅಕ್ಷರಗಳು ಉಚ್ಚಾರಿತವಾಗುವಂತೆ ಕಣ್ಣು ಮುಚ್ಚಿ ನೀವು ನಿಂತು ಬಿಡ್ರಿ. ಆಗ ನಾವು ಅಲ್ಫಾ ಅವಸ್ಥಾಗ ಬಂದೇ ಬರ್ತೀವಿ. ಆಗ ನಾವೇನು ದೇವರಿಗೆ ಪ್ರಾರ್ಥನಾ ಮಾಡ್ತೇವಿ, ಆ ಪ್ರಾರ್ಥನಾ 15 ದಿವಸ 20 ದಿವಸಕ್ಕೆ ಪೂರ್ಣ ಆಗ್ತದೆ. ನಾವು ದೇವ್ರ ಮುಂದೆ ಹೆಂಗೆ ಹೋಗ್ತೀವಿ, ಪ್ರದಕ್ಷಿಣೆ ಹೆಂಗೆ ಆಗ್ತೀವಿ? 80 ಕಿಲೋಮೀಟರ್ ಸ್ಪೀಡ್ದಾಗ ಆಗ್ತೀವಿ. ದೇವರಿಗೆ ಕದಾಚಿತ್ ಗೊತ್ತಾಗಿಲ್ಲ ಬಲಕ್ಕಿದ್ದಾನೋ ಎಡಕ್ಕಿದ್ದಾನೋ ಅಂತ. ಹಿಂಗೆ ದೇವ್ರ ಪ್ರದಕ್ಷಿಣೆ ಹಾಕಿದರೆ ಹೆಂಗೆ ಸಾಧ್ಯ ಇದೆ? ಅಪ್ಪ ಮಗನಿಗೆ ಗಾಯತ್ರಿ ಉಪದೇಶ ಮಾಡಬೇಕು, ಉಪನಯನದ ಪ್ರಸಂಗ. ಮಗನ ತೊಡಿ ಮೇಲೆ ಕುಡ್ಸ್ಯಾರ, ಮ್ಯಾಲ ಪಂಜ ಹೊಚ್ಚಾರ. ಹೊಚ್ಚಿದ ಮೇಲೆ ಅಪ್ಪ ಮಗನಿಗೆ ಉಪದೇಶ ಮಾಡಬೇಕು. ಏನು ಮಾಡ್ದ ಮಗನಿಗೆ? ಏನು ಉಪದೇಶ ಮಾಡ್ದ? ಮಗನೇ, 40 ವರ್ಷ ಆಯ್ತು ನಾನೇ ಜಪ ಮಾಡಿಲ್ಲ, ನನಗೇ ನೆನಪಿಲ್ಲ, ನಿನಗೇನು ಉಪದೇಶ ಮಾಡಲಿ, ಇದನ್ನು ಆಚಾರ ಮುಂದೆ ಹೇಳಲಿಕ್ಕೆ ಹೋಗಬೇಡ. ಅಪ್ಪನೂ ಮಾಡಂಗಿಲ್ಲ, ಮಗನೂ ಮಾಡಂಗಿಲ್ಲ. ಮಗನಿಗೊಂದು ಆ ಮಂತ್ರ ಸಾಮರ್ಥ್ಯ ಬರಬೇಕಾದ್ರೆ 12,000 ಗಾಯತ್ರಿ ಜಪ ತಾನು ಮಾಡಿ ಯಾವ ಕಾಲಕ್ಕೂ ಉಪದೇಶ ಮಾಡ್ತಾನೆ, ಆಗೂ 1,000 ಗಾಯತ್ರಿ ಜಪ ತಾನು ಮಾಡಿ ಆಮೇಲೆ ಅವನಿಗೆ ಉಪದೇಶ ಮಾಡಬೇಕು ಅಂದ್ರೆ ಅದು ಪರಿಣಾಮ ಆಗ್ತದೆ. ಆದ್ದರಿಂದ ಈ ಒಂದು ಅವಸ್ಥಾಕ್ಕೆ ಅವನು ಬರಬೇಕಾದರೆ ನಮ್ಮಲ್ಲಿ ಆ ಕ್ರಮ ಹೇಳಿದ್ದಾರೆ. ಪದೇ ಪದಾಂತರಂ ಗತ್ವ, ನಮ್ಮಲ್ಲಿ ಪ್ರದಕ್ಷಿಣೆ ಹೆಂಗೆ ಹೇಳಿದ್ದಾರೆ, ಒಂದು ಹೆಜ್ಜೆಗೆ ಅಂಟಿಕೊಂಡು ಇನ್ನೊಂದು ಹೆಜ್ಜೆ ಇರಬೇಕು, ಬಾಯಿಯಲ್ಲಿ ಮಂತ್ರ ಇರಬೇಕು, ಮನಸ್ಸಿನಲ್ಲಿ ಯಾವ ದೇವರಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೇವೆ ಅವನ ಸ್ಮರಣೆ ಇರಬೇಕು, ಮೂರೂ ಏಕಕಾಲಕ್ಕೆ ನಡೀತಾ ಇದ್ದರೆ ಅದು ಪ್ರದಕ್ಷಿಣೆ ಅಂತ ಹೇಳಿದ್ದಾರೆ. ನಾವು ಹಂಗೆ ಪ್ರದಕ್ಷಿಣೆ ಹಾಕಂಗೆ ಇಲ್ಲ, ಹಂಗೆ ದೇವರು ಪ್ರಾರ್ಥನಾ ಮಾಡಂಗೆ ಇಲ್ಲ, ಅಂದರೆ ನಮ್ಮ ನೋವು ಪರಿಹಾರವಾಗುವುದಿಲ್ಲ. ಆದರೆ ಇದನ್ನೊಂದು ಹಿಪ್ನೋಥೆರಪಿ ಅಂತ ಒಂದು ಹೆಸರು ಕೊಟ್ಟ ಮೇಲೆ ಎಷ್ಟು ಜನ, 1,000+ ಇದನ್ನು ಪ್ರಯೋಗ ಮಾಡಲಿಕ್ಕಿದ್ದಾರೆ. ಆದರೆ ನಾವು ಪದ್ಧತಿ ಪ್ರಕಾರ ಪ್ರಾಣಾಯಾಮವನ್ನು ಮಾಡಿ 3 ಸಲ ಗಾಯತ್ರಿ ಜಪಕ್ಕಿಂತ ಮೊದಲು 3 ಸಲ ಗಾಯತ್ರಿ ಜಪ ಆದ ಮೇಲೆ ಗಾಯತ್ರಿ ಜಪದ ಸಂದರ್ಭದಲ್ಲೂ ಕೂಡ ಏಕಾಗ್ರ ಮನಸ್ಸಿನಿಂದ ಮಾಡಿದರೆ ಎಂತೆಂತಹ ನೋವುಗಳು ಪರಿಹಾರವಾಗ್ತವೆ ವಿಚಾರ ಮಾಡಿ. ಒಬ್ಬ ಡಾಕ್ಟರ್ ಒಂದು ಔಷಧ ಕೊಡ್ತಾನೆ, ಅಷ್ಟಕ್ಕೆ ಕೊಡಂಗಿಲ್ಲ, ವಿಧಿ ನಿಷೇಧ ಹೇಳ್ತಾನೆ. ನಿನಗೆ ಕೆಮ್ಮ ನೆಗಡಿ ಹೆಚ್ಚಾಗಿದೆ, ಹೌದಲ್ಲ, ಎಣ್ಣೆ ತಿನ್ನಬೇಡ, ಕರೆದು ತಿನ್ನಬೇಡ, ಪಕ್ಷ ಮಾಸದೊಳಗೆ ಎಲ್ಲೂ ಊಟಕ್ಕೆ ಹೋಗ್ಬೇಡ, ಥಂಡಿಯೊಳಗಿರಬೇಡ, ಬರೇ ಮೈಲಿರಬೇಡ, ಎಲ್ಲ ನಿಷೇಧ ಮಾಡ್ತಾನೆ. ಆಮೇಲೆ ವಿಧಿ ಮಾಡ್ತಾನೆ, ಬಿಸಿನೀರು ಕುಡಿ, ಬೆಚ್ಚಗೆ ಹೊತ್ಕೋ, ಥಂಡಿಯೊಳಗೆ ಓಡಾಡಬೇಡ, ಅವನು ವಿಧಿ ನಿಷೇಧ ಹೇಳ್ತಾನೆ. ಒಂದು ಔಷಧ ಕೊಡಬೇಕಾದ್ರೆ ಡಾಕ್ಟರ್ ವಿಧಿ ನಿಷೇಧ ಹೇಳುವುದಿಲ್ಲ. ಹಂಗಾರೆ ಬರೀ ಔಷಧ ತಗೊಳ್ಳೋದ್ರಿಂದ ಪರಿಹಾರ ಆಗ್ತದ? ವಿಧಿ ನಿಷೇಧಗಳನ್ನು ಪರಿಪಾಲನೆ ಮಾಡ್ತಾ ಮಾಡ್ತಾ ಔಷಧ ತಗೊಂಡ್ರೆ ಅಲ್ಲಿ ಹೆಂಗೆ ಶರೀರದ ಮೇಲೆ ಅದು ಪರಿಣಾಮ ಮಾಡ್ತದೆ, ಅದೇ ರೀತಿಯಾಗಿ ಯಾವುದೇ ಒಂದು ಮಂತ್ರವನ್ನು ಜಪ ಮಾಡಬೇಕಾದ್ರೆ ಅದಕ್ಕೆ ವಿಧಿ ನಿಷೇಧಗಳು. ಆ ವಿಧಿ ನಿಷೇಧಗಳನ್ನು ಪರಿಪಾಲನೆ ಮಾಡ್ತಾ ಮಾಡ್ತಾ ಮಂತ್ರವನ್ನು ನಾವು ಮಾಡಬೇಕಾಗ್ತದೆ. ಆದ್ದರಿಂದ ಈ ಗಾಯತ್ರಿ ಮಂತ್ರವನ್ನು ಮಾಡ್ತಾ ಇರುವಾಗ ಯಾಕೆ ಲಾಭವಾಗ್ತಾ ಇಲ್ಲ? ಇವತ್ತಿನ ಎಲ್ಲ ಶಿಬಿರಗಳಲ್ಲಿ ಚೇಂಜಸ್ ಆಗಬೇಕು. ಅವರಿಗೆ ನಾವು ಪ್ರಾಣಾಯಾಮವನ್ನು ವಿಧಿವತ್ತಾಗಿ ಕಲಿಸಬೇಕು, ಮಂತ್ರವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ತಿಳಿಸ್ಬೇಕು. ಬೌದ್ಧ ಧರ್ಮವನ್ನು ಪ್ರಚಾರ ಮಾಡತಕ್ಕಂಥವರು ಯುವಕರಲ್ಲಿ ಅವರು ಹೇಳ್ತಾರೆ, ರೂಮ್ನೊಳಗೆ ಕೂಡು, ಕತ್ಲಿಯೊಳಗೆ 3 ತಾಸು ಬುದ್ಧಂ ಶರಣಂ ಗಚ್ಚಾಮಿ ಜಪ ಮಾಡು. ಆ ಯುವಕರು 3 ತಾಸು ಮಾಡ್ತಾರೆ. ಕಾರಣ ಏನು? ಅವ್ರಿಗೆ ಲಾಭವಾಗುವಂತೆ ಮಾಡ್ತಾರೆ. ನಾವು ಶಿಬಿರದಲ್ಲಿ ಕಲಿಸೋದೇನು, ನಾನು ಯಾವುದನ್ನು ನಿಂದ ಮಾಡ್ತಾ ಇಲ್ಲ, ನಮ್ಮಲ್ಲಿ ಚೇಂಜಸ್ ಆಗಬೇಕು ಅಂತ ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಸಂಧ್ಯಾವಂದನ ಮಾಡು ಅಂದರೆ 2 ಥಾಲಿ, 1 ಸೌಂಟ, 1 ಬುಟ್ಟಿ ತಗೊಂಡು 3 ಸಲ ಮೊದಲು 3 ಸಲ ಕುಡಿ, 4ನೇ ಸಲ ಬಿಡು ಅಂತ ಹಿಂಗೆ ಹೇಳಿ ನಾವು ಕಲಿಸ್ತಾ ನಾವು ಬಾಹ್ಯವಾಗಿ ಏನೇನು ಕಲಿಸಬೇಕೋ ಅದನ್ನು ಕಲಿಸ್ತಾ ಇದ್ದೀವಿ ಬಾಹ್ಯವಾಗಿ. ಆಂತರಿಕವಾದಂತಹ ಯಾವ ವಿಚಾರವನ್ನು ಶಿಬಿರಾದಿಗಳೇ ನಾವು ಕಲಿಸ್ತಾ ಇಲ್ಲ. ಆದ್ದರಿಂದ ಇವತ್ತಿನ ಯುವಕರಿಗೆ, ಇವತ್ತಿನ ಮಕ್ಕಳಿಗೆ ಇದರ ಪರಿಣಾಮವಾಗದೇ ಇದ್ದದ್ದರಿಂದ ಅವರು ಇದರಲ್ಲಿ ಆಸಕ್ತರಾಗ್ತಾ ಇಲ್ಲ.
ಆದ್ರಿಂದ ನಮ್ಮ ಎಲ್ಲ ಕಲಿಸುವಿಕೆಯಲ್ಲಿ ವ್ಯತ್ಯಾಸವಾಗಬೇಕು. ಆಗದೇ ಇದ್ರೆ ಇದನ್ನು ಮಾಡುವುದಿಲ್ಲ, ಬೇರೆಯವರು ಅದನ್ನು ಮಾಡ್ತಾರೆ. ನಾನು ಯೂಟ್ಯೂಬ್ದಲ್ಲೆಲ್ಲ ಮೆಡಿಟೇಷನ್ ಅದೆಲ್ಲ ತೆಗೆದು ನೋಡಿದೆ, ಅವರೆಲ್ಲ ಇದನ್ನೇ ಮಾಡ್ತಾರೆ. ಎಷ್ಟು ಒಳಗಿನಿಂದ ಸಾಧ್ಯ ಇದೆಯೋ ಅಷ್ಟು ಒಳಗಿನಿಂದ ಅವರು ನಮಗೆ ಆಚಾರ ವಿಚಾರಗಳನ್ನು ಕೊಡ್ತಾ ಹೋಗ್ತಾರೆ. ಬಾಹ್ಯವಾಗಿಯೂ ಕೊಡ್ತಾರೆ, ಭಾಳ ಕೊಡೋದಿಲ್ಲ. ಹೀಗಾಗಿ ಜನರಿಗೆ ಏನು ಬೇಕಾಗಿದೆ? ಶಾಂತಿ ಬೇಕಾಗಿದೆ, ಸಮಾಧಾನ ಬೇಕಾಗಿದೆ, ರೋಗ ಪರಿಹಾರವಾಗಬೇಕಾಗಿದೆ, ಮತ್ತು ನಮ್ಮ ಆರೋಗ್ಯದಿಂದ ಇರಬೇಕಾಗಿದೆ. ಇದೆಲ್ಲ ನಮ್ಮ ಜಪದಲ್ಲಿ ನಮ್ಮ ಅನುಷ್ಠಾನದಲ್ಲಿ ಇದ್ದೇ ಇದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ಕಿಂ ಕಿಂನ ದದ್ಯಾತ್ ಗಾಯತ್ರಿ ಸಮ್ಯಗೇವ ಉಪಾಸಿತ. ಸರಿಯಾಗಿ ಉಪಾಸನೆ ಮಾಡಿದರೆ ಗಾಯತ್ರಿ ನಿಮಗೆ ಏನು ಕೊಡೋದಿಲ್ಲ, ಎಲ್ಲವನ್ನೂ ಕೊಡುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಗಾಯತ್ರಿ ಜಪದ ವಿಶಿಷ್ಟವಾದ ಶಕ್ತಿ ಅಂದರೆ ಬ್ರಹ್ಮಾಸ್ತ್ರ ಬಿಡಬೇಕಾದಂತಹ ಮಂತ್ರ ಗಾಯತ್ರಿ ಮಂತ್ರ ಇದೆ. ಅದರ ವಿಧಾನವನ್ನ ಮುಂದಿನ ಪ್ರವಚನಗಾರರು ಸಾಕಷ್ಟು ಹೇಳ್ತಾ ಇದ್ದಾರೆ. ನನಗೆ ಹೇಳಬೇಕಾದದ್ದು ಇಷ್ಟೇ, ಗಾಯತ್ರಿ ಮಂತ್ರವನ್ನು ಮಾಡ್ತಾ ಇದ್ದೀವಲ್ಲ, ಆ ಮಂತ್ರವನ್ನು ವಿಶೇಷವಾಗಿ ಪರಿಣಾಮವಾಗುವಂತೆ ಮಾಡಬೇಕು. ಯಾಕೆ ಅಂತಂದರೆ ನಾನು ಹೇಳೋ ಮಾತು ಒಂದೇ, ಪರಿಣಾಮ ಇದು ರಿಸಲ್ಟ್ ಅಲ್ಲ, ಯಾವುದಕ್ಕೂ ಪರಿಣಾಮ ರಿಸಲ್ಟ್ ಅಲ್ಲ, ಪರಿವರ್ತನೆ ಇದು ರಿಸಲ್ಟ್. ಇಷ್ಟೆಲ್ಲ ಗಾಯತ್ರಿ ಮಂತ್ರದ ಬಗ್ಗೆ ಪ್ರವಚನಗಳು ಪಾಠಗಳು ಬೇಕಾದಷ್ಟು, ಅದು ಆದರೆ ಬೇಕಾದಷ್ಟು ಪ್ರವಚನ ಕೂತಾಕಿ ಪರಿಣಾಮ ಆಯಿತು. ಆದರೆ ಪರಿವರ್ತನೆ ಆದದ್ದು ಯಾವಾಗ ಅಂತಂದರೆ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಪರಿವರ್ತನೆ ಆಯಿತು. ಅಂದರೆ ಇದೇ ಗ್ರೌಂಡ್ದೊಳಗೆ 10,000 ಜನ ಗಾಯತ್ರಿ ಜಪವನ್ನು ಮಾಡಲಿಕ್ಕೆ ಸತ್ಯಾತ್ಮತೀರ್ಥರಂಥ ದಿವ್ಯ ಅಧ್ಯಕ್ಷತೆಯಲ್ಲಿ ಇದು ಗಾಯತ್ರಿ ಮಂತ್ರದ ಜಪ ಆಯಿತು. ಯುವಕರು ಎಲ್ಲರೂ ಬಂದರು, ಅದರ ಮಹತ್ವ ತಿಳ್ಕೊಂಡ್ರು. ಇದು ಈ ಕ್ರಾಂತಿ ಆಗಬೇಕಾಗಿದೆ. ಅದರ ಪ್ರವಚನ, ಅದರ ಮಾತು, ಅದರ ಪರಿಣಾಮ ಆಗಲೇಬೇಕು. ಸೀಮೆಎಣ್ಣೆ ಹಾಕ್ತೀವಿ, ಇಡ್ಲಿ ಉರಿತದೆ ದಗ್ಗಂತ, ಮತ್ ಶಾಂತ. ಮತ್ ಸೀಮೆಎಣ್ಣೆ ಹಾಕ್ತೀವಿ, ಮತ್ ದಗ್ಗಂತ ಉರಿತದೆ, ಮತ್ ಶಾಂತ. ಇದು ಪರಿಣಾಮ. ಆದ್ರೆ 10,000 ಹಾಕಿದ ಮೇಲೆ ಒಂದು ನಿಗನಿಗೆ ಕೆಂಡ ಆಗ್ತದಲ್ಲ, ಅದು ಪರಿವರ್ತನೆ. ಯಾಕೆ ನಮಗೆ ಅಡಿಗೆ ಆಗೋದು ಕೆಂಡದಿಂದ ಹೊರತು ಉರಿಯಿಂದಲ್ಲ. ಇದು ಯಾಕೆ ಬೇಕು ಅಂದ್ರೆ ಪರಿಣಾಮ ಬೇಕು. ಯಾಕಂದ್ರೆ ಮೊದಲು ಸೀಮೆಎಣ್ಣೆ ಹಾಕಿ ಉರಿ ಹಚ್ಚಿ, ಸೀಮೆಎಣ್ಣೆ ಹಾಕಿ ಉರಿ ಹಚ್ಚಿ, ಅದನ್ನು ಮಾಡಿದಾಗಲೇನೆ ಅದು ಕೆಂಡಾಗೋದು. ಕೆಂಡಾದ್ಮೇಲೆ ಅಡಿಗೆ ಆಗೋದು. ಹಾಗೆ 100 ಪ್ರವಚನಗಳನ್ನು ಕೇಳಬೇಕು, ಓದಬೇಕು, ಎಲ್ಲ ಮಾಡಬೇಕು, ಅದರ ಪರಿಣಾಮ ಮಾಡ್ಕೊಳ್ಬೇಕು. ಆದರೆ ಒಂದು ದಿವಸ ಅದರ ಪರಿವರ್ತನೆ ಆಗಬೇಕು. ನಿಗಿನಿಗಿ ಕೆಂಡಾದಾಗಲೇನೆ ಹೆಂಗೆ ಅಡಿಗೆ ಆಗ್ತದೋ ಹಂಗೆ ಪರಿವರ್ತನೆ ಆದಾಗಲೇನೆ ಅದು ಸಾಧನೆ ಅಂತ ಆಗ್ತದೆ. ಇಲ್ಲ ಅಂದರೆ ಅದು ಸರ್ವತ್ರ ಆಗೋದಿಲ್ಲ, ಪರಿಣಾಮನೇ ಹಾಕೋತ ಹೋಗ್ತದೆ ಹೊರತು ಜೀವನದೊಳಗೆ ಪರಿವರ್ತನೆ ಅಂದರೆ ಮನೆ ಬಿಟ್ಟು ಒಂದು ತಗೊಂಡು ಹೋಗ್ತಾರಲ್ಲ ಅದೊಂದು ದೊಡ್ಡ ಪರಿವರ್ತನೆ ಆಗ್ತದನ್ನು ಬಿಟ್ಟರೆ ಏನೂ ಇಲ್ಲ. ಅದರಿಂದ ಈ ಗಾಯತ್ರಿ ಜಪದ ವಿಶಿಷ್ಟವಾದ ಶಕ್ತಿ ಏನು ಅಂತಂದರೆ ಪಾಪರಹಿತನಾಗಬೇಕು, ಪಾಪರಹಿತನಾಗಬೇಕು, ಸುಮ್ಮನೆ ಬರುವುದೇ ಮುಕ್ತಿ. ವಯಸ್ಸಾದ ಮೇಲೆ ವಿಶೇಷವಾಗಿ ಪಾಪರಹಿತನಾಗಿ ನರಕದೊಳಗೆ ಇನ್ನೇನೋ ನನ್ನ ಉಳಿದಿಲ್ಲಪ್ಪ ಪಾಪ ಅಂತ ಆಗಬೇಕಾದ್ರೆ ವಿಶಿಷ್ಟವಾಗಿ ಗಾಯತ್ರಿ ಜಪವನ್ನು ಮಾಡಬೇಕು. ಪಾಪ ಪರಿಹಾರಕವಾದಂಥ ಗಾಯತ್ರಿ ಜಪ. ಮೊದಲಿಗೆ 10,000 ಗಾಯತ್ರಿ ಜಪವನ್ನು ಮಾಡಿ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ದಿನ ಪಾಪವನ್ನು ಮಾಡ್ತಾನೆ ಇರಬೇಕು. ಮುಂಜಾನೆ ಕಸ ಬೀಳ್ತದೆ, ಕಸ ತೆಗಿತೀವಿ. ಮಧ್ಯಾಹ್ನ ಕಸ ಬೀಳ್ತದೆ, ಕಸ ತೆಗಿತೀವಿ. ಸಾಯಂಕಾಲ ಬೀಳುತ್ತೆ, ಸಾಯಂಕಾಲ ತೆಗಿತೀವಿ. ಹೆಂಗೆಂಗೆ ಕಸ ಬೀಳ್ಕೋತ ಹೋಗ್ತದೆ, ಕಸ ತೆಗಿತಾನೆ ಇರ್ತೀವಿ, ಕಸ ಬೀಳ್ತಾನೆ ಇರ್ತದೆ. ಹಾಗೆ ಪಾಪ ಮಾಡ್ಕೋತೇ ಇರ್ತೀವಿ, ಅದರ ಪರಿಹಾರವನ್ನು ಗಾಯತ್ರಿ ಜಪದಿಂದ ಪರಿಹಾರ ಮಾಡ್ಕೊಳ್ಳಿಕ್ಕೆ ಬೇಕಾಗ್ತದೆ. ಅದನ್ನು 1-2 ಮಾಡ್ತೀವಿ ಅಂದರೆ ಮುಗಿಯೋದಿಲ್ಲ. ಪ್ರತಿನಿತ್ಯ ಗಾಯತ್ರಿ ಜಪವನ್ನು ನಿರಂತರವಾಗಿ ಮಾಡಲಿಕ್ಕೆ ಬೇಕು ಅಂತನ್ನುವ ಒಂದು ದೊಡ್ಡ ಕ್ರಾಂತಿಯನ್ನು ಈ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಆಗಿದೆ. ಕೇವಲ ಬೆಂಗಳೂರು ಮಹಾನಗರದಲ್ಲಿ ಮಾತ್ರ ಅಲ್ಲ, ಎಲ್ಲ ಊರುಗಳಲ್ಲಿ, ಇಡೀ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿ. ಅದೇ ನಾನು ಹೇಳಬೇಕಾದದ್ದು, ಮೊದಲೇ ಹೇಳ್ತಾ ಇದ್ದೀನಿ, ಗಾಯತ್ರಿ ಎಷ್ಟು ವ್ಯಾಪಿಸಿದೆ ಅಂತಂದರೆ ಸತ್ಯಾತ್ಮತೀರ್ಥರ ಕ್ರಾಂತಿಯಿಂದ ಇಡೀ ನಮ್ಮ ದೇಶ ವ್ಯಾಪಿಸಿದೆ. ಇವತ್ತು ಎಲ್ಲರೂ ಕೂಡ ಆ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಊರಿನಿಂದ ಕೋಟಿ ಕೋಟಿ ಗಾಯತ್ರಿ ಜಪದ ಸಂಖ್ಯಾ ಇಲ್ಲಿ ಬರ್ತಾ ಇದೆ. ಅಂದರೆ ಈ ಗಾಯತ್ರಿ ಮಂತ್ರದ ವ್ಯಾಪ್ತಿ ಎಷ್ಟಿರಲಿಕ್ಕಿಲ್ಲ ಅಂತ ನಾವು ವಿಚಾರ ಮಾಡಬಹುದು. ಅಂತಹ ಒಂದು ಜನ್ಮ ಶತಮಾನೋತ್ಸವ ಮಹಾ. ನಾನು ಒಂದು ಸಲ ರೆಕಾರ್ಡಿಂಗ್ಗೆ ಹೋಗಿದ್ದೆ. ಹೋಗ್ತಾ ಇರುವಾಗ ಅವ್ರು ಕಾರ್ನಲ್ಲಿ ಬಿಡ್ತಾ ಇರುವಾಗ ಒಬ್ಬ ಆಕ್ಟರು ಬಂದ, ಅವನಿಗೆ ಬಿಡಬೇಕು ಅಂತೇಳಿ ನನ್ನ ಅಲ್ಲಿ ಸ್ಟಾಪ್ ನೋಡಿ ನಿಲ್ಲಿಸಿದ್ರು. ನೀವು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಾನು ನಿಂತೆ. ಒಬ್ಬ ವ್ಯಕ್ತಿ ಬಂದ ಮಾರುತಿ ವ್ಯಾನ್ದೊಳಗೆ, ಅವನಿಗೆ ಬಲಗೈ ಇಲ್ಲ, ಎಡಗೈಯಿಂದ ಡ್ರೈವಿಂಗ್ ಮಾಡ್ತಾ, ಸ್ಟೇರಿಂಗು, ಕ್ಲಚ್ಚು, ಬ್ರೆಕ್ಕು ಎಲ್ಲಾನು ಎಡಗೈಯಿಂದಲೇನೆ. ಅವ್ನು ನಿಲ್ಲಿಸಿ, ನಾನು ಕರ್ಕೊಂಡು ಬಿಡ್ತೀನಿ, ನೀವೆಲ್ಲ ಹೋಗ್ತೀರಿ, ನಾನು ಶ್ರೀನಗರಕ್ಕೆ ಹೋಗ್ಬೇಕು, ನಾನು ಬಿಡ್ಲಿಕ್ಕೆ ಬಂದ.
ಅವನೊಂದು ಸತ್ಯ ಪ್ರಮೋದರ ಬಗ್ಗೆ ಒಂದು ಮಹಾತ್ಮೆಯನ್ನು ಹೇಳಿದ. ಬಹಳ ನನಗೆ ರೋಮಾಂಚ ಆಯ್ತು. ಅವನು ಹೇಳಿದ, ನನ್ನ ಹೆಸರು ನೆನಪು ಉಳಿಯೋದಿಲ್ಲ, ಅದು ನನ್ನ ದುರ್ದೈವ. ಆದರೆ ಅವನು ಹೇಳಿದ ವ್ಯಕ್ತಿ, ನಮ್ಮ ತಂದೆ 71-72 ದೊಡ್ಡ ಕೋಟ್ಯಾಧೀಶರು, ಸ್ವಾಮಿಗಳವರು ಪಾದಪೂಜೆಗೆ ಬಂದಿದ್ರು. ಪಾದಪೂಜೆಗೆ ಬಂದಾಗ ನಮ್ಮ ತಂದೆ 50,000 ಇಟ್ಟರು. ಆಗಿನ ಕಾಲಕ್ಕೆ 50,000 ಸ್ವಾಮಿಗಳ ಪಾದಾರ್ವಿಂದಕ್ಕಿಟ್ರೆ ನಿಮಗೆಲ್ಲ ನಾ ಹೇಳಿದ್ರಿಂದ ಗೊತ್ತಾಗ್ತದೆ ನಿಮಗೆ. ಸಾಕೇನಪ್ಪ, ಇದರ ಅರ್ಥ ಏನು ಅಂದರೆ ಇಷ್ಟೇ ಕೊಟ್ಟಿ ಅಂತ ಅರ್ಥ. ಅದನ್ನ ಏನು ದುರ್ದೈವ ನೋಡ್ರಿ, ಅಪಾರ್ಥ ಮಾಡಿಕೊಂಡು ಸ್ವಾಮಿಗಳ ಮುಂದೇನೆ 50,000 ಹರಿದಂತ. ಅವ್ರ ಮಗನೇ ಹೇಳ್ತಿದ್ದ ನನಗೆ ಆ ಕಥೆ. ಸ್ವಾಮಿಗಳವರ ಮುಂದೆ 50,000 ಹರಿದ್ರೆ ಸ್ವಾಮಿಗಳೊಂದು ಮಾತು ಹೇಳಿದ್ರಂತೆ, ನಮ್ಮ ಮಠ ಯಾವ ಶ್ರೀಮಂತನಿಂದಲೂ ನಡೆಯಂಗಿಲ್ಲ, ರಾಮದೇವರಿಂದ ನಡೀತದೆ. ರಾಮದೇವರಿಗೆ ಕೊಟ್ಟು ಅವನು ಶ್ರೀಮಂತನಾಗಬೇಕೇ ಹೊರತು ಅವನು ಕೊಟ್ಟದ್ದಕ್ಕೆ ರಾಮದೇವರು ಶ್ರೀಮಂತರಾಗುವುದಿಲ್ಲ. ಇದು ಗಮನಕ್ಕಿರಲಿ. ಸತ್ಯಪ್ರಮೋದರ ಮಾತು ಹೇಗಿರುತ್ತದೆ ಹೇಳ್ತೇನೆ. ಅವ್ರು ಹೇಳಿದ್ರಂತೆ, ಮುಂದಿನ ವರ್ಷ ನಾನು ಇದೇ ಸ್ಥಳಕ್ಕೆ ಬರ್ತೇನೆ, ನೀನು ಭಿಕ್ಷಾ ಬೇಡ್ತಿರ್ತೀಯ ಅಂತ ಹೇಳಿದ್ರಂತೆ. ಅವನು ಹೇಳ್ತಿದ್ದ, ಮುಂದಿನ ವರ್ಷ ಸ್ವಾಮಿಗಳು ಬಂದಾಗ ಎಲ್ಲ ಬಿಸ್ನೆಸ್ ಡೌನ್ ಆಗಿ ಏನೇನೋ ಅನರ್ಥ ಆಗಿ ಅವನು ಆಸ್ಪತ್ರೆಯೊಳಗಿದ್ದಾಗ ಅವನಿಗೆ ಹೈ ಡೋಸ್ ಇದು ಕೊಡ್ತಾ ಇರುವಾಗ ಔಷಧ ಕೊಟ್ಟರೆ ಹಣ್ಣು ತಿನ್ಲಿಕ್ಕೆ 20 ಇದ್ದಿದ್ದಿಲ್ಲಂತೆ. ಒಬ್ಬೊಬ್ರು ಬೇಡ್ತಿದ್ದಂತೆ, ನನಗೆ ಗುಳಿಗೆ ಭಾಳ ತ್ರಾಸ ಆಗ್ತದ, ಒಂದು 20 ಕೊಡ್ರಿ, ಹಣ್ಣು ತಗೊಂಬರ್ತೀನಿ ಅಂತ ಅಂತಿದ್ದನಂತೆ. ಅದು ನಾನು ಅನುಭವಿಸಿನಿ ಅಂತ ಅವನು ಹೇಳ್ತಾನೆ. ಏನು ಮಾತು ಎಂಥದ್ದು! ಒಬ್ಬ ವ್ಯಕ್ತಿ ಕೋಟ್ಯಾಧೀಶ್ವರ, ಒಬ್ಬ ವ್ಯಕ್ತಿಯ ಮಾತಿನಿಂದ ಒಂದೇ ವರ್ಷದಾಗ ರಿಸಲ್ಟ್ ಸಿಗಬೇಕು ಅಂತಂದ್ರೆ ಇದು ವಾಕ್ಸಿದ್ಧಿ ಅಂತಂತಾರೆ, ವಾಂಗ್ಮಯ ತಪಸ್ಸು ಅಂತಂತಾರೆ. ಅವನಿಗೆ ಕೆಟ್ಟದಾಗಬೇಕು ಅಂತಲ್ಲ, ರಾಮದೇವರಿಗೆ ಅವಮಾನ ಮಾಡಿದ್ದಾರೆ. ಇದು ವ್ಯಕ್ತಿಯ ಅವಮಾನ ಅಲ್ಲ, ವ್ಯಕ್ತಿಯ ಅವಮಾನ ಅಲ್ಲ, ಇದು ಪೀಠದ ಅವಮಾನ. ಅದಕ್ಕೆ ಅದನ್ನು ಸಾಬೀತು ಮಾಡಿ ತೋರಿಸಿದ್ರು. ಈ ಈ ಪೀಠದಲ್ಲಿ ಕೂತಂತಹ ವ್ಯಕ್ತಿಗೆ ಶಾಪಾನುಗ್ರಹ ಸಾಮರ್ಥ್ಯ ಹೇಗಿರುತ್ತದೆ ಅಂತ ಅದನ್ನ ಸಾಬೀತು ಮಾಡಿ ತೋರಿಸಿದ್ರು. ಕಣ್ಣನ್ನು ನೀರಿಟ್ಟು ಅವನು ಹೇಳ್ತಾ ಇದ್ರಂತೆ ಇಂಥ ವಿಚಿತ್ರ. ನನ್ನ ಜೀವನದೊಳಗೆ ಹುಬ್ಬಳ್ಳಿಯೊಳಗೆ ವಿದ್ಯಾಪೀಠ ಮಾಡ್ತಾ ಇರುವಾಗ 10 ಜಾಗ ಹೈವೇಕ್ಕಿತ್ತು. ಸ್ವಾಮಿಗಳು ಭೂಮಿ ಪೂಜೆ ಬರಬೇಕು, ಇಡೀ ದಿವಸ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಅಂದ್ರೆ ರಾತ್ರಿ 8:30 ಜಾಗದಲ್ಲಿ ಬಂದರು. ಬಂದಮೇಲೆ ಎಲ್ಲ ಸಂತೋಷದಿಂದ ಮಾಡಿ ತಲೆ ಮೇಲೆ ಕೈ ಇಟ್ಟು, ಒಳ್ಳೆ ವಿದ್ಯಾಪೀಠ ಬೆಳೀತದೆ, ಸಂತೋಷ, ಇಲ್ಲಿ ಮಾಡಬೇಡ, ನೀನು ಊರಲ್ಲಿ ಮಾಡು ಅಂತ ಹೇಳಿ ಅವರು ಒಂದು ಜಾಗ ಹೇಳಿದರು. ಈಗ ನಾನೇನು ಇದ್ದೀನಿ ಆ ಜಾಗ ಹೇಳಿದರು. ನಾನು ಅದನ್ನು 7 ಲಕ್ಷ ಮಾರಾಟ ಮಾಡಿ ಸ್ವಾಮಿಗಳು ಎಲ್ಲಿ ಹೇಳಿದರು ಆ ಜಾಗಕ್ಕೆ ಈ ವಿದ್ಯಾಪೀಠ ಮಾಡಿದೆ. ಸುಮಾರು ಮಾಡಿ 6-7 ವಿದ್ಯಾಪೀಠ ಕಟ್ಟಡ ತಯಾರಾಗಿ ಸತ್ಯಾತ್ಮ ತೀರ್ಥರಿಂದ ಅದು ಉದ್ಘಾಟಿತವಾಗಿತ್ತು. ಇದು ಅವರ ಅನುಗ್ರಹ. ಒಂದು ದಿವಸ ಊಟಕ್ಕೆ ಕೂತಾಗ ನಮ್ಮ ಕೌಲಿಗೆ ಶೇಷಾಚಾರ ಕೂತಿದ್ರು, ನಾನು ಕೂತಿದ್ದೆ. ಕೂತಾಗ ಯಜಮಾನ ಕೃಷ್ಣಾರ್ಪಣ ಬಂದ ಸೌಕಾಶಾಲೆ ಅಂತ ಹೇಳಿ ಬಂದಾಗ 2-2 ಕೊಡ್ಕೋತ್ ಬಂದರು. 2-2 ಕೊಡ್ಕೋತ್ ಬಂದಾಗ ನಾನು ತಗೊಂಡೆ, ಬಾಜುಕಿಟ್ಟೆ. ಶೇಷಾಚಾರ ಬಾಜುಕಿದ್ರು. ಅದಕ್ಕೆ ಸ್ವಾಮಿಗಳು ಚೇಷ್ಟೆ ಮಾಡಿದರು, ಇದು 2 ಅದ, ಆ ಕಡೆ ನೋಡ್ಲಿಕ್ಕೆ ಹೋಗಬೇಡ, ಅವನು 2 ಮನುಷ್ಯ ಇದ್ದಾನೆ ಅಂತ ಹೇಳಿದ್ರು. ನನ್ನ ಹತ್ರ ಏನೂ ಇದ್ದಿದ್ದು, 5,000 ಬಿಟ್ಟರೆ ಏನೂ ಇದ್ದಿದ್ದಿಲ್ಲ. ಸಹಜವಾಗಿ ಹೇಳಿದರು, ಇದು 2 ಅವನ ಕಡೆ ನೋಡ್ಲಿಕ್ಕೆ ಹೋಗಬೇಡ, 2 ಮನುಷ್ಯ ಇದ್ದಾನೆ ಅಂತ ಆ ಮಾತು ಹೇಳಿದರೆ ಇವತ್ತು ನನ್ನ ವಿದ್ಯಾಪೀಠ ಗೋಶಾಲ ನೋಡಿದ್ರೆ 2 ಎಷ್ಟು ಆಸ್ತಿ ಇದೆ. ಅವರ ಮಾತು ಹೇಳ್ತೇವೆ, ಅಷ್ಟು ವಿಶೇಷವಾಗಿ ಅನುಗ್ರಹವನ್ನು ನಮ್ಮ ಮೇಲೆ ಮಾಡಿದ್ದಾರೆ. ಇವತ್ತಿನ ಎಲ್ಲ ವಿದ್ಯಾಪೀಠದ ಸರ್ವಸ್ವ ಅನುಗ್ರಹ ಸ್ವಾಮಿಗಳವರದು ಅಂತ ಹೇಳ್ತಾ, ಅಂತಹ ದಿವ್ಯ ತಪಸ್ವಿಗಳ ಶತಮಾನೋತ್ಸವ ಇಲ್ಲಿ ನಡೀತಾ ಇದೆ. ಎಲ್ಲ ಕಡೆಗೂ ಕೂಡ ಜಪ ಪಾರಾಯಣ, ನಮ್ಮ ಕಲಾಪುರ ಗುರಾಚಾರ್ಯ ಹೇಳ್ತಾ ಇದ್ರು, 1,000 ಜನ ಇವತ್ತು ಸುಮದ್ವಿಜಯ ಪಾರಾಯಣವನ್ನು ಅಲ್ಲಲ್ಲಲ್ಲಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಒಂದು ಸುಮದ್ವಿಜಯ ಪುಸ್ತಕವನ್ನು ಪ್ರಿಂಟ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ನಮ್ಮ ಸ್ವಾಮಿಗಳವರು ಎಲ್ಲ ಕಡೆ ಹೀಗೆ ಪಾರಾಯಣ ರೂಪದಿಂದ, ಜಪರೂಪದಿಂದ ಎಷ್ಟು ವ್ಯಾಪ್ತರಾಗಿ ಮೆರೀತಾ ಇದ್ದಾರೆ, ಅಂತಹ ಗೌರವ ಅವರಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ, ನನಗೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಲ್ಲ ಸಮಿತಿಯವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ವಾಂಗ್ಮಯ ಪುಷ್ಪವನ್ನು ಶ್ರೀಗಳವರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣ ಮಸ್ತು. ಗಾಯತ್ರಿಯ ಶಕ್ತಿ ಮತ್ತು ವ್ಯಾಪ್ತಿಯ ಬಗ್ಗೆ ಬಹಳ ಸುಂದರವಾಗಿ ನಮ್ಮ ಉತ್ತರ ಕರ್ನಾಟಕದ ಗಂಡು ಭಾಷೆಯಲ್ಲಿ ಅವರದೇ ಆದ ಶೈಲಿಯಲ್ಲಿ ಇಲ್ಲಿಯವರೆಗೂ ಪಂಡಿತರಾದ ಪ್ರದ್ಯುಮ್ನಾಚಾರ್ಯ ಜೋಶಿಯವರು
ಆ ಪ್ರವಚನ ನೀಡಿದ್ದಾರೆ. ಗಾಯತ್ರಿ ಮಂತ್ರದ ಪವರ್ ಏನು, ಅದರ ವ್ಯಾಪ್ತಿ ಯಾವ ಮಟ್ಟಿನಲ್ಲಿದೆ ಎಂಬುದನ್ನು ಬಹಳ ಸುಂದರವಾಗಿ ಪ್ರದ್ಯುಮ್ನಾಚಾರ್ಯ ಜೋಶಿಯವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಒಂದು ಈಗ ಪುಟ್ಟ ಪುಸ್ತಕದ ಒಂದು ಬಿಡುಗಡೆ. ಮಹಾಸ್ವಾಮಿಗಳವರು ಬೆಂಗಳೂರಿನ ಇಲ್ಲಿ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಅಂತೇಶು ರೇಮಿರೇ ಧೀರಾಹ ಈ ಒಂದು ಶ್ಲೋಕದಲ್ಲಿ ಈ ಒಂದು ಒಂದು ಪಾದಕ್ಕೇನೆ ಹತ್ತಾರು ಅರ್ಥಗಳನ್ನು ಶ್ರೀಪಾದಂಗಳವರು ಹೇಳಿ ಉಪದೇಶ ಮಾಡಿ ಆ ದಿವ್ಯವಾದ ಪ್ರವಚನವನ್ನು ನೀಡಿದ್ರು. ಅದರ ಸಂಗ್ರಹವನ್ನು ಶ್ರೀಪಾದಂಗಳವರ ಪ್ರೀತಿಯ ಶಿಷ್ಯರು ಪಂಡಿತರಾದ ಚಿಕ್ಕೇರೂರು ಮುಕುಂದಿ ಶ್ರೀಕಾಂತಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಸುಮಾರು ಈ ಒಂದು ಪುಟ್ಟ ಪುಸ್ತಕದಲ್ಲಿ ಶ್ರೀಪಾದಂಗಳವರು ಆ ಶ್ಲೋಕಕ್ಕೆ ಹೇಳಿರತಕ್ಕಂಥ 12 ಅರ್ಥಗಳ ಚಿಂತನೆ. ಅಂತೇಶು ರೇಮಿರೇ ಧೀರಾಹ ಈ ಪುಸ್ತಕ ಶ್ರೀಕಾಂತಾಚಾರ್ಯರು ಸಿದ್ಧಪಡಿಸಿದ್ದಾರೆ. ಈ ಪುಸ್ತಕದ ಆರ್ಥಿಕ ಸೇವೆಯನ್ನ ನಮ್ಮ ರಾಯಚೂರಿನವರಾಗಿರತಕ್ಕಂಥ ಶ್ರೀಮಠದ ಭಕ್ತರು ಭೀಷ್ಮಾಚಾರ್ ಗಡಚಿಂತಿ ರಾಯಚೂರವರು ಅವರು ಈ ಸೇವೆಯನ್ನು ಮಾಡಿದ್ದಾರೆ. ಅವರು ಬಂದು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಈ ಅಂತೇಶು ರೇಮಿರೇ ಧೀರಾಹ ಈ ಪುಟ್ಟ ಪುಷ್ಪದ ಅನಾವರಣವನ್ನು ಪರಮ ಪೂಜ್ಯ ಅದಮಾರು ಮಠಾಧೀಶರಾದ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಅನಾವರಣ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾಗಿರತಕ್ಕಂಥ ಶ್ರೀಪಾದಂಗಳವರು ಸಂಗ್ರಹ ಅಂದರೆ ಶ್ರೀಪಾದಂಗಳವರು ಪ್ರವಚನ ಮಾಡಿರತಕ್ಕಂಥದ್ದನ್ನು ಚಿಕ್ಕೇರೂರು ಮುಕುಂದಿ ಶ್ರೀಕಾಂತಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಒಬ್ಬ ಮುಮುಕ್ಷುವಾದ ವ್ಯಕ್ತಿಯ ಚಿತ್ರಣವನ್ನು ಶ್ರೀಕಾಂತಾಚಾರ್ಯರೇ ಬರೆದು ಅದರ ಮುಂದುಗಡೆ ನಿಮಗೆ ತೋರಿಸಿದ್ದಾರೆ. ಅದು ಅಲ್ಲಿ ಅವಶ್ಯವಾಗಿ ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತದೆ, ಭಕ್ತಾದಿಗಳು ಪಡೆಯಬಹುದು. ಆ ಪುಸ್ತಕ ಮಳಿಗೆಯಲ್ಲಿ ಉತ್ತರಾದಿ ಮಠದ ವಿಶ್ವ ಮದ್ದು ಮಹಾಪರಿಷತ್ತು, ದ್ವೈತ ವೇದಾಂತ ಅಧ್ಯಯನ ಸಂಶೋಧನಾ ಕೇಂದ್ರ, ವಿದ್ಯಾಧೀಶ ಸಂಶೋಧನಾ ಕೇಂದ್ರ ಮತ್ತು ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ ಅನೇಕ ಸಂಸ್ಥೆಗಳ ಎಲ್ಲ ಪುಸ್ತಕಗಳು ಕೂಡ ಅಲ್ಲಿ ಮಾರಾಟಕ್ಕೆ ಸಿದ್ಧ ಇವೆ. ಭಕ್ತರು ಅನಂತರದಲ್ಲಿ ಆ ಪುಸ್ತಕವನ್ನು ಅವಶ್ಯವಾಗಿ ನೋಡಿ ಸ್ವೀಕಾರ ಮಾಡಬಹುದು ಅಂತ ತಿಳಿಸ್ತಾ, ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಬಗ್ಗೆನೇ ವಿಶೇಷವಾದ ಅವರ ಚರಿತ್ರೆ, ಅವರ ಮಹಿಮೆ, ಶತಮಾನೋತ್ಸವದ ಮಹತ್ವವನ್ನು ಒಳಗೊಂಡಿರತಕ್ಕಂಥ ವಿಶೇಷವಾದ ಒಂದು ಪುಟ್ಟ ಪುರವಣಿ, ಸಂಸ್ಕೃತಿ ಪುರವಣಿ ಅಂತ ವಿಜಯವಾಣಿ ಪತ್ರಿಕೆಯಲ್ಲಿ ಇವತ್ತು ಪ್ರಕಟವಾಗಿದೆ. ಭಕ್ತಾದಿಗಳು ಅದನ್ನು ಕೂಡ ಅವಶ್ಯವಾಗಿ ನೋಡಬಹುದು ಅಂತ ತಿಳಿಸ್ತಾ, ಎರಡನೇ ಪ್ರವಚನ ಗಾಯತ್ರಿ ಮಂತ್ರದ ಚಿಂತನ ಕ್ರಮ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲರು, ಶ್ರೇಷ್ಠ ವಿದ್ವಾಂಸರು, ವಿಮರ್ಶಕರು, ಲೇಖಕರು, ಅತ್ಯಂತ ಶಿಸ್ತುಬದ್ಧ ವಿದ್ವಾಂಸರಾಗಿರತಕ್ಕಂತಹ ಪಂಡಿತರಾದ ಡಾಕ್ಟರ್ ಎಚ್ ಸತ್ಯನಾರಾಯಣ ಆಚಾರ್ಯರು ಗಾಯತ್ರಿ ಮಂತ್ರದ ಚಿಂತನೆಯ ಕ್ರಮದ ಬಗ್ಗೆ ಅರ್ಧ ಗಂಟೆಗಳ ಕಾಲ ಪ್ರವಚನ ನೀಡುತ್ತಾರೆ. ಶ್ರೀಪಾದಂಗಳವರು ಗಾಯತ್ರಿ ಮಂತ್ರದ ಅನೇಕ ಅರ್ಥಗಳನ್ನು ಹತ್ತಾರು ಊರುಗಳಲ್ಲಿ ಪ್ರವಚನ ಮಾಡುವಾಗ ಗಾಯತ್ರಿ ಮಂತ್ರವನ್ನು ಹೇಗೆ ಜಪ ಮಾಡಬೇಕು, ಯಾವ ರೀತಿ ಅರ್ಥಾನುಸಂಧಾನ ಮಾಡಬೇಕೆಂಬುದನ್ನು ಅನೇಕ ಅರ್ಥಗಳನ್ನು ಶ್ರೀಪಾದಂಗಳವರು ಹೇಳಿದ್ದಾರೆ. ಅದು ಧೀಮಹಿ ಎಂಬ ಪುಸ್ತಕದಲ್ಲಿ ಪಂಡಿತ ಕಾಂತೇಶ್ ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಅದು ಪುಸ್ತಕ ಮಳಿಗೆಯಲ್ಲಿ ಸಿಗುತ್ತದೆ. ಆ ಧೀಮಹಿ ಎಂಬ ಪುಸ್ತಕ ಗಾಯತ್ರಿಯ ಚಿಂತನೆ, ಅವಶ್ಯವಾಗಿ ಭಕ್ತಾದಿಗಳು ಅದನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳ್ತಾ ಡಾಕ್ಟರ್ ಎಚ್ ಸತ್ಯನಾರಾಯಣ ಆಚಾರ್ಯರು ಕೃಷ್ಣೌ ಬಲ ಜ್ಞಾನ ಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜೌ ಲಸತು ಶ್ರೀಮತಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಶ್ರೀ ಗುರುಭ್ಯೋ ನಮಃ. ಗಾಯತ್ರಿ ಮಂತ್ರದ ಅರ್ಥಗಳನ್ನು ಜನರ ಮನಸ್ಸಿಗೆ ತಟ್ಟುವ ಹಾಗೆ, ಮುಟ್ಟುವ ಹಾಗೆ ನಿರೂಪಿಸಿ ಪ್ರವಚನ ಪಾಠಗಳ ಮೂಲಕ ಲೋಕದಲ್ಲಿ ವಿಶಿಷ್ಟ ಕ್ರಾಂತಿ, ವಿಶಿಷ್ಟ ಜಾಗೃತಿಯನ್ನು ನಿರ್ಮಾಣ ಮಾಡ್ತಾ ಇರತಕ್ಕಂತಹ ನಮ್ಮ ಮುಂದೆ ಉಪಸ್ಥಿತರಿರುವ ಇಬ್ಬರೂ ಶ್ರೀಪಾದರ ಚರಣ ಕಮಲಗಳಿಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಮುಂದೆ ನೆರೆದಿರುವ ವಿದ್ವಾಂಸರ ಪಾದಗಳಿಗೂ ನಮಿಸಿ
30 ನಿಮಿಷಗಳ ಕಾಲಾವಧಿಯಲ್ಲಿ ಕೊಟ್ಟಿರುವ ವಿಷಯದಲ್ಲಿ ಕಿಂಚಿತ್ ವಿಷಯವನ್ನು ನಿಮ್ಮ ಮುಂದೆ ಒಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೇನೆ. ನಮ್ಮ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂತ ದೇವರಲ್ಲಿ ಪ್ರಾರ್ಥಿಸುವ ಮಂತ್ರಕ್ಕಿಂತ ಶ್ರೇಷ್ಠ ಮಂತ್ರ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಮಂತ್ರಗಳಿದ್ದಾವೆ, ಅದು ಕೊಡು ಇದು ಕೊಡು ಅಂತ ಕೇಳುವ ಮಂತ್ರಗಳು ಇದ್ದಾವೆ. ದೇವರಲ್ಲಿ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ಪ್ರಚೋದನೆ ಮಾಡು ಅಂತ ಕೇಳುವುದಕ್ಕಿಂತ ನೀನು ಅಂಥವನು ಅಂತ ಹೇಳಿ ಅವನನ್ನು ಸ್ತುತಿಸುವ ಮಂತ್ರ ಇನ್ನೂ ಶ್ರೇಷ್ಠ. ಗಾಯತ್ರಿ ಮಂತ್ರದಲ್ಲಿ ಬೇಡಿಕೆ ಇಲ್ಲ. ಯಾವಾತನು ನಮ್ಮೆಲ್ಲರ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಣೆ ಕೊಟ್ಟು ನಡೆಸ್ತಾನೋ ಅಂತಹ ಸೂರ್ಯಮಂಡಲ ಮಧ್ಯವರ್ತಿಯಾಗಿದ್ದು ಲೋಕಸ್ರಷ್ಟಾರನಾದಂತಹ ಆ ಭಗವಂತನ ಕಾಂತಿಯನ್ನು ಧ್ಯಾನಿಸ್ತೇನೆ, ಆ ಭಗವಂತನ ಸ್ವರೂಪವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತೇನೆ ಅಂತ ಪ್ರಾರ್ಥಿಸುವ ವಿಶಿಷ್ಟ ಮಂತ್ರ ಗಾಯತ್ರಿ ಮಂತ್ರ. ಇದರಲ್ಲಿ ನನ್ನ ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಅಂತ ಕೇಳುವ ಲೋಟ್ಲಕಾರ ಲಿಂಗ್ಲಕಾರ ತವ್ಯ ಪ್ರತ್ಯಯ ಅಂತದ್ದಿಲ್ಲ, ಆದೇಶ ಪ್ರಾರ್ಥನೆಗಳಿಲ್ಲ. ನೀನು ಅಂಥವನು ಅಂತ ಅವನನ್ನು ಕೊಂಡಾಡುವಂತಹ ಸ್ತುತಿ ಇದೆ, ಸ್ತುತಿ ಸ್ವರೂಪವಾದಂತಹ ಮಂತ್ರ. ಅಂಥವನನ್ನು ನಾನು ಧ್ಯಾನಿಸ್ತೇನೆ ದೇವರಲ್ಲಿ ಕೇಳುವಾಗ, ಅದು ಕೊಡು ಅಂತ ಕೇಳುವುದಕ್ಕಿಂತ ಅಂಥದ್ದನ್ನು ಕೊಡುವವನು ಅಂತ ಸ್ತುತಿಸುವುದು ಶ್ರೇಷ್ಠವಾದದ್ದು. ಆ ರೀತಿ ಸ್ತುತಿಸುವುದರಿಂದ ನಮಗೇನು ಕೊಡಬೇಕು ಅನ್ನೋದು ಭಗವಂತನಿಗೆ ಗೊತ್ತಿರ್ತದೆ. ನಾವು ಕೇಳಿದ ಮೇಲೆ ಕೊಡಬೇಕು ಅಂತ ಅವ ಆಲೋಚನೆ ಮಾಡಿ ಕೊಡುವುದಲ್ಲ, ಅಂತಹ ಸರ್ವಜ್ಞನಾದ ಭಗವಂತನನ್ನು ಸ್ತುತಿಸುವಂತಹದ್ದು. ಗುರುಗಳು ಮಧ್ವರು ಹೇಳ್ತಾರೆ, ಸಮಗ್ರ ಶಾಸ್ತ್ರವನ್ನು ಆಲೋಡನೆ ಮಾಡಿ, ಸಮಗ್ರ ಪ್ರಾಚೀನ ಚಿಂತನೆಗಳನ್ನೆಲ್ಲ ನೋಡಿ ತೀರ್ಮಾನದ್ದು ಏನು ಅಂತ ಹೇಳಿದ್ರೆ, ಇದಮೇಕಂ ಸುನಿಷ್ಪನ್ನಂ ಧ್ಯೇಯ ನಾರಾಯಣ ಸದಾ. ಆ ಶ್ರೀಮನ್ನಾರಾಯಣನನ್ನು ಪ್ರತಿನಿತ್ಯ ಪ್ರತಿ ಕಾಲದಲ್ಲೂ ಧ್ಯಾನಿಸಬೇಕು ಅನ್ನುವುದು ಸಮಗ್ರ ಶಾಸ್ತ್ರದ ಅಂತಃಸಾರ. ಆ ಭಗವಂತ ನಾರಾಯಣನನ್ನು ಧ್ಯಾನಿಸುವುದಕ್ಕೋಸ್ಕರ ವಿಶ್ವಾಮಿತ್ರರು ದರ್ಶನ ಮಾಡಿಕೊಟ್ಟಿರತಕ್ಕಂತಹ ಮಂತ್ರ ಗಾಯತ್ರಿ ಮಂತ್ರ. ಋಗ್ವೇದ ಸಂಹಿತೆಯ 3ನೇ ಮಂಡಲದ ಕೊನೆಯ ಸೂಕ್ತದಲ್ಲಿ ಬರತಕ್ಕಂತಹ ಮಂತ್ರ. 3ನೇ ಮಂಡಲ ಸಮಗ್ರ ವಿಶ್ವಾಮಿತ್ರ ಮಂಡಲ ಅಂತ ಕರೆಸಿಕೊಂಡಿದೆ. ಅದರಲ್ಲಿರುವ ಮಂತ್ರಗಳೆಲ್ಲ ವಿಶ್ವಾಮಿತ್ರರು ಅಥವಾ ವಿಶ್ವಾಮಿತ್ರರ ಮಗ ಕಂಡಿರತಕ್ಕಂತಹ ಮಂತ್ರಗಳು. ಅದರಲ್ಲಿ ಒಂದು ಮಂತ್ರ ಇದು. ಗಾಯತ್ರಿ ಛಂದಸ್ಸಿನ ಅನೇಕ ಮಂತ್ರಗಳಿದ್ದಾವೆ, ಆದರೆ ಗಾಯತ್ರಿ ಅನ್ನುವ ಛಂದೋವಾಚಕ ಶಬ್ದದಿಂದ ಪ್ರಸಿದ್ಧವಾದ ಮಂತ್ರ ಅದು. ಯೋಗ ರೂಢಿಯಿಂದ ಬಂದಿರುವಂತಹದ್ದು ಈ 24 ಅಕ್ಷರದ ತತ್ಸವಿತುಹು ಅಂತ ಪ್ರಾರಂಭವಾಗುವ ಮಂತ್ರದಲ್ಲಿ. ಈ ಮಂತ್ರ ಭಗವಂತ ನಾರಾಯಣನನ್ನು ಉಲ್ಲೇಖ ಮಾಡುವಂತಹದ್ದು. ಸಾಮಾನ್ಯ ನಮ್ಮಲ್ಲಿ ಎಲ್ರಿಗೂ ಗೊತ್ತಿರ್ತದೆ ಇದು ನಾರಾಯಣನನ್ನು ಹೇಳುವ ಮಂತ್ರ ಅಂತ. ಆದರೆ ಇದು ಒಂದು ಹೆಣ್ಣನ್ನು ಹೇಳುವ ಮಂತ್ರ ಅಂತ ಚಿಂತನೆ ಮಾಡುವವರು ಬಹಳ ಮಂದಿ ಇದ್ದಾರೆ. ಯಾಕಂದರೆ ಗಾಯತ್ರಿ ಅನ್ನುವುದು ಸ್ತ್ರೀಲಿಂಗದ ಶಬ್ದ ಅಲ್ವಾ, ಆದ್ದರಿಂದ ಒಂದನ್ನು ಹೆಣ್ಣನ್ನು ಹೇಳ್ತದೆ ಅಂತ. ಮಂತ್ರದಲ್ಲಿ ಸಂಸ್ಕೃತ ಜ್ಞಾನ ಅಥವಾ ಅದರ ಒಳಗಿರುವ ಶಬ್ದಗಳನ್ನು ನೋಡಿದರೆ ಅವನಿಗೆ ಈ ಭ್ರಾಂತಿ ಬರುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ದೇವ್ಯಾಹ ಅಂತ ಶಬ್ದ ಇಲ್ಲ, ದೇವಸ್ಯ ಭರ್ಗಃ ಧೀಮಹಿ ಅನ್ನುವ ಶಬ್ದ ಇದೆ. ದೇವಸ್ಯ ಅಂತ ಸವಿತುಹು ಅಂತಿದೆ. ಈ ಕನ್ನಡ ಕಲಿತವರಿಗೆ ಕೆಲವು ಸಲ ಸವಿತಾ ಅನ್ನುವುದು ಹೆಣ್ಣು ಮಕ್ಕಳಿಗಿರುವ ಹೆಸರು ಅಂತ ಅವರು ತೀರ್ಮಾನಿಸಿದ್ದಾರೆ. ಅಂಥವರು ಪಿತಾ ಅನ್ನುವ ಶಬ್ದವನ್ನು ಹೆಣ್ಣು ಮಕ್ಕಳಿಗೆ ಇಡಬೇಕಾಗ್ತದೆ. ಅದು ಸವಿತೃ ಶಬ್ದ. ಸವಿತೃ ಅನ್ನುವುದು ಪುಲ್ಲಿಂಗ, ಪ್ರಸವಿತೃ. ವಸ್ತುತಃ ಸವಿತೃ ಅಂದರೆ ಹೆರುವವ ಅಂತ ಅರ್ಥ. ಹೆರುವವ ಪ್ರಪಂಚದಲ್ಲಿಲ್ಲ, ಹೆರುವವಳು ಮಾತ್ರ ಇರುವುದರಿಂದ ಸವಿತಾ ಅನ್ನುವ ಹೆಸರನ್ನು ಹೆಣ್ಣು ಮಕ್ಕಳಿಗೆ ಇಟ್ಟಿದ್ದಾರೆ. ವಸ್ತುತಃ ಸವಿತೃ ಅಂದರೆ ಲೋಕ ಪ್ರಸವಿತೃ ಆಗಿರುವ, ಲೋಕವನ್ನೆಲ್ಲ ತನ್ನ ಉದರದಿಂದ ಹೊರಗೆ ಹಾಕಿರತಕ್ಕಂತಹ ಭಗವಂತನನ್ನು ಸವಿತೃ ಅಂತ ಕರೆಯುವುದು. ಈ ಭೂಮಿಯಲ್ಲಿ ಬಿತ್ತಿದ ಬೀಜ ಅದು ಮೊಳಕೆಯೊಡೆದು ಅಲ್ಲಿಂದ ಒಂದು ಸೃಷ್ಟಿ, ಆ ಪ್ರಸವ. ಈ ಭೂದೇವಿ ಏನನ್ನೂ ಪ್ರಸವಿಸಬೇಕು ಅಂತಾದರೆ ಆಕಾಶದಲ್ಲಿ ಸೂರ್ಯ ಮಂಡಲ ಬೆಳಗಬೇಕು. ಸೂರ್ಯನ ಸೌರಶಕ್ತಿ ಈ ಭೂಮಿಯ ಮೇಲೆ ವರ್ಗಾವಣೆಗೊಳ್ಳಲಿಲ್ಲ ಅಂತಾದರೆ ಭೂಮಿಯಲ್ಲಿ ಒಂದು ಬೀಜವೂ ಕೂಡ ಮೊಳಕೆಯೊಡೆಯುವುದಕ್ಕೆ ಶಕ್ಯ ಇಲ್ಲ. ಲೋಕದ ಎಲ್ಲ ಸೃಷ್ಟಿಗೂ ಕಾರಣವಾದ ಆ ಸೂರ್ಯನಲ್ಲಿ ಯಚ್ಚಂದ್ರಮಸಿ ಯಚ್ಚಾಗ್ನವು ಅಂತ ಭಗವಂತ ಹೇಳಿದ ಅಲ್ವಾ, ನಾನು ಈ ಲೋಕವನ್ನೆಲ್ಲ ಬೆಳಗತಕ್ಕಂತಹ ಸೂರ್ಯಮಂಡಲದಲ್ಲಿರುವವ ನಾನು ಅಂತ. ಆ ಭಗವಂತನ ನಾರಾಯಣ ಸ್ವರೂಪವನ್ನು ವಿವರಣೆ ಮಾಡಿ ಸಮಗ್ರ ವೇದಾರ್ಥದ ಚಿಂತನೆಗೆ ಅವಕಾಶವನ್ನು ಕೊಡತಕ್ಕಂತಹ ಒಂದು ಪುಟ್ಟ ಮಂತ್ರ 24 ಅಕ್ಷರದ ಗಾಯತ್ರಿ ಮಂತ್ರ. ಸಮಗ್ರ ವಾಂಗಮಯದ ಸಾರ ಸರ್ವಸ್ವ ಅದರಲ್ಲಿದೆ ಅನ್ನುವ ಕಾರಣದಿಂದ ಆ ಮಂತ್ರವನ್ನು ಜಪಿಸದೇ ಇದ್ದ ವ್ಯಕ್ತಿಯನ್ನು ಬ್ರಾಹ್ಮಣ ಅನ್ನುವ ಒಂದು ಉತ್ಕೃಷ್ಟ ಶಬ್ದದಿಂದ ವ್ಯವಹರಿಸುವುದಕ್ಕೆ ಸಾಧ್ಯ ಇಲ್ಲ.
ಕುರಿಯಾದನ್ಯನ್ನವಾಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಜಪ್ಯೇನೈವ ನೈವತು ಸಂಸಿದ್ಧಿಯೇತ್. ಜಪ, ಈ ಮಂತ್ರದ ಜಪದಿಂದಲೇ ಮನುಷ್ಯನಿಗೆ ಸಿದ್ಧಿ. ಬೇರೆ ಏನು ಕರ್ಮಗಳನ್ನು ಬೇಕಾದರೂ ಮಾಡು, ಆದರೆ ನೀನು ಈ ಮಿತ್ರ ಸಂಬಂಧಿಯಾದ ಮಂತ್ರ, ಸೂರ್ಯನನ್ನು ಸೂರ್ಯಮಂಡಲ ಸ್ಥಿತ ಭಗವಂತನನ್ನು ಕೊಂಡಾಡುವ ಮಂತ್ರ, ಇದರ ಜಪಾನುಷ್ಠಾನದಿಂದ ವಂಚಿತನಾದ ಪಕ್ಷದಲ್ಲಿ ನಿನ್ನಲ್ಲಿ ಬ್ರಾಹ್ಮಣ್ಯ ಉಳಿಯುವುದಿಲ್ಲ. ಒಬ್ಬ ಕ್ಷತ್ರಿಯ ಕೌಶಿಕ ತಾನು ವಿಶಿಷ್ಟವಾದ ತಪಶ್ಚರ್ಯೆಯನ್ನು ಮಾಡಿ ವಸಿಷ್ಠರ ಮುಂದೆ ನಿಂತು ನಾನು ಬ್ರಾಹ್ಮಣ ಅಂತ ಕರೆಸಿಕೊಳ್ಳಬೇಕು ಅನ್ನುವ ಕೆಚ್ಚಿಗೆ ಸಿಕ್ಕಿ ಭಗವದ್ ದರ್ಶನವನ್ನು ಮಾಡಿ ಕಂಡುಕೊಂಡಂತಹ ವಿಶಿಷ್ಟ ಮಂತ್ರ ಇವತ್ತು. ಅವರ ಹೆಸರನ್ನು ತಲೆಮುಟ್ಟಿ ಪ್ರತಿನಿತ್ಯ ನಾವು ಹೇಳಬೇಕು. ಅರ್ಥ ಚಿಂತನೆಗೆ ನಾವು ಪ್ರಯತ್ನಿಸಿದರೆ ಸ್ವಲ್ಪ ಜಪ ಚಿಂತನೆಯನ್ನು ಮಾಡಬೇಕು. ಗಾಯತ್ರಿ ಜಪ ಚಿಂತನ ಅಂತ ಜಪ ಮಾಡುವಾಗ ಮೊದಲು ಋಷಿ ಛಂದೋ ದೇವತೆಯನ್ನು ಉಲ್ಲೇಖ ಮಾಡ್ತೇವೆ. ಶಿರಸ್ಸನ್ನು ಮುಟ್ಟಿಕೊಂಡು ಗಾಧಿನೋ ವಿಶ್ವಾಮಿತ್ರ ಋಷಿಹಿ ಅಂತ ಹೇಳ್ತೇವೆ. ಮೂಗು ಅಥವಾ ಬಾಯಿಯನ್ನು ಮುಟ್ಟಿಕೊಂಡು ಗಾಯತ್ರಿ ಛಂದಃ ಅಂತ ಹೇಳ್ತೇವೆ. ಹೃದಯವನ್ನು ಮುಟ್ಟಿಕೊಂಡು ಸವಿತೃನಾರಾಯಣೋ ದೇವತಾ ಅಥವಾ ಸವಿತಾ ದೇವತಾ ಅಂತ ಉಲ್ಲೇಖ ಮಾಡ್ತೇವೆ. ಶಿರಸ್ಸನ್ನು ಮುಟ್ಟಿ ವಿಶ್ವಾಮಿತ್ರ ಋಷಿಹಿ ಅಂತ ನಾವು ಹೇಳುವ ಹೊತ್ತಿಗೆ ನಮಗೆ ಮಂತ್ರವನ್ನು ಕೊಟ್ಟಂತಹ ಗುರುಗಳು ಅನ್ನುವ ಚಿಂತನೆ ಬೇಕು. ಋಷಿರು ಗುರುತ್ವಾತ್ ಶಿರಸೈವ ಧಾರ್ಯ ಛಂದೋಕ್ಷರತ್ವಾತ್ ರಸನಾಗತಂ ಸ್ಯಾತ್ ಹೃದಾವಗಂತವ್ಯತಯಾ ಸದೈವ ಹೃದಿ ಪ್ರತಿಷ್ಠಾ ಮನುದೇವತಾಯಾ ಅಂತ ತಂತ್ರಸಾರ ಸಂಗ್ರಹದ ವ್ಯಾಖ್ಯಾನ ತತ್ವಕಣಿಕೆಯಲ್ಲಿ ನಿರೂಪಣೆ ಮಾಡ್ತಾರೆ. ಯಾಕೆ ಋಷಿಯನ್ನು ನೋಡುವಾಗ ಶಿರಸ್ಸನ್ನೇ ಮುಟ್ಟಬೇಕು? ಯಾಕಂದರೆ ಯಾವ ಮಂತ್ರವನ್ನು ನಾವು ಜಪಿಸ್ತಾ ಇದ್ದೇವೆ ಆ ಮಂತ್ರವನ್ನು ಕೊಟ್ಟಂತಹ ಋಷಿ ಆ ಜಪಾನುಷ್ಠಾನದ ಕಾಲದಲ್ಲಂತೂ ನಮಗೆ ಗುರುಗಳು. ಕುಮಾರ ಸಂಭವ ಓದುವವ ಕಾಳಿದಾಸ ಅಂತ ತಲೆ ಮುಟ್ಟಬೇಕಾಗ್ತದೆ. ಯಾವ ಗ್ರಂಥ ಯಾವ ಶಾಸ್ತ್ರ ಯಾರಿಂದ ನಮಗೆ ಬಂದಿದೆ ಅವರಿಂದ ನಾವು ಉಪಕೃತರಾಗಿದ್ದೇವೆ. ವಿಶ್ವಾಮಿತ್ರರಂತಹ ಮಹರ್ಷಿಗಳು ಆಕಾಶದ ಸಪ್ತರ್ಷಿ ಮಂಡಲದಲ್ಲಿ ಬೆಳಗಿ ಲೋಕಕ್ಕೆ ಬೆಳಕೊಳ್ತಕ್ಕಂತಹ ವಿಶಿಷ್ಟ ಶಕ್ತಿ, ಅವರನ್ನು ಶಿರಸ್ಸಿನಲ್ಲಿ ಧರಿಸಿಕೊಳ್ಳಬೇಕು. ಆಮೇಲೆ ಛಂದಸ್ಸನ್ನು ಹೇಳುವಾಗ ಬಾಯಿ ಅಥವಾ ಮೂಗನ್ನು ಮುಟ್ಟಬೇಕು. ಯಾಕಂದರೆ ಛಂದಃ ಗಾಯತ್ರಿ ಛಂದಃ ಅಂತ ನಾವೇನು ಹೇಳ್ತೇವೆ ಅದು ಕೇವಲ ಜಡವಾದ 24 ಅಕ್ಷರಗಳಿದ್ದು ಮೂರು ಪಾದದಲ್ಲಿ ವ್ಯವಹರಿಸುವ ಒಂದು ಮಂತ್ರದ ಸಮುದಾಯ, ಇಷ್ಟೇ ಅರ್ಥ ಅಲ್ಲ. ಆ ಗಾಯತ್ರಿ ಎನ್ನುವುದು ಒಂದು ಹೆಣ್ಣನ್ನು ಹೇಳುವ ಶಬ್ದ, ಅದು ಛಂದೋಭಿಮಾನಿನಿಯಾದ ಹೆಣ್ಣನ್ನು ಹೇಳುತ್ತದೆ, ಹೊರತು ಮಂತ್ರ ಪ್ರತಿಪಾದ್ಯವಾದ ಸ್ತ್ರೀಯನ್ನು ಹೇಳುವುದಿಲ್ಲ. ಗಾಯತ್ರಿ ಅನ್ನುವುದು ಅಗ್ನಿ ಪತ್ನಿಗೆ ಸಂಬಂಧಪಟ್ಟಂತಹ ಛಂದಸ್ಸು. ಮೂಲತಃ ರಮೆ, ಭಾರತೀದೇವಿ, ಸರಸ್ವತೀದೇವಿಯರು ಅದಕ್ಕೆ ಅಭಿಮಾನಿನಿಯರಿದ್ದಾರೆ. ನಂತರದ ಹಂತದಲ್ಲಿ ಸ್ವಾಹಾದೇವಿ ಅಗ್ನಿ ಪತ್ನಿ ಗಾಯತ್ರಿ ಮಂತ್ರಕ್ಕೆ ಅಭಿಮಾನಿನಿ. ಋಗ್ವೇದದ ಮಂತ್ರವೇ ಹೇಳ್ತದೆ ಅದನ್ನು. ಈ ಗಾಯತ್ರಿ ಅನ್ನುವುದು ಅಗ್ನಿಗೆ ಸಂಬಂಧಪಟ್ಟದ್ದು. ಅಗ್ನಿಯ ಸಯುಗ್ವ ಗಾಯತ್ರಿಯಾಗಿದೆ ಅಂತ ಋಗ್ವೇದದ ಒಂದು ಮಂತ್ರ ಹೇಳ್ತದೆ. ಅಂದರೆ ಅಗ್ನಿಯ ಪತ್ನಿ ಗಾಯತ್ರಿ, ಅಗ್ನೇರ್ಗಾಯತ್ರ್ಯಾಭವತ್ಸಯುಗ್ವಾ ಅಂತ ಋಗ್ವೇದದ ಮಂತ್ರ. ಅಗ್ನಿಗೆ ಗಾಯತ್ರಿ ಪತ್ನಿಯಾಗಿದ್ದಾಳೆ, ಅಂದರೆ ಗಾಯತ್ರಿ ಮಂತ್ರದ ಅಭಿಮಾನಿನಿ ಸ್ವಾಹಾದೇವಿ ಅನ್ನುವುದನ್ನು ಉಲ್ಲೇಖ ಮಾಡತಕ್ಕಂತಹ ಮಂತ್ರ ಅದು. ಆ ಸ್ವಾಹಾದೇವಿ ನಮ್ಮ ನಾಲಿಗೆಯಲ್ಲಿ ನಿಂತು ಸರಿಯಾಗಿ ಉಚ್ಚರಿಸುವ ಶಕ್ತಿಯನ್ನು ಕೊಟ್ಟರೆ ಗಾಯತ್ರಿ ಅಕ್ಷರ ತಪ್ಪಿಲ್ಲದೆ ಸ್ಪಷ್ಟ ಉಚ್ಚಾರಣೆಯಲ್ಲಿ ಹೊರಬರುವುದಕ್ಕೆ ಶಕ್ಯವಾಗ್ತದೆ. ಛಂದೋಭಿಮಾನಿನಿಯರನ್ನು ನಾಲಿಗೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ಮಂತ್ರವನ್ನು ಉಚ್ಚರಿಸಬೇಕು. ನಾಲಿಗೆಯನ್ನು ಮುಟ್ಟಬಾರದು. ನ್ಯಾಸ ಅಂದರೆ ಮುಟ್ಟುವುದು ಅಂತ. ನಾಲಿಗೆಯನ್ನು ಮುಟ್ಟಿದರೆ ಕೈ ತೊಳೆಯುವ ಕೆಲಸ ಆಗ್ತದೆ. ಅದಕ್ಕೆ ನ್ಯಾಸಗ್ರಂಥಗಳನ್ನು ನ್ಯಾಸವನ್ನು ನಿರೂಪಿಸತಕ್ಕಂತಹ ತಂತ್ರಗ್ರಂಥಗಳು ಹೇಳ್ತವೆ, ನೀನು ಇಂತಹ ಭಾಗದಲ್ಲಿ ನ್ಯಾಸ ಮಾಡ್ತಾ ಇದ್ದೇನೆ ಅಂತ ಆಲೋಚಿಸಿ ಮುಖದ ಒಳಗಾದರೆ ಮೂಗನ್ನು ಮುಟ್ಟು. ಯಾಕಂದರೆ ಅದು ಪ್ರಧಾನ ಅಂಗ. ನ್ಯಾಸದಲ್ಲಿ ಅನೇಕ ಕ್ರಮ ಇದೆ. ಇತಿ ಗುಹ್ಯೆ, ಇತಿ ಪಾದಯೋಹೋ, ಇತಿ ತುಂದೆ ಅಂತ ಬೇರೆ ಬೇರೆ ಭಾಗದಲ್ಲಿ ನ್ಯಾಸ ಮಾಡುವಂಥದ್ದಿದೆ. ಯಾವಾಗ ಗುಹ್ಯೆ ತುಂದೆ ಅನ್ನುವ ಮಾತು ಬರುತ್ತೆ ಆವಾಗ ನಾಭಿಯನ್ನು ಮುಟ್ಟಿಕೊಂಡು ಆಯಾ ಭಾಗವನ್ನು ಚಿಂತಿಸಿದರೆ ಸರಿ ಅಂತ ತಂತ್ರ ಗ್ರಂಥಗಳು ನಿರೂಪಣೆ ಮಾಡ್ತವೆ. ಹಾಗೆ ನಾಲಿಗೆಯಲ್ಲಿ ವಸ್ತುತಃ ಚಂದೋಭಿಮಾನಿಯರನ್ನು ಸ್ಥಾಪನೆ ಮಾಡಬೇಕಾದ ಕೆಲಸ. ಅದಕ್ಕೋಸ್ಕರ ಇಲ್ಲಿ ಪ್ರಧಾನ ಇಂದ್ರಿಯ ಅಂದರೆ ಮಧ್ಯದಲ್ಲಿರುವ ಮೂಗು, ಅದನ್ನು ಮುಟ್ಟಿಕೊಂಡು ಛಂದಸ್ಸನ್ನು ಹೇಳಬೇಕು. ಕೇವಲ ಗಾಯತ್ರಿ ಛಂದಃ ಅಂದರೆ ಇದು ಈ ಛಂದಸ್ಸಲ್ಲಿದೆ ಅಷ್ಟೇ ಅಲ್ಲ, ಅದರ ಅಭಿಮಾನಿ ದೇವತೆ ನನ್ನ ನಾಲಿಗೆಯಲ್ಲಿ ನಿಂತು ಉಚ್ಚರಿಸುವ ಶಕ್ತಿಯನ್ನು ಕೊಡಲಿ ಅನ್ನುವ ಚಿಂತನೆ ಬೇಕು. ಹೃದಯವನ್ನು ಮುಟ್ಟಿಕೊಂಡು ದೇವತೆಯ ಹೆಸರನ್ನು ಹೇಳಬೇಕು. ದೇವತೆ ಅಂದರೆ ಈ ಮಂತ್ರದಿಂದ ಪ್ರತಿಪಾದ್ಯನಾದ ಶಕ್ತಿ. ಹೃದಯವನ್ನು ಮುಟ್ಟುವುದರ ಉದ್ದೇಶ ಏನು? ಹೃದಯ ಅವಗಂತವ್ಯತಯಾ ಸದೈವ ಹೃದಿ ಪ್ರತಿಷ್ಠಾ ಮನುದೇವತಾಯಾಹ. ಮಂತ್ರದೇವತೆಯನ್ನು ಹೃದಯದಲ್ಲಿ ಪ್ರತಿಷ್ಠೆ ಮಾಡುವ ಉದ್ದೇಶದಿಂದ ಹೃದಯವನ್ನು ಮುಟ್ಟಬೇಕು. ನಾವು ಜಪ ಮಾಡ್ತಾ ಇರ್ತೇವೆ, ಸವಿತೃ ನಾರಾಯಣ ಮನಸ್ಸಿನಲ್ಲಿ ಕೂಡಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾರೆ. ನಮ್ಮ ಪ್ರದ್ಯುಮ್ನಾಚಾರ್ಯರು ಹೇಳಿದ ಹಾಗೆ ಮನಸ್ಸು ಎಲ್ಲೆಲ್ಲೋ ಹಾರಾಡ್ತಾ ಇರುವ ಸಾಧ್ಯತೆಗಳು, ಏನು ಕಾರುಬಾರು ಅಂತ ಒಳ್ಳೆ ಶಬ್ದ ಹೇಳಿದರು ಅವರು, ಮಾಡ್ತಾ ಇರುವ ಸಾಧ್ಯತೆ ಇರ್ತದೆ.
ಹಾಗಾದರೆ ನಮ್ಮ ಮನಸ್ಸಿನ ಹಿಡಿತ ನಮ್ಮ ಕೈಯಲ್ಲಿಲ್ಲ, ಆ ಹಿಡಿತ ನಮಗೆ ಬರುವುದಿಲ್ಲ, ಅದನ್ನು ಹಿಡಿಯುವವರು ಒಳಗೆ ತಂದು ಕೂಡಿಸಬೇಕು. ಯಾವ ದೇವರನ್ನು ನಾವು ಗಾಯತ್ರಿ ಮಂತ್ರದಿಂದ ಉಪಾಸನೆ ಮಾಡ್ತೇವೋ ಆ ದೇವರಲ್ಲೇ ಪ್ರಾರ್ಥಿಸಬೇಕು. ಓ ಸವಿತ್ರ ನಾರಾಯಣ, ನೀನು ನನ್ನ ಮನಸ್ಸಿನಲ್ಲಿ ಈ ಗಾಯತ್ರಿ 100 108 ಗಾಯತ್ರಿ ಮಾಡಬೇಕು ಅಂತ ಸಂಕಲ್ಪಿಸಿದ್ದೇನೆ, ಈ ಶತ ಗಾಯತ್ರಿ ಜಪ ಮುಗಿಯುವಲ್ಲಿಯ ತನಕ ನನ್ನ ಹೃದಯದಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳಬೇಕು ಸ್ವಾಮಿ ಅಂತ ದೇವರಲ್ಲಿ ಪ್ರಾರ್ಥಿಸುವ ಚಿಂತನೆಯ ಜೊತೆಗೆ ಹೃದಯವನ್ನು ಮುಟ್ಟಬೇಕು. ಈ ಮುಟ್ಟುವಂತಹದ್ದು ತಂತ್ರ, ಒಳಗೆ ಚಿಂತನೆ ಮಾಡುವಂತಹದ್ದು ಅದು ಧ್ಯಾನ, ಎರಡೂ ಬೇಕು. ಮಂತ್ರ ತಂತ್ರ ಅಂತ ಎರಡಿದೆ. ನಾವು ಗಾಧಿನೋ ವಿಶ್ವಾಮಿತ್ರ ಋಷಿಹಿ ಅಂತ ಬಾಯಲ್ಲಿ ಹೇಳುವುದು ಮಂತ್ರ, ತಲೆಯನ್ನು ಮುಟ್ಟುವಂತಹದ್ದು ತಂತ್ರ. ಗಾಯತ್ರಿ ಛಂದಃ ಅನ್ನುವುದು ಮಂತ್ರ, ಮೂಗು ಮುಟ್ಟುವುದು ತಂತ್ರ. ಅಂದರೆ ಶಾರೀರಿಕ ಚಟುವಟಿಕೆಗಳನ್ನು ತಂತ್ರ ಅಂತ ಕರಿತೇವೆ, ಬಾಯಿಯಲ್ಲಿ ಉಚ್ಚರಿಸುವಂತಹ ಅಕ್ಷರ ವಿನ್ಯಾಸಗಳನ್ನು ಮಂತ್ರ ಅಂತ ಕರಿತೇವೆ. ಮಂತ್ರ ತಂತ್ರಗಳು ಒಟ್ಟಿಗಿರಬೇಕು. ಕೆಲವು ಸಲ ಆಚಮನ ಮಾಡು ಅಂತ ಹೇಳಿದರೆ ಬರ ಕೈಯಲ್ಲಿ ನೀರು ಹಾಕೊಂಡು ಗುಸ್ ಅಂತ ಶಬ್ದ ಮಾಡಿಕೊಂಡು ಸ್ವೀಕಾರ ಮಾಡ್ತಾನೆ. ತಂತ್ರ ಇರ್ತದೆ, ಮಂತ್ರ ಏನು ಹೇಳಿದೆ ಅಂತ ಹೇಳಿದರೆ ಗೊತ್ತಿರುವುದಿಲ್ಲ. ಪರಿಷೇಕ ಮಾಡುವವರಲ್ಲಿ ಬಹಳಷ್ಟು ಜನರಲ್ಲಿ ಈ ಸಮಸ್ಯೆಗಳಿದ್ದಾವೆ. ಉದ್ದಕ್ಕೆ ತಂತ್ರ ಮಾತ್ರ ಮಾಡಬಾರ್ದು. ಬರೀ ತಂತ್ರ ಮಂತ್ರ ಇಲ್ಲ ಅಂತಾದರೆ ಅದು ಕುತಂತ್ರ ಆಗ್ತದೆ. ತಂತ್ರ ಇಲ್ಲದೆ ಬರೀ ಮಂತ್ರ ಮಾಡುವಂತಹದ್ದು ಕೂಡ ಅತಂತ್ರವಾಗುತ್ತೆ. ಅದು ಸರಿಯಾದ ಮಂತ್ರ ತಂತ್ರ ಲೋಪ ಪ್ರಾಯಶ್ಚಿತ್ತಾರ್ಥಂತ ಕೊನೆಗೆ ಕೇಶವ ಅಚ್ಯುತ ನಾರಾಯಣ ಅಂತ ಹೇಳಿದರೆ ಸಾಕಾಗುವುದಿಲ್ಲ. ನಾವು ಮಂತ್ರ ತಂತ್ರಗಳಲ್ಲಿ ಲೋಪ ಆಗದೇ ಇರುವ ಹಾಗೆ ಗಮನಿಸಬೇಕು. ಅದರಿಂದ ಗಾಯತ್ರಿಯ ಒಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಗುರುಗಳನ್ನು ಶಿರಸ್ಸಿನಲ್ಲಿ ವಿಶ್ವಾಮಿತ್ರರ ಹೆಸರು ಹೇಳಿ ಅವರನ್ನು ಸಂಸ್ಥಾಪನೆ ಮಾಡಿಕೊಂಡು ನಾಲಿಗೆಯಲ್ಲಿ ಗಾಯತ್ರಿ ಅಭಿಮಾನಿನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ ಭಾರತೀ ಸರಸ್ವತಿಯರ ಜೊತೆಗೆ ಸ್ವಾಹಾದೇವಿ ಕುಳಿತುಕೊಂಡು ಉಚ್ಚರಿಸುವ ಶಕ್ತಿಯನ್ನು ಕೊಡಲಿ ಅಂತ ಚಿಂತನೆ ಮಾಡಿ ಹೃದಯದಲ್ಲಿ ಆ ಸೂರ್ಯಮಂಡಲದಲ್ಲಿರುವ ನಾರಾಯಣ ಗಟ್ಟಿಯಾಗಿ ಇರಲಿ, ಜಪ ಮುಗಿಯುವಲ್ಲಿಯ ತನಕ ಓಡಿ ಹೋಗದೇ ಇರಲಿ ಅಂತ ಅವರಲ್ಲಿ ಪ್ರಾರ್ಥಿಸಿಕೊಂಡು ಜಪ ಪ್ರಾರಂಭಿಸಬೇಕು. ಜಪವನ್ನು ಮಾಡುವಾಗ ಒಳಗೆ ಚಿಂತಿಸಬೇಕಾದ ವಿಧಾನ ಏನು? ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯ ಸ್ವರೂಪ ನಾರಾಯಣ. ನಾರಾಯಣ ಅಂದರೆ ಶಂಖಚಕ್ರ ಗದಾ ಪದ್ಮಧಾರಿಯ ನೆನಪಾಗ್ತದೆ. ಆಚಾರ್ಯರು ತಮ್ಮ ಎರಡು ಗ್ರಂಥಗಳಲ್ಲಿ ಒಂದು ಶ್ಲೋಕವನ್ನು ಉಚ್ಚಾರಣೆ ಮಾಡ್ತಾರೆ, ಒಂದು ಸದಾಚಾರ ಸ್ಮೃತಿಯ ಕೊನೆಯ ಭಾಗದಲ್ಲಿ, ಮತ್ತೊಂದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಒಂದು ಮಂತ್ರದ ಉಲ್ಲೇಖ ಮಾಡ್ತಾರೆ. ನರಸಿಂಹ ಪುರಾಣದಲ್ಲಿ ಬಂದಂತಹ ಧ್ಯಾನ ಶ್ಲೋಕ ಅದು, ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ಅಂತ ಎಲ್ಲರ ಕಂಠದಲ್ಲಿರತಕ್ಕಂತಹ ವಿಶಿಷ್ಟ ಶ್ಲೋಕ, ಸುಂದರವಾದ ಶ್ಲೋಕ, ವ್ಯಾಸರು ರಚಿಸಿರತಕ್ಕಂತಹ ಶ್ಲೋಕ. ಅದು ಗಾಯತ್ರಿ ಮಂತ್ರದಿಂದ ನಾವು ಧ್ಯಾನ ಮಾಡಬೇಕಾದಂತಹ ಸ್ವರೂಪ ಯಾವುದು ಅಂತ ಹೇಳ್ತದೆ. ತಂತ್ರಸಾರ ಸಂಗ್ರಹದ ಪ್ರಾರಂಭದಲ್ಲಿ ಅಷ್ಟ ಮಹಾಮಂತ್ರಗಳನ್ನು ಹೇಳುವ ಸಂದರ್ಭದಲ್ಲಿ ಗಾಯತ್ರಿ ಎರಡು ವಿಧ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ ತದನ್ಯತ್ರ ಪ್ರಜಾಪತಿ. ಈ ಏನು ಗಾಯತ್ರಿ ಮಂತ್ರ ನಾವು ಹೇಳಿದ್ದೇವೆ, ದ್ವಾದಶಾಕ್ಷರ ಮಂತ್ರ, ಅಷ್ಟಾಕ್ಷರ ಮಂತ್ರಗಳನ್ನು ಹೇಳಿ ಅಷ್ಟಾಕ್ಷರ ಅನ್ನುವುದು ತ್ರಿಗುಣೀಕೃತವಾದಾಗ ಗಾಯತ್ರಿಯ ಉದ್ಭೇದವಾಯಿತು ಅಂತ ಏನು ನಿರೂಪಿಸಿದ್ದೇವೆ, ಇಂತಹ ಗಾಯತ್ರಿ ಮಂತ್ರಕ್ಕೆ ವಿಶ್ವಾಮಿತ್ರರನ್ನು ಋಷಿ ಅಂತ ಹೇಳು ಯಾವಾಗ ಸಂಧ್ಯಾ ವಂದನೆಯನ್ನು ಮಾಡುವ ಹೊತ್ತಿಗೆ. ಅದೇ ಬೇರೆ ಸಂದರ್ಭದಲ್ಲಿ ಈ ಗಾಯತ್ರಿಯನ್ನು ಅನ್ನಾಭಿಮಂತ್ರಣಾದಿಗಳಲ್ಲಿ ವಿನಿಯೋಗ ಮಾಡುವುದಾದರೆ ಬ್ರಹ್ಮ ಋಷಿ ಗಾಯತ್ರಿ ಛಂದಃ ಸವಿತಾ ದೇವತಾ ಅಂತ ಹೇಳಿ ಅದನ್ನು ವಿನಿಯೋಗ ಮಾಡು, ಅಲ್ಲಿ ಪ್ರಜಾಪತಿ ಅದಕ್ಕೆ ಋಷಿ ಅಂತ ತಿಳ್ಕೊ. ಹಾಗಾದರೆ ಗಾಯತ್ರಿ ಮಂತ್ರ ಬ್ರಹ್ಮ ಗಾಯತ್ರಿ ಅಂತ ಒಂದಿದೆ, ವಿಶ್ವಾಮಿತ್ರ ಗಾಯತ್ರಿ ಅಂತ ಮತ್ತೊಂದಿದೆ. ಈ ವಿಶ್ವಾಮಿತ್ರ ಗಾಯತ್ರಿ ಕೇವಲ 24 ಅಕ್ಷರದ ಮಂತ್ರ ಮಾತ್ರ ಅಲ್ಲ, ಅದರ ಪ್ರಾರಂಭದಲ್ಲಿ ಪ್ರಣವ ವ್ಯಾಹೃತಿಗಳಿಂದ ಸೇರಿಕೊಳ್ಳುತ್ತದೆ. ಪ್ರಣವ ಓಂಕಾರ ಜೊತೆಗೆ ವ್ಯಾಹೃತಿ, ಈ ಮೂರು ಲೋಕಗಳನ್ನು ಪ್ರತಿಪಾದಿಸತಕ್ಕಂತಹ ಭಗವಂತನ ಮೂರು ರೂಪಗಳನ್ನು ಉಲ್ಲೇಖಿಸುವ ಶಬ್ದಗಳು ಭೂಹು ಭುವಃ ಸುವಃ, ಈ ಮೂರು ಆದ ಮೇಲೆ ಈ 24 ಅಕ್ಷರಗಳನ್ನು ನಾವು ಉಚ್ಚರಿಸಬೇಕು. ಅದರಲ್ಲಿ 24 ಅಕ್ಷರ ವಸ್ತುತಃ ಇಲ್ಲ, ಒಂದು ಪಾದದಲ್ಲಿ 8 ಅಕ್ಷರ ಬೇಕು. ಆದರೆ ತತ್ ಸ ವಿ ತುರ್ ವ ರೇ ನ್ಯಂ ಅಂತ ಹೇಳಿದರೆ ಮೊದಲನೇ ಪಾದದಲ್ಲಿ 7 ಅಕ್ಷರ ಮಾತ್ರ ಬರ್ತದೆ. ವಸ್ತುತಃ ಇದು ನಿಚಿರದ ಗಾಯತ್ರಿ ಸ್ವರೂಪದಲ್ಲಿದೆ. ಮುಂದಿನ ಪಾದಗಳಲ್ಲಿ 8 ಒಟ್ಟು 23 ಅಕ್ಷರಗಳಲ್ಲಿದೆ. ಆಚಾರ್ಯರು ತಾವು ಈ ಗಾಯತ್ರಿ ಮಂತ್ರವನ್ನು ಉಲ್ಲೇಖ ಮಾಡಿ ಇದರಲ್ಲಿ 24 ಅಕ್ಷರಗಳಿಂದ ಭಗವಂತನ ಕೇಶವಾದಿ 24 ರೂಪಗಳನ್ನು ಚಿಂತಿಸಬೇಕು ಅಂತ ವಿಧಾನ ಮಾಡ್ತಾರೆ. ಹಾಗಾದರೆ ಈ ಮಂತ್ರದಲ್ಲಿ 24 ಅಕ್ಷರ ಇದೆ, ಕೇಶವಾದಿ 24 ರೂಪಗಳನ್ನು ಚಿಂತಿಸಬೇಕು. ಆದರೆ ನಮಗೆ 24 ಕಾಣಿಸುವುದಿಲ್ಲ, ಒಂದು ಸಮಸ್ಯೆ ಆಗ್ತದೆ. ಆಗ ವರೇಣ್ಯಂ ವಿರಲಂ ಪ್ರೋಕ್ತಂ, ಆಗ ಸ್ಮೃತಿ ಗ್ರಂಥಗಳಿಗೆ ಬರಬೇಕು ನಾವು. ಸ್ಮೃತಿ ಗ್ರಂಥಗಳು ಸ್ಪಷ್ಟ ಹೇಳ್ತವೆ, ನೀನು ಗಾಯತ್ರಿ ಜಪ ಮಾಡುವಾಗ ವರೇಣ್ಯಂ ಅಂತ ಹೇಳಬೇಡ, ವರೇಣ್ಯಂ ಅಂತ ಹೇಳು. ತ್ರಿಯಂಬಕಂ ಅನ್ಬೇಡ, ತ್ರಿಯಂಬಕಂ ಅಂತ ಹೇಳು. ಇಲ್ಲಿ ಹೋದ್ರೆ ಅಲ್ಲೂ ಒಂದು ಅಕ್ಷರ ಕಡಿಮೆ ಆಗ್ತದೆ.
ವಿಹರಣ ಮಾಡು. ಈ ಮಂತ್ರದಲ್ಲಿ ವರೇಣ್ಯಂ ಅನ್ನುವುದನ್ನು ವಿಹರಣ ಮಾಡಿ ವರೇಣ್ಯಂ, ಈ ವಿಹರಣವನ್ನೇ ನಿರೂಪಿಸತಕ್ಕಂತಹ ತಂತ್ರಶಾಸ್ತ್ರದ ವಿಶಿಷ್ಟ ಭಾಗಗಳಿದ್ದಾವೆ. ಆದ್ರಿಂದ ನಾವು ನಿತ್ಯ ಗಾಯತ್ರಿ ಜಪ ಮಾಡುವಾಗ ವರೇಣ್ಯಂತ ಜಪಿಸುವುದಲ್ಲ, ಋಗ್ವೇದವನ್ನು ಪಾರಾಯಣ ಮಾಡುವಾಗ ಮೂರನೇ ಮಂಡಲದಲ್ಲಿ ಗಾಯತ್ರಿ ಪಾರಾಯಣ ಮಾಡುವಾಗ ವರೇಣ್ಯಂತಲೇ ಮಾಡಬೇಕು, ತತ್ಸಾವಿತುರು ವರೇಣ್ಯಂತಲೇ ಮಾಡಬೇಕು. ನಿತ್ಯ ಜಪ ಮಾಡುವಾಗ ತತ್ಸಾವಿತುರು ವರೇಣ್ಯಂ ಅದು ಕೂಡ ನಿಲ್ಲಿಸಬೇಕು. ನಮಗೆ ನಮ್ಮ ಪ್ರದ್ಯುಮ್ನಾಚಾರ್ಯರು ಪ್ರದಕ್ಷಿಣೆ ಹೇಳಿದ ಹಾಗೆ ಗಾಯತ್ರಿ ಮಂತ್ರವು ಕೂಡ ಅಷ್ಟು ಬೇಗ ಶುಕ್ಲಾಂಬರದಂ ಶಾಂತಯೇ ಅಂತ ಶುಕ್ಲಾಂಬರದಂ ಶ್ಲೋಕ ಆಗಿಬಿಡುತ್ತದೆ ಅಷ್ಟು ಅವಸರದಲ್ಲಿ. ಈ ಗಾಯತ್ರಿಯು ಅಷ್ಟು ಅವಸರ ಆಗುವ ಸಾಧ್ಯತೆಗಳಿರ್ತವೆ. ಗಾಯತ್ರಿಯನ್ನು ನೀನು ಅವಸರಿಸಬೇಡ, ಐದು ಕಡೆ ನಿಲ್ಲಿಸು. ಐದು ಕಡೆಯಲ್ಲಿ ನಿಲ್ಲಿಸಿ ಗಾಯತ್ರಿ ಜಪವನ್ನು ನೀನು ಮಾಡಿದೆಯೋ, ಪಂಚಾವಸಾನ ಗಾಯತ್ರಿ ಪಂಚಪಾತಕ ನಾಶಿನಿ ಪಂಚಾವಸಾನ ರಹಿತ ಪಂಚಪಾತಕ ದಾಯಿನಿ ಅಂತ ಎಚ್ಚರಿಸ್ತಾರೆ ಸ್ಮೃತಿಕಾರರು, ಶಂಖಲಿಖಿತ ಅನ್ನುವ ಋಷಿಗಳು. ನೀನು ಗಾಯತ್ರಿಯನ್ನು ಐದು ಕಡೆಯಲ್ಲಿ ನಿಲ್ಲಿಸು. ಒಂದು ಸಲ ಪ್ರಣವ ಮಂತ್ರವನ್ನು ಹೇಳಿ ನಿಲ್ಲಿಸು, ವ್ಯಾಹೃತಿಯನ್ನು ಹೇಳಿ ನಿಲ್ಲಿಸು, ಮೂರು ಪಾದಗಳಲ್ಲಿ ನಿಲ್ಲಿಸು. ಹಾಗೆ ನಿಲ್ಲಿಸಿ ಹೇಳು. ನಿಲ್ಲಿಸಿ ಹೇಳು ಅಂತ ಹೇಳಿದ್ದು ಯಾಕೆ? ನೀನು 1000 ಮಾಡಬೇಕು, 100 ಮಾಡಬೇಕು ಅಂತ ಹೇಳಿ ಅವಸರ ಮಾಡಿ ಮಾಡುವುದಕ್ಕಿಂತ 10 ಮಾಡು, ಚೆನ್ನಾಗಿ ಮಾಡು, ನಿಲ್ಲಿಸಿ ಸಾವಕಾಶವಾಗಿ ಮಾಡು. ದಶ ಅನ್ನುವುದು ಅವರ ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ. 1000 ಜಾಸ್ತಿ ಒಂದು ಹೊತ್ತಿನಲ್ಲಿ ಗಾಯತ್ರಿ ಜಪ ಮಾಡುವುದಕ್ಕೆ ಅವಕಾಶ ಇಲ್ಲ. ಹೆಚ್ಚು ಅಂದರೆ 1000 ಗಾಯತ್ರಿಯನ್ನು, ಅಂದರೆ ದಿವಸಕ್ಕೆ 3000 ಗಾಯತ್ರಿಯನ್ನು ಒಬ್ಬ ಮನುಷ್ಯ ಮಾಡಬಹುದು. 100 ಅನ್ನೋದು ಮಧ್ಯಮ, ಕಡಿಮೆ ಅಂದರೆ 10. ಇಷ್ಟು ಮಾಡಲೇಬೇಕು ಅನ್ನೋ ಆದೇಶ ಕೊಟ್ಟದ್ದು. ಇದರಲ್ಲಿ ನಿಧಾನಕ್ಕೆ ಮಾಡು. 5 ಕಡೆಯಲ್ಲಿ ನಿಲ್ಲಿಸಿ ನೀನು ಸಾವಕಾಶ ಮಂತ್ರ ಜಪ ಮಾಡ್ತೀಯಂದ್ರೆ ಆವಾಗ ಓಂ ಅಂತ ಹೇಳಬೇಕಾದ್ರೆ ಓಂ ಅಶೇಷ ಗುಣಾಧಾರ ಇತಿ ನಾರಾಯಣೋಕ್ಯಸೌ, ಅಲ್ಲಿ ಅಶೇಷ ಗುಣಗಳಿಂದ ತುಂಬಿದ ಭಗವಂತ ಅಂತ ಯೋಚಿಸುವುದಕ್ಕೆ ಪುರುಸೊತ್ತಿರ್ತದೆ ನಿನಗೆ. ಇಲ್ಲಿ ಹೋದರೆ ಓಂ ಮುಂದಕ್ಕೆ ಹೋಯ್ತದು. ಆಮೇಲೆ ಭೂಹು ಭುವಃ ಸ್ವಃ ಅನ್ನುವಲ್ಲಿ ನೀನು ಸ್ವಲ್ಪ ನಿಲ್ಲಿಸಿದೆಯೋ ಆವಾಗ ನಿನಗೆ ಪೂರ್ಣ ಐಶ್ವರ್ಯದಿಂದ ಮಹಾಶ್ರೇಷ್ಠನಾದ ಸರ್ವೋತ್ತಮನಿದ್ದಾನೆ, ಪೂರ್ಣೋ ಭೂತಿವರಹ ಅನಂತ ಸುಖಃ ಯದ್ ವ್ಯಾಹೃತಿ ರೀತಃ. ಈ ವ್ಯಾಹೃತಿ ಇಂತಹ ಭಗವಂತನ 3 ವಿಶೇಷ ಗುಣಗಳನ್ನು ಪ್ರತಿಪಾದಿಸುತ್ತದೆ ಅಂತ ಯೋಚಿಸುವುದಕ್ಕೆ ಅವಕಾಶ ಇರ್ತದೆ. ಮುಂದಕ್ಕೆ 3 ಪಾದಗಳಲ್ಲಿ ನಿಲ್ಲಿಸಿದಾಗ ಜಾಗ್ರತ್ ಸ್ವಪ್ನ ಸುಷುಪ್ತವಸ್ಥೆಯನ್ನು ನಿಯಂತ್ರಿಸಿ ಯಾವ ಕಾಲಕ್ಕೆ ಏನು ತೋರಿಸಬೇಕು, ಏನು ಎಚ್ಚರಕ್ಕೆ ಬರಬೇಕು, ಯಾವ ಹೊತ್ತಿಗೆ ಏನು ಸ್ಫೂರ್ತಿ ಬರಬೇಕು ಈ ಮನುಷ್ಯನಿಗೆ, ಅಂತಹ ಮೆದುಳನ್ನು ನಿಯಂತ್ರಿಸುವ ಆ ಭಗವಂತನ 3 ರೂಪಗಳನ್ನು ಯೋಚಿಸುವುದಕ್ಕೆ ನಮಗೆ ಅವಕಾಶ ಆಗ್ತದೆ. ಪಂಚರೂಪಿಯಾದ ಭಗವಂತ ಈ ಸೂರ್ಯಮಂಡಲದಲ್ಲಿ ಕುಳಿತಿದ್ದಾನೆ ಅಂತ ಯೋಚಿಸುವುದಕ್ಕೆ 5 ಕಡೆಯಲ್ಲಿ ನಿಲ್ಲಿಸು. ಇದನ್ನು ಯಾಜುಷ ಮಂತ್ರ ಮಹಾನಾರಾಯಣೋಪನಿಷತ್ತು ಆದೇಶ ಮಾಡುತ್ತೆ. ತ್ರಿಪದ ಷಡ್ ಕುಕ್ಷಿಪ್ ಪಂಚ ಪಂಚಶೀರ್ಷೋಪನಯನೇ ವಿನಿಯೋಗ. ಪಂಚಶೀರ್ಷ ಅಂತ ಗಾಯತ್ರಿಯನ್ನು ಕರೆಯುತ್ತೆ. ಈ ಪಂಚಶೀರ್ಷ ಅಂತ ಹೇಳಿದ್ದನ್ನು ನೋಡಿ ಕೆಲವರು ಅರ್ಥ ಮಾಡಿಕೊಂಡ್ರು ಈ ಗಾಯತ್ರಿಗೆ 5 ತಲೆ, ಹಾಗಾಗಿ 5 ತಲೆ ನಿರ್ಮಾಣ ಮಾಡ್ತಾರೆ. 5 ತಲೆ ಆದಮೇಲೆ 10 ಕೈ ಬೇಕು ಅಂತ ಅವರು ಆಲೋಚನೆ ಮಾಡ್ತಾರೆ. ಸ್ವಲ್ಪ ಗಣಿತ ಎಲ್ಲ ಓದಿದ್ರಿಂದ ತಲೆಗೆ 2 ಅಂತೇಳಿ 10 ಕೈ ಹಾಕಿ ಆ 10 ಕೈ ಹಾಗೆ ಇಡಲಿಕ್ಕೆ ಬರುವುದಿಲ್ಲ ಅಂತ ಅದಕ್ಕೆ 10 ಆಯುಧಗಳನ್ನು ಕೈಯಲ್ಲಿ ತೊಡಿಸಿ ಆಮೇಲೆ ಹೊಟ್ಟೆ 6 ಮಾಡಲಿಲ್ಲ, ಅದೃಷ್ಟ ಅದು ಅಂತ. ಮಂತ್ರದಲ್ಲಿ ಏನಿದೆ ಅಂದರೆ ತ್ರಿಪದ ಷಡ್ ಕುಕ್ಷಿ, ಸೀರೆ ಉಡಿಸಿದ್ರಿಂದ 3 ಕಾಲೋ 2 ಕಾಲೋ ಗೊತ್ತಾಗುವುದಿಲ್ಲ ಬದುಕಿದ್ರು ಚಿತ್ರ ಬರೆಯುವವರು. ಆದರೆ ಹೊಟ್ಟೆ 6 ಮಾಡುವುದು ಹೇಗೆ ಅಂತ ಸಮಸ್ಯೆ ಆಯಿತು. ಕೊನೆಗೆ ಹೊಟ್ಟೆಯಲ್ಲಿ 6 ಗೀರು ಬರೀತಾರೆ, ಅದು ತ್ರಿವಳಿ ಅಲ್ಲ ಷಡವಳಿ ಅಂತ 6 ಗೀರುಗಳನ್ನು ಬರೆದು ಷಡ್ ಕುಕ್ಷಿ ಪಂಚಶೀರ್ಷ ಅಂತ ಒಂದು ಗಾಯತ್ರಿಯ ರೂಪವನ್ನು ಮಂದಾರಾಕ್ವಯರೋಚನಾಂಜನ ಜಪಿಷ್ಕಾಭೀರ್ಮುಖೈರಿಂದು ಮತ್ತು ಅಂತ ಅದಕ್ಕೊಂದು ಧ್ಯಾನ ಶ್ಲೋಕ ಬೇರೆ ಕೊಟ್ಟಿದ್ದಾರೆ. ಇದನ್ನು ಕ್ರಿಯಾಸಾರ ಗ್ರಂಥ ಉಲ್ಲೇಖ ಮಾಡುತ್ತೆ. ಒಂದು ಹೆಣ್ಣನ್ನು ಅದು ಪ್ರತಿಪಾದಿಸತಕ್ಕಂತಹ ಒಂದು ಮಂತ್ರ ಅಂತ ಉಲ್ಲೇಖ ಮಾಡುತ್ತದೆ. ವಸ್ತುತಃ ವೇದ ಮಂತ್ರಕ್ಕೆ ಹಾಗರ್ಥ ಅಲ್ಲ. ಪಂಚಶೀರ್ಷ ಅಂದರೆ 5 ತಲೆಯುಳ್ಳವಳು ಅಂತ ಅರ್ಥ ಅಲ್ಲ. ವೇದ ಯಾವತ್ತೂ ಮುಚ್ಚಿ ಹೇಳುವಂತಹದ್ದು ಸ್ವಭಾವ, ವೇದದ ಸ್ವರೂಪವೇ ಹಾಗೆ. ಅದು ಪರೋಕ್ಷ ಪ್ರಿಯ ಇವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ಅದು ಮುಚ್ಚಿ ಹೇಳುವಂತಹದ್ದು. ಆದ್ರಿಂದಲೇ ಅದು ಛಂದಸ್ಸು ಅಂತ ಕರೆಸಿಕೊಂಡಿರುವಂತಹದ್ದು. ಅದು ಪಂಚಶೀರ್ಷ ಅಂತ ಹೇಳಿದ್ದು 5 ತಲೆ 5 ಕೊನೆ 5 ಕಡೆಯಲ್ಲಿ ನಿಲ್ಲಿಸತಕ್ಕದ್ದು ಈ ಗಾಯತ್ರಿಯನ್ನು. ನಾವು ಸಂಧ್ಯೆಯಲ್ಲಿ ಉಪನಯನದಲ್ಲಿ ಉಪದೇಶ ಕೊಡತಕ್ಕಂತಹ ಗಾಯತ್ರಿ ಪಂಚಶೀರ್ಷ, ಅದು ಉಪನಯನದಲ್ಲಿ ವಿನಿಯುಕ್ತವಾದ ಮಂತ್ರ. ಆ ಮಂತ್ರ 5 ಕಡೆಯಲ್ಲಿ ನಿಲ್ಲಿಸಿ ಹೇಳಬೇಕಾದದ್ದು. ತ್ರಿಪದ ಅದರಲ್ಲಿ 3 ಪಾದಗಳಿದ್ದಾವೆ. ಷಡ್ ಕುಕ್ಷಿಹಿ ಅದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ನಿನಗೆ 6 ಗೊತ್ತಿರಬೇಕು. ಅದರ ಗರ್ಭದಲ್ಲಿ 6 ಷಡಂಗಗಳ ಜ್ಞಾನ ಇಲ್ಲ ಅಂತಾದರೆ ನಿರುಕ್ತಿ ವ್ಯಾಕರಣ ಶಿಕ್ಷಾದಿಗಳು ಇವುಗಳ ಪರಿಜ್ಞಾನ ಇಲ್ಲದೆ ಹೋದರೆ ನೀನು ಗಾಯತ್ರಿಯ ಒಳಗೆ ಇಣುಕುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗೆ ಗಾಯತ್ರಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಹೊಟ್ಟೆಯ ಒಳಗೆ 6 ಬೇಕು, ಷಡ್ ಅಂಗಗಳ ಪರಿಜ್ಞಾನ ಬೇಕು. ಅದನ್ನು 5 ಕಡೆಯಲ್ಲಿ ನಿಲ್ಲಿಸಿ ಹೇಳಬೇಕು. ಅದು 3 ಪಾದ ಹೊರತು 4 ಪಾದದ್ದಲ್ಲ.
ಇಪ್ಪತ್ನಾಲ್ಕು ಅಕ್ಷರ ಅಂದ್ರೆ ಆರು ಅಕ್ಷರದ ನಾಲ್ಕು ಪಾದಗಳು ಅಂತ ಛಂದಶಾಸ್ತ್ರ ಹೇಳ್ತದೆ. ಆದ್ರೆ ಗಾಯತ್ರಿ ಅನ್ನುವ ವೈದಿಕ ಛಂದಸ್ಸಿನಲ್ಲಿ ಆ ನಾಲ್ಕು ಪಾದಗಳಲ್ಲ, ಮೂರು ಪಾದ ಉಳ್ಳದ್ದು. ಯಾಕಂದ್ರೆ ಭಗವಂತನ ಅನೇಕ ಸ್ವರೂಪದ ಮೂರು ರೂಪಗಳನ್ನು ಚಿಂತಿಸುವಂತಹದ್ದಿದೆ. ಋಗ್ಯಜು ಸಾಮಗಳಿಗೆ ಸಂಬಂಧಪಟ್ಟ ಭಗವಂತನ ಮೂರು ಮೂರ್ತಿಗಳ ಚಿಂತನೆ ಇದೆ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಿಗೆ ಸಂಬಂಧಪಟ್ಟ ಮೂರು ರೂಪಗಳ ಚಿಂತನೆ ಇದೆ. ಸತ್ವರಜ ತಮಸ್ಸುಗಳಿಗೆ ಸಂಬಂಧಪಟ್ಟ ತ್ರಿಮೂರ್ತಿಗಳ ಚಿಂತನೆ ಇದೆ. ಭಗವಂತನ ಅನೇಕ ಮೂರು ಮೂರುಗಳನ್ನು ಚಿಂತಿಸುವ ಮಂತ್ರ, ನಮ್ಮ ಎಲ್ಲ ಮೂರುಗಳನ್ನು ಮೂರಾಗಿಸತಕ್ಕಂತಹ ಮಂತ್ರ ಅನ್ನುವ ಕಾರಣದಿಂದ ಅದನ್ನು ತ್ರಿಪದ ಅಂತ ವ್ಯವಹರಿಸಿದ್ದಾರೆ. ಆ ಗಾಯತ್ರಿಯನ್ನು ಒಳಗೆ ಚಿಂತನೆ ಮಾಡಬೇಕು. ಚಿಂತಿಸುವಾಗ ನಾರಾಯಣನ ಚಿಂತನೆ ಬರಬೇಕು. ಈ ಮಂತ್ರವನ್ನು, ಈ ಎರಡು ವೈವಿಧ್ಯವನ್ನು ಹೇಳಿದಂತಹ ಆಚಾರ್ಯರು ಆ ಮಂತ್ರಕ್ಕೊಂದು ಧ್ಯಾನ ಶ್ಲೋಕವನ್ನು ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟಿದ್ದಾರೆ. ಪ್ರೋದ್ಯದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರಶಂಕಧರ ಅಂಕಸ್ತದೋರ್ಧ್ವಯ ಧ್ಯೇಯ. ಈ ಭಗವಂತನನ್ನು ಹೇಗೆ ಧ್ಯಾನಿಸಬೇಕು ಅಂದರೆ ಎರಡು ಕೈಗಳನ್ನು ತನ್ನ ಮಂಡಿಯಲ್ಲಿ ಇಟ್ಟುಕೊಂಡಿದ್ದಾನೆ, ಮಡಿಲಲ್ಲಿ ಇಟ್ಟುಕೊಂಡಿದ್ದಾನೆ. ಅಂದರೆ ಧ್ಯಾನಕ್ಕೆ ಕುಳಿತುಕೊಳ್ಳತಕ್ಕಂತಹ ಕ್ರಮ. ಅಂಕಸ್ತದೋರ್ಧ್ವಯ, ಹೀಗೆ ಕೈಗಳನ್ನು ಒಟ್ಟಿಗೆ ಹಾಕಿ ತನ್ನ ಮಡಿಲಲ್ಲಿ ಇಟ್ಟುಕೊಂಡಿರುವ ಭಗವಂತನ ರೂಪ, ಕುಳಿತುಕೊಂಡಿರುವ ರೂಪ. ಚಕ್ರ ಶಂಖಧರ, ಒಂದರಲ್ಲಿ ಚಕ್ರ ಮತ್ತೊಂದರಲ್ಲಿ ಶಂಖ, ಇದನ್ನು ಧರಿಸಿದ್ದಾನೆ. ಉದಯಿಸುವ ಭಾನುವಿನ ಕಾಂತಿ ಅವನ ಶರೀರದಲ್ಲಿ ಕಾಣಿಸ್ತಾ ಇದೆ. ಪ್ರೋದ್ಯತ್ ಆದಿತ್ಯ ವರ್ಣಶ್ಚ, ಸೂರ್ಯಮಂಡಲದ ಮಧ್ಯದಲ್ಲಿ ಇವನನ್ನು ಚಿಂತನೆ ಮಾಡು. ಚಿಂತನೆ ಮಾಡ್ತಾ ಗಾಯತ್ರಿಯನ್ನು ಧ್ಯಾನ ಮಾಡು. ಇದು ವಿಶ್ವಾಮಿತ್ರ ಗಾಯತ್ರಿಗೆ ಮತ್ತು ಪ್ರಜಾಪತಿ ಗಾಯತ್ರಿಗೆ ಎರಡಕ್ಕೂ ಒಟ್ಟಿಗೆ ಧ್ಯೇಯವಾಗಿ ಕೊಟ್ಟಿರುವ ಆಚಾರ್ಯರ ಧ್ಯಾನ ಶ್ಲೋಕ. ಇಲ್ಲಿ ನಾಲ್ಕು ಕೈಗಳನ್ನು ಹೇಳಿದ್ದು ನಮಗೆ ಸ್ಪಷ್ಟ ಇದೆ. ಯಾಕಂದ್ರೆ ಸ್ವಲ್ಪ ಪಂಡಿತರಲ್ಲಿ ಗಲಾಟೆ ಇರುವ ಒಂದು ವಿಷಯಕ್ಕೆ ಬರ್ತಾ ಇದ್ದೇನೆ. ನಾನು ನಿರ್ಣಯ ಕೊಡುವುದಿಲ್ಲ, ಅವರಿಗೆ ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇರುವಂತಹ ವಿಷಯ. ಇಲ್ಲಿ ಆಚಾರ್ಯರು ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ ತದನ್ಯತ್ರ ಪ್ರಜಾಪತಿ ಅಂತ ಹೇಳಿ ಅದಕ್ಕೆ ಛಂದಸ್ಸನ್ನು ನಿರೂಪಣೆ ಮಾಡಿ ನಂತರದಲ್ಲಿ ಅದರ ಧ್ಯೇಯ ಸ್ವರೂಪ ಹೇಗೆ ಅಂತ ಪ್ರೋದ್ಯದಾದಿಶ್ಚ ಅಂತ ಎರಡೂ ಮಂತ್ರಕ್ಕೂ ಒಟ್ಟಿಗೆ ಸೇರಿ ಒಂದು ಧ್ಯಾನ ಸ್ವರೂಪವನ್ನು ಹೇಳಿದರು. ಹೇಳಿದ ಮೇಲೆ ಸದಾಚಾರ ಸ್ಮೃತಿಯಲ್ಲಿ ಗಾಯತ್ರಿ ಜಪದ ವಿಧಾನವನ್ನು ನಿರೂಪಿಸಿದರು. ಸೂರ್ಯ ಉದಯಿಸುವಲ್ಲಿಯ ತನಕ ನಿಂತುಕೊಂಡು ಜಪ ಮಾಡು, ಆ ಸೂರ್ಯ ದರ್ಶನಾತ್ತಿಷ್ಠೇತ್ ತತಸ್ತು ಉಪವಿಶೇತ ವಾ. ಸೂರ್ಯ ದರ್ಶನ ಆದ ಮೇಲೆ ಬೇಕಾದರೆ ಕೂತುಕೊಂಡು ಗಾಯತ್ರಿ ಜಪ ಮಾಡು, ಬೇಕಾದರೆ ಕೂತುಕೊಂಡು ಅಂತ. ಇಲ್ಲಿ ಹೋದರೆ ನಿಂತುಕೊಂಡೇ ಮಾಡಬಹುದು. ಕೆಲವರಿಗೆ ಒಂದು ಕಲ್ಪನೆ ಇದೆ, ಗಾಯತ್ರಿ ಜಪ ಏನಿದ್ರು ಏಳು ಗಂಟೆಗಿಂತ ಮುಂಚೆ ಮಾಡಬಾರ್ದು. ಯಾಕಂದ್ರೆ ಆಚಾರ್ಯರು ಏನು ಹೇಳಿದ್ದಾರೆ, ಸೂರ್ಯಮಂಡಲ ಮಧ್ಯಗಹ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೂರ್ಯ ಉದಯಿಸದೇ ಹೋದರೆ ಸೂರ್ಯಮಂಡಲ ಕಾಣಿಸುವುದಿಲ್ಲ, ಸೂರ್ಯಮಂಡಲ ಕಾಣಿಸದೇ ಹೋದರೆ ಸೂರ್ಯಮಂಡಲ ಮಧ್ಯವರ್ತಿ ನಾರಾಯಣನನ್ನು ಚಿಂತನೆ ಮಾಡುವುದು ಹೇಗೆ ಅಂತ ಕೆಲವರ ಪ್ರಶ್ನೆಗಳಿರ್ತವೆ. ಇಲ್ಲಿ ಸೂರ್ಯಮಂಡಲ ಅಂದರೆ ಹೊರಗೆ ಸೂರ್ಯಮಂಡಲವನ್ನು ನೋಡಿಕೊಂಡು ಅದರ ಒಳಗೆ ಭಗವಂತನನ್ನು ಚಿಂತಿಸಬೇಕು ಅಂತ ಅರ್ಥ ಅಲ್ಲ. ಹೃದಯದಲ್ಲಿ ಸೂರ್ಯಮಂಡಲ ಇದೆ, ಚಂದ್ರಮಂಡಲ ಇದೆ, ಅಗ್ನಿಮಂಡಲ ಇದೆ. ಅದನ್ನು ತಂತ್ರಸಾರ ಸಂಗ್ರಹದ ನಾಲ್ಕನೇ ಅಧ್ಯಾಯದ ಕೊನೆಯಲ್ಲಿ ಆಚಾರ್ಯರು ಹೇಳ್ತಾರೆ. ಆ ಹೃದಯದಲ್ಲಿರ್ತಕ್ಕಂತಹ ಯಾವ ಸೂರ್ಯಮಂಡಲ ಇದೆ ಅದನ್ನು ಒಳಗಿನಿಂದ ಧ್ಯೇಯವಾದ ಸೂರ್ಯಮಂಡಲ, ಆ ಸೂರ್ಯಮಂಡಲದ ಮಧ್ಯದಲ್ಲಿ ಭಗವಂತ ಇದ್ದಾನೆ. ಆ ಸೂರ್ಯಮಂಡಲವು ಈ ಸೂರ್ಯಮಂಡಲವು ಒಂದು ಅಂತ ಚಿಂತನೆ ಮಾಡು ಅಷ್ಟೇ. ಆ ಹೃದಯ ಮಂಡಲದಲ್ಲಿ ಕಾಣಿಸುವ ಸೂರ್ಯಮಂಡಲದಲ್ಲಿ ಚಿಂತಿಸು. ಆದ್ರಿಂದಲೇ ಸೂರ್ಯ ದರ್ಶನ ಆಗುವಲ್ಲಿಯ ತನಕ ನಿಂತುಕೊಂಡು ಗಾಯತ್ರಿ ಜಪೆ ಮಾಡು, ಆಮೇಲೆ ಬೇಕಾದರೆ ಕೂತುಕೋ ಅಂತ. ಹೀಗೆ ಹೇಳುವ ಸಂದರ್ಭದಲ್ಲಿ ಹೃದಯದಲ್ಲಿ ಚಿಂತಿಸಬೇಕಾದ ಭಗವದ್ ರೂಪ ಯಾವುದು ಗಾಯತ್ರಿ ಜಪದ ಹೊತ್ತಿಗೆ ಅಂದರೆ, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವನ್ ಮಕರಕುಂಡಲವನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ. ಅಲ್ಲಿ ಚಕ್ರ ಶಂಖಧರ ಅಂತ ಹೇಳಿದ್ರು, ಇಲ್ಲಿ ಧೃತ ಶಂಖ ಚಕ್ರ ಅಂತ ಹೇಳಿದರು. ಅಲ್ಲಿ ಚಕ್ರ ಶಂಖ, ಇಲ್ಲಿ ಶಂಖ ಚಕ್ರಗಳನ್ನು ಧರಿಸಿರತಕ್ಕಂತಹ ನಾರಾಯಣನನ್ನು ಚಿಂತಿಸು. ಆ ನಾರಾಯಣ ಸೂರ್ಯಮಂಡಲ ಮಧ್ಯದಲ್ಲಿದ್ದಾನೆ ಅಂತ ಚಿಂತಿಸು. ಇದಿಷ್ಟು ಅಲ್ಲೂ ಇಲ್ಲೂ ಹೇಳಿದ ಸ್ವರೂಪದಲ್ಲಿ ಸಮಾನಾಂಶಗಳು. ಅವನ ಸ್ವರೂಪದ ವರ್ಣನೆ ಮಾಡ್ತಾರೆ, ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಆತ ಕೂತುಕೊಂಡಿದ್ದಾನೆ. ಅಲ್ಲಿ ಅಂಕಸ್ಥದೋರ್ದ್ವಯ ಅಂತ ಹೇಳಿದ್ರಿಂದ ಲಭ್ಯವಾದ ವಿಷಯ ಇದು. ಅವನು ಸರಸಿಜಾಸನ, ಕೂತದ್ದು ಸ್ವಸ್ತಿಕಾಸನ ಅಲ್ಲ, ವೀರಾಸನವೂ ಅಲ್ಲ, ಶವಾಸನ ಅಂತೂ ಸುತರಾಮ್ ಅಲ್ಲ. ಶ್ರೀರಂಗಸ್ವಾಮಿಯನ್ನು ನೋಡಿದರೆ ಶವಾಸನದಲ್ಲಿದ್ದಾನೆ ಅಂತ ಅನಿಸುತ್ತೆ, ಇದು ಹಾಗಿಲ್ಲ. ಈ ಭಗವಂತ ಹೇಗೆ ಕೂತಿದ್ದಾನೆ ಅಂತ ಹೇಳಿದರೆ ಸರಸಿಜಾಸನ, ಪದ್ಮಾಸನದಲ್ಲಿ ಕುಳಿತಿದ್ದಾನೆ. ಹಾಗಾದರೆ ಎರಡು ತೊಡೆಗಳ ಮೇಲೆ ಎರಡು ತೊಡೆಗಳನ್ನು ಎರಡು ತೊಡೆಗಳ ಮೇಲೆ ಎರಡು ಪಾದಗಳನ್ನು ಹಾಕಿಕೊಂಡು ಪದ್ಮಾಸನ ಹಾಕಿ ಪದ್ಮಾಸನದ ಮಧ್ಯದಲ್ಲಿ ತನ್ನ ಎರಡು ಕೈಗಳನ್ನಿಟ್ಟುಕೊಂಡು ಭಗವಂತ ಶಂಖಚಕ್ರಧಾರಿಯಾಗಿ ಕುಳಿತಿದ್ದಾನೆ. ಅವನು ಕೇಯೂರ ತೋಳ್ಬಂದಿಯನ್ನು ಹಾಕಿಕೊಂಡಿದ್ದಾನೆ, ಮಕರ ಕುಂಡಲಗಳನ್ನು ಅಂದರೆ ಮೀನ ಕುಂಡಲಗಳನ್ನು ಧರಿಸಿದ್ದಾನೆ, ಹಾರಿ ಮುತ್ತಿನ ಸರವನ್ನು ಹಾಕಿಕೊಂಡಿದ್ದಾನೆ.
ಹಿರಣ್ಮಯ ವಪುಹು, ಉದಯಿಸುವ ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ಭಾನು ಕಾಂತಿಯನ್ನು ಸುವರ್ಣ ಕಾಂತಿಯಿಂದ ಶೋಭಿಸುವವ ಇದ್ದಾನೆ, ಇವನನ್ನು ನೀನು ಧ್ಯಾನ ಮಾಡು ಅಂತ ಇಷ್ಟು ಹೇಳಿದರು. ಇಲ್ಲಿ ಎರಡು ಕೈಗಳಲ್ಲಿ ಶಂಖಚಕ್ರಗಳನ್ನು ಧರಿಸಿದ್ದು ಹೇಳಿದ್ದಾರೆ. ಎರಡು ಕೈಗಳನ್ನು ತನ್ನ ಅಂಕದಲ್ಲಿ ಇಟ್ಟುಕೊಂಡಿದ್ದಾನೆ ಅನ್ನುವ ವಿಷಯವನ್ನು ಈ ಶ್ಲೋಕದಲ್ಲಿ ಹೇಳಲಿಲ್ಲ. ಅಲ್ಲದೆ ಅಲ್ಲಿ ಶಂಖಚಕ್ರ, ಇಲ್ಲಿ ಚಕ್ರಶಂಖ ಅಂತ ಸ್ವಲ್ಪ ವ್ಯತ್ಯಾಸ ಆಗಿದೆ. ಈ ಕಾರಣದಿಂದ ನಮ್ಮಲ್ಲಿ ಕೆಲವರಿಗೆ ಕೆಲವು ಕನ್ಫ್ಯೂಷನ್ಗಳುಂಟು. ಬಹುಶಃ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದಂತಹ ಧ್ಯಾನ ಶ್ಲೋಕ ನಾಲ್ಕು ಕೈ ಇದ್ದು ಅದು ಬ್ರಹ್ಮಗಾಯತ್ರಿ ಜಪದ ಹೊತ್ತಿಗೆ ಮಾತ್ರ, ವಿಶ್ವಾಮಿತ್ರ ಗಾಯತ್ರಿಗೆ ಹೇಳಿದ್ದು ಸದಾಚಾರ ಸ್ಮೃತಿಯಲ್ಲಿ, ಅಲ್ಲಿ ಎರಡೇ ಕೈಯನ್ನು ಚಿಂತಿಸಬೇಕು, ಇನ್ನೆರಡು ಕೈಗಳನ್ನು ಯೋಚಿಸಲಿಕ್ಕಿಲ್ಲ. ನಾರಾಯಣ ಎರಡು ಕೈ, ಎರಡು ಕೈ ಇದ್ರೆ ನಮಗೆಲ್ಲ ಬಹಳ ಇಷ್ಟ ಆಗ್ತಾನೆ. ಈಗ ಕೃಷ್ಣ ಎಷ್ಟು ಇಷ್ಟ ಆಗ್ತಾನೆ, ರಾಮ ಎಷ್ಟು ಇಷ್ಟ ಆಗ್ತಾನೆ, ಅಷ್ಟು ನರಸಿಂಹ ಇಷ್ಟ ಆಗುದಿಲ್ಲ, ಯಾಕಂದ್ರೆ ಕೈ ಜಾಸ್ತಿ ಆಗೋಯ್ತು. ನಮಗೆಲ್ಲ ನಮ್ಮ ಹಾಗೆ ಇದ್ರೆ ಇಷ್ಟ ಆಗೋದು. ಆದ್ರಿಂದ ಈ ದೇವರಿಗೆ ಎರಡು ಕೈ ಅಂತ ಯೋಚಿಸಿದ್ರೆ ನಮಗೆ ಇಷ್ಟ ಜಾಸ್ತಿ ಆಗ್ತದೆ, ಆದ್ರಿಂದ ಎರಡು ಕೈಯ ದೇವರನ್ನು ಆಲೋಚಿಸಬೇಕು ಅಂತ ಕೆಲವರ ಅಭಿಪ್ರಾಯ ಇದೆ. ಆದರೆ ಕೆಲವು ವ್ಯಾಖ್ಯಾನಗಳನ್ನು ಗಮನಿಸಿದಾಗ ಈ ಎರಡೂ ಸ್ವರೂಪವು ಒಂದೇ ಅನ್ನೋದು ನಮಗೆ ಸ್ಪಷ್ಟ ಆಗ್ತದೆ. ಶಂಖಚಕ್ರ ಮತ್ತು ಧೃತಶಂಖಚಕ್ರ, ಚಕ್ರಶಂಖ ಶಂಖಚಕ್ರ ಅಂತ ವ್ಯತ್ಯಾಸ ಮಾಡಿದ್ದಾರೆ. ಪುರಾಣಗಳಲ್ಲಿ ಕ್ರಮವನ್ನು ಅನುಸರಿಸುವುದಿಲ್ಲ, ಆದ್ದರಿಂದ ವ್ಯತ್ಯಾಸ ಇದೆ. ವಸ್ತುತಃ ಚಕ್ರಶಂಖಧರ ಅದೇ ಸ್ವರೂಪವನ್ನು ಚಿಂತಿಸಬೇಕು. ಸರಸಿಜಾಸನ ಸನ್ನಿವಿಷ್ಟ ಅಂದುಂಟಲ್ವಾ, ಪದ್ಮಾಸನದಲ್ಲಿ ಚೆನ್ನಾಗಿ ಕುಳಿತಿದ್ದಾನೆ ಅಂತ. ಚೆನ್ನಾಗಿ ಕೂಡುವುದು ಅಂದರೆ ಪದ್ಮಾಸನದ ಲಕ್ಷಣವನ್ನು ನಾವು ಮತ್ತೆ ಯೋಗಶಾಸ್ತ್ರಗಳಲ್ಲಿ ನೋಡಬೇಕು. ಪದ್ಮಾಸನದಲ್ಲಿ ಸರಿಯಾಗಿ ಕೂತುಕೊಳ್ಳುವ ಕ್ರಮ ಅಂದರೆ ಬರೀ ತೊಡೆಗಳ ಮೇಲೆ ಪಾದಗಳನ್ನು ಹಾಕಿದರೆ ಸಾಕಾಗುವುದಿಲ್ಲ. ಅಷ್ಟು ಹಾಕಿದ ಮೇಲೆ ತನ್ನ ಎರಡೂ ಕೈಗಳನ್ನು ಕೂಡ ತಮ್ಮ ಮಧ್ಯದಲ್ಲಿ ಕೈಯ ಮೇಲೆ ಕೈ ಇಟ್ಟು ಕೂತುಕೊಳ್ಬೇಕು, ಆಗ ಪದ್ಮಾಸನದ ಸನ್ನಿವೇಶ ಆಗುತ್ತೆ ಅದು. ಆದ್ರಿಂದ ಸರಸಿಜಾಸನ ಸನ್ನಿವಿಷ್ಟ ಅಂತ ನಿರೂಪಿಸುವುದರ ಮೂಲಕ ಎರಡು ಕೈಗಳನ್ನು ಅಂಕದಲ್ಲಿಡಬೇಕು ಅನ್ನುವುದನ್ನು ನಿರೂಪಿಸಿದ್ರಿಂದ, ಎರಡು ಕೈಗಳಲ್ಲಿ ಶಂಖಚಕ್ರ ಧೃತ ಶಂಖಚಕ್ರ ಅಂತ ಹೇಳಿದ್ರಿಂದ ಚಕ್ರಶಂಖಗಳನ್ನು ಧರಿಸಿದ್ದಾನೆ ಅಂತ ಯೋಚಿಸಿ, ತಂತ್ರಸಾರದಲ್ಲಿ ಆಚಾರ್ಯರು ಹೇಳಿರುವ ಶ್ಲೋಕವನ್ನು ಸದಾಚಾರ ಸ್ಮೃತಿಯಲ್ಲಿ ಮತ್ತು ತಮ್ಮ ಉಪನಿಷದ್ ಭಾಷ್ಯದಲ್ಲಿ ಉಲ್ಲೇಖ ಮಾಡಿರುವ ಇನ್ನೊಂದು ಶ್ಲೋಕವನ್ನು ಹೊಂದಿಸಿಕೊಂಡು ಭಗವಂತನ ಚತುರ್ಬಾಹು ಸ್ವರೂಪವನ್ನು ಗಾಯತ್ರಿ ಮಂತ್ರದಲ್ಲಿ ಚಿಂತಿಸಬೇಕು ಅನ್ನುವುದು ಸಾಮಾನ್ಯವಾಗಿ ವಿದ್ವತ್ ಪ್ರಪಂಚದಲ್ಲಿ ಚಾಲ್ತಿಯಲ್ಲಿರತಕ್ಕಂಥ ವಿಷಯ. ಆದರೆ ಇದರಲ್ಲಿ ಕೆಲವರಿಗೆ ಕೆಲವು ವಿಪ್ರತಿಪತ್ತಿಗಳುಂಟು. ಅದನ್ನಿದ್ರೆ ಆಯಾಯ ಪಂಡಿತರಲ್ಲಿ ಕೇಳಿಕೊಂಡು ತಾವು ಜಪ ಮಾಡಬೇಕು. ನಮ್ಮಲ್ಲಿ ನಮ್ಮ ಹಿರಿಯರು ನಮಗೆ ಉಪದೇಶಿಸಿದ ಕ್ರಮ ಏನು ಅಂದರೆ, ಎರಡೂ ಗಾಯತ್ರಿಯು, ಅದು ವಿಶ್ವಾಮಿತ್ರ ಗಾಯತ್ರಿ ಆದರೂ ಸರಿ, ಪ್ರಜಾಪತಿ ಗಾಯತ್ರಿ ಆದರೂ ಸರಿ, ಆ ಗಾಯತ್ರಿ ಮಂತ್ರದಿಂದ ಜಪ ಮಾಡುವ ಹೊತ್ತಿಗೆ ನಾವು ಧ್ಯಾನ ಮಾಡಬೇಕಾದಂತಹ ಸ್ವರೂಪದಲ್ಲಿ ನಾಲ್ಕು ಕೈಯುಳ್ಳಂತಹ ಭಗವಂತನ ಕುಳಿತಿರುವ, ನಾವು ಧ್ಯಾನಕ್ಕೆ ಕೂತುಕೊಳ್ಳಬೇಕಾದರೆ ಯಾವ ಕ್ರಮದಲ್ಲಿ ಕೂತುಕೊಳ್ಳಬೇಕೋ ಅಂತಹ ಧ್ಯಾನ ಸ್ವರೂಪದಲ್ಲಿ ಕುಳಿತಿರುವ ಭಗವಂತನ ನಾರಾಯಣ ರೂಪವನ್ನು ಈ ಮಂತ್ರದಿಂದ ನಾವು ಧ್ಯಾನಿಸಬೇಕು ಅನ್ನುವಂಥದ್ದು ಇದು ಚಾಲ್ತಿಯಲ್ಲಿರತಕ್ಕಂತಹ ವಿಷಯ. ಗಾಯತ್ರಿಯ ಧ್ಯೇಯಸ್ವರೂಪ ಭಗವಂತ ನಾರಾಯಣ. ಆ ನಾರಾಯಣನಲ್ಲಿ ಅದರ ಶಬ್ದಗಳ ಅರ್ಥವನ್ನು ಜೋಡಿಸಿಕೊಂಡು ಧ್ಯಾನ ಮಾಡುವಂಥದ್ದು ಗಾಯತ್ರಿ ಮಂತ್ರದ ಜಪಕ್ಕೆ ಹೆಚ್ಚು ಬಲ ಕೊಡುತ್ತದೆ. ಅರ್ಥಜ್ಞಾನ ಇಲ್ಲದೆ ಮಂತ್ರವನ್ನು ಜಪಿಸಿದರೆ ವ್ಯರ್ಥ ಅಂತ ಹೇಳುವ ಮಾತನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ವ್ಯರ್ಥ ಅಂದರೆ ವಿಶಿಷ್ಟ ಅರ್ಥವನ್ನದು ಕೊಡುವುದಿಲ್ಲ ಅಂತ ಅರ್ಥ. ವ್ಯರ್ಥವೇ ಅಲ್ಲ, ವ್ಯರ್ಥ ಇದೆ. ವ್ಯರ್ಥ ಅಂದರೆ ಅದರಿಂದ ನಿಜವಾಗಿ ನೀನೇನು ಫಲ ಪಡಿಬೇಕು ಅದನ್ನು ಪಡಿಲಿಕ್ಕೆ ಆಗುವುದಿಲ್ಲ. ಮಳೆ ಬರದೇ ಹೋದರೆ ಬಿತ್ತಿದ್ದೆಲ್ಲ ವ್ಯರ್ಥ ಅಂತೇಳಿದರೆ ಅದರಿಂದ ಹುಲ್ಲು ಸಿಗೋಲ್ಲ ಅಂತಲ್ಲ, ಹುಲ್ಲು ಸಿಗ್ತದೆ, ಆದರೆ ಅದರ ನಿಜವಾದ ಫಲ ಸಿಗೋಲ್ಲ ಅನ್ನೋ ಅರ್ಥದಲ್ಲಿ ವ್ಯರ್ಥ ಅನ್ನೋ ಶಬ್ದವನ್ನು ಬಳಸ್ತಾರೆ. ನಾವು ಅರ್ಥಜ್ಞಾನ ಇಲ್ಲ, ಗಾಯತ್ರಿಯೂ ಬಿಟ್ಟು ಬಿಡ್ತೇವೆ ಅಂತ ಬಿಟ್ಟು ಬಿಡುವುದಲ್ಲ. ಗಾಯತ್ರಿಯನ್ನು ಜಪಿಸುವುದರಿಂದ ಒಂದು ಫಲ, ಅರ್ಥಜ್ಞಾನ ಪೂರಕವಾಗಿ ಜಪಿಸುವುದರಿಂದ ಹತ್ತು ಫಲ ಅಂತ ಶಾತಾತ ಪರಿಷಿಗಳು ಹೇಳ್ತಾರೆ. ಅರ್ಥಜ್ಞಾನ ಪೂರಕವಾಗಿ ನಾವು ಜಪಿಸಿದರೆ ಹತ್ತು ಫಲ ಅಂದರೆ ಅರ್ಥ ಒಂದು ಫಲ ಸಿಗ್ತದೆ ಅಂತ. ಅರ್ಥಜ್ಞಾನ ಇಲ್ಲದೆ ಜಪಿಸಿದರೆ ಒಂದು ಫಲ ಅಂತ ಹೇಳಿದರೆ ಅರ್ಥ ಒಂದು ಫಲದ 0.01 ಸಿಗುತ್ತೆ ಅಂತ ಅರ್ಥ. ಬಹಳ ಕಡಿಮೆ ಫಲ ಸಿಗುತ್ತೆ ಅನ್ನೋ ಅರ್ಥದಲ್ಲಿ ಒಂದು ಅಂತ ಹೇಳ್ತಾರೆ. ಅಂತೂ ಅರ್ಥಜ್ಞಾನ ಅಪೇಕ್ಷಿತ ಗಾಯತ್ರಿ ಜಪದ ಹೊತ್ತಿಗೆ. ಅದಕ್ಕೋಸ್ಕರವೇ ಗುರುಗಳು ಗಾಯತ್ರಿ ಮಂತ್ರವನ್ನು ಹಿಡ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ತಾವು ಉಪನ್ಯಾಸಗಳಲ್ಲಿ ಆ ವಿಷಯಗಳನ್ನು ಹೇಳುವುದು. ಜಪಿಸತಕ್ಕಂತಹ ವ್ಯಕ್ತಿ ಅದರ ಅರ್ಥಜ್ಞಾನ ಇಟ್ಟುಕೊಂಡು ಜಪಿಸಿದ ಅಂತಾದರೆ ಆತ್ಮಕ್ಷೇಮ ಮಾತ್ರ ಅಲ್ಲ, ಲೋಕಕ್ಷೇಮ ಆಗ್ತದೆ. ಯಾಕಂದರೆ ಗಾಯತ್ರಿ ಮಂತ್ರ ನನ್ನ ಬುದ್ಧಿಯನ್ನು ಪ್ರಚೋದಿಸು, ಅವ ಅಂಥವ ನೀನು ಅಂತ ಅಷ್ಟೇ ಹೇಳುವುದಲ್ಲ, ನಹ ಪ್ರಚೋದಯಾತ್, ನಮ್ಮೆಲ್ಲರ ಬುದ್ಧಿಯನ್ನು ಕೂಡ ಸನ್ಮಾರ್ಗದಲ್ಲಿ ನಡೆಸುವವ, ಅಂದ ಲೋಕಕ್ಕೆಲ್ಲ ಶಾಂತಿಯನ್ನು ಕೊಡುವ ಪ್ರಾರ್ಥನೆಯಿಂದ ಕೂಡಿರುವ ಮಂತ್ರ. ಆದ್ದರಿಂದ ಲೋಕಕ್ಷೇಮದ ದೃಷ್ಟಿಯಿಂದ ಅದರ ಅರ್ಥಜ್ಞಾನ, ಈ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ದಿನನಿತ್ಯ ಪ್ರಾರ್ಥಿಸುವ ವ್ಯಕ್ತಿಗೆ ಬಹಳ ಅಪೇಕ್ಷಿತವಾದದ್ದು. ಅದರ ಅರ್ಥ 5 ನಿಮಿಷ ಅವಕಾಶ. ಅದರ ಅರ್ಥ ಚಿಂತನೆ ಇಷ್ಟು. ಮುಖ್ಯವಾಗಿ ಆಚಾರ್ಯರು
ಎರಡು ಸ್ವರೂಪದಲ್ಲಿ ಅದರ ಅರ್ಥ ಹೇಳಿದ್ದಾರೆ. ಸ್ಮೃತಿ ಗ್ರಂಥಗಳು ವಿಸ್ತರಿಸಿ ವಿಸ್ತರಿಸಿ ಅದರ ಅರ್ಥವನ್ನು ಹೇಳ್ತವೆ. ಉದಾಹರಣೆಗೆ ಗಾರುಡ ಪುರಾಣದ ಮಾತು ಹೇಳ್ತದೆ, ಈ ಶ್ರೀಮದ್ ಭಾಗವತ ಅನ್ನುವುದು ಗಾಯತ್ರಿ ಭಾಷ್ಯ ಅಂತ ಹೇಳ್ತದೆ. ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬೃಂಹಿತ ಅಂತ. ಶ್ರೀಮದ್ ಭಾಗವತ ಗಾಯತ್ರಿಗೆ ಭಾಷ್ಯ ಆಗಬೇಕು ಅಂದರೆ ಅದರ ಸ್ವರೂಪ ಹೇಗೆ ಅನ್ನುವುದನ್ನು ಮತ್ತೆ ಸ್ಮೃತಿಗಳು ವಿವರಿಸ್ತವೆ. ಗಾಯತ್ರಿ 10 ಶಬ್ದಗಳುಳ್ಳ ಮಂತ್ರ. ಗಾಯತ್ರಿಯನ್ನು ಪದಚ್ಛೇದ ಮಾಡಿದರೆ ಅದರಲ್ಲಿ 10 ಶಬ್ದ ಸಿಗ್ತದೆ. ಮೊದಲನೆಯದ್ದು ತತ್, ಕೊನೆಯದ್ದು ಪ್ರಚೋದಯಾತ್. ಹೀಗೆ ಪದಚ್ಛೇದ ಮಾಡಿದರೆ 10 ಸಿಗ್ತದೆ. ಈ 10 ಶಬ್ದಗಳು ಭಗವಂತನ ದಶ ಅವತಾರಗಳನ್ನು, ಇವತ್ತು ವೈವಸ್ವತ ಮನ್ನಂತರದಲ್ಲಿ ಭಗವಂತ ಸ್ವೀಕರಿಸುವ ಏನು ದಶ ಅವತಾರಗಳಿದ್ದಾವೆ, ಕ್ರಮಬದ್ಧವಾಗಿ ಮತ್ಸ್ಯನಿಂದ ಹಿಡಿದು ಕಲ್ಕಿಯ ತನಕ ಆ ಅವತಾರ ಸ್ವರೂಪಗಳನ್ನು ಬಿತ್ತರಿಸುವ ಶಬ್ದಗಳು 10 ಶಬ್ದಗಳು. ಇವನ್ನೆಲ್ಲ ನಾವು ಗಾಯತ್ರಿ ಜಪದ ಹೊತ್ತಿಗೆ ಆಲೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟೆಲ್ಲ ಹೇಳಿದರೆ ಕೊನೆಗೆ ಒಂದು ಆಲೋಚನೆ ಇಲ್ಲದೆ ಬರೀ ಕ್ವಶ್ಚನ್ ಮಾರ್ಕಲ್ಲಿ ಗಾಯತ್ರಿ ಜಪ ಆಗುವ ಸಾಧ್ಯತೆ ಇದೆ. ಕೆಲವು ಸಲ ಹೆಚ್ಚು ಹೆಚ್ಚು ತಿಳ್ಕೊಂಡಷ್ಟು ಕೂಡ ತಲೆಯಲ್ಲಿ ಓಡಾಡುವ ವಿಷಯಗಳು ಜಾಸ್ತಿ ಆಗ್ತವೆ. ನಾನು ಅದನ್ನು ಆಲೋಚಿಸುವುದ, ಮೊದಲೇನು ಹೇಳಿದ್ರು 24 ಅಕ್ಷರಕ್ಕೆ 24 ರೂಪ, ಹೇಗೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು, ಅದರಲ್ಲಿ 6-7 ಯಾವುದು ನ್ಯಂ ನೀ ಎಂ ಅಂತ ಬಿಡಿಸಬೇಕು. ಆದರೆ ಅದು ನ್ಯಂ ಯಾಕಿದೆ, ಒಂದು ತ್ರಿವಿಕ್ರಮಾಯನ ಮಹಾ ವಾಮನಾಯನ ಮಹಾ ಅಂತ, ಒಂದು ತ್ರಿವಿಕ್ರಮ ಒಂದು ವಾಮನ, ನ್ಯಂ ಅನ್ನುವುದಕ್ಕೆ ತ್ರಿವಿಕ್ರಮ ಮತ್ತು ವಾಮನ ಇವೆರಡು ಒಂದೋ ಎರಡೋ ಅಂತ ನಮಗೆ ಸಮಸ್ಯೆ ಇದೆ. ತ್ರಿವಿಕ್ರಮನೇ ವಾಮನನೇ ತ್ರಿವಿಕ್ರಮನಾಗಿ ವಾಮನನಾದದ್ದು ಅಥವಾ ವಾಮನ ತ್ರಿವಿಕ್ರಮ ಎರಡು ರೂಪವು? 24 ರೂಪದಲ್ಲಿ ಬರುವ ರೂಪಗಳು ಎರಡು ಬೇರೆ ಬೇರೆ, 24 ಸವಿಶೇಷವಾದ ಭಿನ್ನತೆ ಉಳ್ಳಂತಹ ರೂಪಗಳು. ಆದ್ರಿಂದ ಅದು ಎರಡು ಬೇರೆ ಆದ್ರಿಂದ, ಆದರೆ ನೋಡುವವರಿಗೆ ತ್ರಿವಿಕ್ರಮ ವಾಮನ ಒಂದಾದ್ರಿಂದ ಅದು ನೆಮ್ಮಿದ್ದದ್ದು ನಿಯಮ ಆಗುತ್ತೆ. ಈ 24 ಸ್ವರೂಪಗಳನ್ನು ಮಂತ್ರದ ಅಕ್ಷರಗಳಲ್ಲಿ ಯೋಚಿಸಬೇಕು. ಜೊತೆ ಜೊತೆಗೆ ಶಬ್ದಗಳಿಂದ ತತ್ ಅಂದರೆ ತತ, ವಿತತ, ವಿತತ ಅಂದರೆ ವ್ಯಾಪ್ತ, ಪುಟ್ಟದಾಗಿದ್ದು ಬೆಳೆದು ಬೆಳೆದು ಕೊನೆಗೆ ಪ್ರಳಯಾಂಬುದಿಯಲ್ಲಿ ಓಲಾಡಿದಂತಹ ಮತ್ಸ್ಯರೂಪನನ್ನು ತತ್ ಅನ್ನೋ ಶಬ್ದದಿಂದ ಆಲೋಚಿಸಬೇಕು. ತತ್ ತನು ವಿಸ್ತಾರೆ ಅಂತ ದಾತ್, ಪುಟ್ಟದಾಗಿದ್ದ ಮೀನು ಕಮಂಡಲುವಿನಿಗೆ ಹೋಗಿ ಕಮಂಡಲು ಸಾಕಾಗದೆ ದೊಡ್ಡ ಕೊಟ್ಟಾರದಲ್ಲಿ ಕೊಪ್ಪರಿಗೆಯಲ್ಲಿ ಹಾಕಿ ಅದೂ ಸಾಕಾಗದೆ ಬಾವಿ ಕೊನೆಗೆ ನದಿ ಕೊನೆಗೆ ಸಾಗರ ಸಾಕಾಗದೆ ಪ್ರಳಯ ಸಾಗರದಲ್ಲಿ ಸುತ್ತಾಡಿದಂತಹ ತತ ವಿತತವಾದ ಭಗವದ್ ರೂಪದ ಚಿಂತನೆ ಮಾಡುವುದಕ್ಕೆ ತತ್ ಅನ್ನೋ ಶಬ್ದ ಸಾಕಾಗ್ತದೆ. ಆ ಒಂದು ಶಬ್ದದಲ್ಲಿ ಭಗವಂತನ ಅವತಾರ ರೂಪಗಳನ್ನು ಚಿಂತಿಸಬೇಕು. ಇದು ಇಷ್ಟೆಲ್ಲ ಜಪದ ಹೊತ್ತಿಗೆ ಆಗುವುದು ಕ್ಲೇಶ ಇದೆ. ಯಾಕಂದರೆ ಜಪ ಅಂತ ಆಗಬೇಕಾದ್ರೆ ಮಂತ್ರವನ್ನು ಉಚ್ಚರಿಸಬೇಕು. ಮಂತ್ರವನ್ನು ಉಚ್ಚರಿಸದೇ ಹೋದರೆ ಅದು ಜಪ ಆಗುವುದಿಲ್ಲ. ತಪಸಂತಾಪಿ, ತಪಸ್ಸಿನಲ್ಲಿ ಜಪ ಇರುವುದಿಲ್ಲ, ಜಪದಲ್ಲಿ ಅವ್ಯಕ್ತ ವಾಕ್ ಇರುತ್ತದೆ. ಒಳಗಿನಿಂದ ಮಾತು ಇಲ್ಲದೆ ಹೋದರೆ ಜಪ ಆಗುವುದಿಲ್ಲ. ಜಪಿಸುವುದು ಅಂದರೆ ಅಲ್ಲಿ ಮಾತು ಬೇಕು. ಆ ಮಾತು ಮಾನಸ ಉಚ್ಚಾರಣೆಯೂ ಆಗಬಹುದು, ಉಪಾಂಶು ಉಚ್ಚಾರಣೆಯೂ ಆಗಬಹುದು, ಮಂತ್ರ ತಾರ ಸ್ವರಗಳ ಉಚ್ಚಾರಣೆಯೂ ಆಗಬಹುದು. ಆದರೆ ಗಾಯತ್ರಿ ಜಪಕ್ಕೆ ಶ್ರೇಷ್ಠವಾದದ್ದು ಮಾನಸ ಉಚ್ಚಾರಣೆ. ಮಾನಸ ಉಚ್ಚಾರಣೆ ಅಂದ್ರೆ ಏನು? ಅಷ್ಟೂ ಅಕ್ಷರಗಳನ್ನು ಕೂಡ ಅವ್ಯವಹಿತೋತ್ತರ ಭಾವಿಯಾಗಿ ಚಿಂತನೆ ನಡೆಸುವುದು. ಆ ಮಂತ್ರ ಮಾನಸ ಉಚ್ಚಾರಣೆ ಅಂದರೆ ಮಂತ್ರವನ್ನು ಒಳಗಿನಿಂದ ಧ್ಯಾನಿಸುವುದು, ಮಂತ್ರದ ಅಕ್ಷರಗಳನ್ನು ಚಿಂತಿಸುವುದು. ಅಕ್ಷರಗಳನ್ನು ಚಿಂತಿಸ್ತಾ ಚಿಂತಿಸ್ತಾ ಆ ಅಕ್ಷರಗಳಿಂದ ಪ್ರತಿಪಾದ್ಯ ರೂಪಗಳನ್ನು ಆಲೋಚನೆ ಮಾಡುವುದು, ಇದು ಧ್ಯಾನ. ಆದರೆ ಅಕ್ಷರದ ರೂಪ ಧ್ಯಾನಿಸುವಾಗ ನಮಗೆ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣನ ಆಲೋಚನೆ ಬರುವುದಿಲ್ಲ. ಜೊತೆಗೆ ತತ್ ಸವಿತುಃ, ಅಂತಃ ಸವಿತೃವಿನ ವರೇಣ್ಯಂ ಭರ್ಗ ಧೀಮಹಿ, ಆ ದೇವನ ವರೇಣ್ಯ ಭರ್ಗವನ್ನು ಧ್ಯಾನ ಮಾಡ್ತೇನೆ ಅನ್ನುವ ವಿಷಯ, ಆ ಶಬ್ದಾರ್ಥಗಳ ಆಲೋಚನೆ ಬರುವುದಿಲ್ಲ. ಇದು ಅಭ್ಯಾಸದಿಂದ ಲಭ್ಯವಾಗುವಂಥದ್ದು. ಅದಕ್ಕೋಸ್ಕರ ಆಚಾರ್ಯರು ನಮಗೆ ಆದೇಶಿಸಿದ್ದು, ನಿಮಗೆ ಇಷ್ಟೆಲ್ಲ ಕಷ್ಟ, 24 ರೂಪ, 10 ದಶ ಅವತಾರಗಳು, ಆ 3 ಪಾದಗಳಿಗೆ ಸಂಬಂಧಿಸಿದ 3 ರೂಪ, 5 ವಿಭಾಗಗಳಿಗೆ ಸಂಬಂಧಿಸಿದ 5 ರೂಪ, ಇದನ್ನೆಲ್ಲ ಚಿಂತಿಸುವುದು ಮಾನವನಿಗೆ ಕಷ್ಟ ಆಗ್ತದೆ. ಅದಕ್ಕೆ ಕನಿಷ್ಠ ನೀನು ಸೂರ್ಯಮಂಡಲ ಮಧ್ಯದಲ್ಲಿರುವ ನಾರಾಯಣನನ್ನು ಆಲೋಚನೆ ಮಾಡಿಕೊಂಡು ಗಾಯತ್ರಿ ಜಪ ಮಾಡು. ಇಷ್ಟರಿಂದ ವಿಪ್ರತ್ವ ಉಳಿಯುವುದಕ್ಕೆ ಏನು ಬೇಕು ಅದು ಅಷ್ಟು ಪ್ರಾಪ್ತಿಯಾಗ್ತದೆ. ಗಾಯತ್ರಿಯನ್ನು ಯಾವ ಸಂದರ್ಭದಲ್ಲೂ ಬಿಡುವ ಹಾಗಿಲ್ಲ. ಅವನಿಗೆ ಆಶೌಚಗಳಿದ್ದ ಸಂದರ್ಭದಲ್ಲೂ, ಆತನ ಪಿತೃಮೃತಿಯ ಸಂದರ್ಭದಲ್ಲೂ ಗಾಯತ್ರಿ ತ್ಯಾಗಕ್ಕೆ ಶಾಸ್ತ್ರ ಅನುಮತಿ ಕೊಡಲಿಲ್ಲ. ಸಂಧ್ಯಾವಂದನೆ ಬಿಡು ಅಂತ ಹೇಳಿತು, ಸಂಧ್ಯಾವಂದನೆ ಬಿಡು ಆಶೌಚದ ಸಂದರ್ಭದಲ್ಲಿ. ಆದರೆ ಸೂತಕೇ ಮೃತಕೇ ಕುರಿಯಾತ್ ಪ್ರಾಣಾಯಾಮಂ ಅಮಂತ್ರಕಂ ಗಾಯತ್ರೀಂ ಸಮ್ಯಗುಚ್ಚಾರ್ಯ ಸೂರ್ಯಾಯಾರ್ಘ್ಯಂ ನಿವೇದಯೇತ್. ನೀನು ಗಾಯತ್ರಿಯನ್ನು ಸರಿಯಾಗಿ ಉಚ್ಚರಿಸಿ ಸೂರ್ಯನಿಗೆ ಅರ್ಘ್ಯ ಕೊಡು. ಅವತ್ತು ಮನಸ್ಸಿನಿಂದ ಹೇಳಬೇಡ, ಗಟ್ಟಿ ಹೇಳು ಅಂತ ಆಶೌಚದಲ್ಲಿ ಆದೇಶಿಸಿದ್ದಾರೆ. ಅದು ಯಾಕೆಂದರೆ ಮನಸ್ಸಿನಿಂದ ಉಚ್ಚರಿಸುವುದು ಹೆಚ್ಚು ಶಕ್ತಿಯುಳ್ಳದ್ದು, ನೀನು ಆಶೌಚದಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ನಿನ್ನಲ್ಲಿ ಅರ್ಜಿಸಿಕೋ. ಅದನ್ನು ಸಮ್ಯಗುಚ್ಚಾರ್ಯ ಸೂರ್ಯಾಯಾರ್ಘ್ಯಂ ನಿವೇದಯೇತ್ ಅಂತ ಹೇಳಿ ದಶ ಗಾಯತ್ರಿ ಜಪಶ್ಚ ಕಾರ್ಯ ಅಂತ ನಿರ್ಣಯ ಸಿಂಧು ಧರ್ಮಸಿಂಧುಕಾರರು ಹೇಳ್ತಾರೆ.
ನಿರ್ಣಯ ಸಿಂಧುಕಾರರು ಹೇಳುವುದಿಲ್ಲ, ಧರ್ಮ ಸಿಂಧುಕಾರರು ಹೇಳ್ತಾರೆ. ಆಶೌಜತ ಸಂದರ್ಭದಲ್ಲಿ ದಶ ಗಾಯತ್ರಿ ಜಪಶ್ಚ ಕಾರ್ಯ ಇತಿ ಕೇಚಿತ್ ಅಂತ ಬರೀತಾರೆ. ಅಂದರೆ ದೇಶಾಚಾರಕ್ಕೆ ಸಂಬಂಧಿಸಿದ ಹಾಗೆ ಕೆಲವರಲ್ಲಿ 10 ಗಾಯತ್ರಿ ಜಪವನ್ನೂ ಮಾಡತಕ್ಕದ್ದು ಅಂತ ಇದೆ, ಕೆಲವರಲ್ಲಿ ಅರ್ಘ್ಯಾರ್ಥಂ ಅರ್ಘ್ಯಾಂತಂ ಮಾನಸಿ ಸಂಧ್ಯಾ ಅನ್ನುವ ಮಾತಿಗೆ ಅನುಗುಣವಾಗಿ ಬರೀ ಅರ್ಘ್ಯ ಕೊಟ್ಟು ಮುಗಿಸಿಬಿಡುವಂತಹದ್ದು ಅಂತಿದೆ. ಇದರ ಹಿನ್ನೆಲೆ ಏನು ಅಂದರೆ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವ ಹಿನ್ನೆಲೆ. ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಗಾಯತ್ರಿಯನ್ನು ಆತ ತ್ಯಜಿಸಿ ಇವತ್ತು ಬಿಟ್ಟು ನಾಳೆಯೂ ಬಿಟ್ಟು ನಾಡಿದ್ದು ಸೂರ್ಯೋದಯದ ಹೊತ್ತಿಗೆ ಗಾಯತ್ರಿ ಮಾಡಲಿಲ್ಲ ಅಂತಾದರೆ ಅವನಿಗೆ ಪುನಃಸಂಸ್ಕಾರ ಅರ್ಹತಿ, ಅವನು ಪತಿತ ಅಂತ ಅನಿಸಿಕೊಳ್ತಾನೆ. ಅವನಿಗೆ ಹಿಂದೆ ಉಪನಯನ ಮಾಡುವಾಗ ತಂದೆ ಎಷ್ಟು ಖರ್ಚು ಮಾಡಿದ್ದಾರೆ ಅದಕ್ಕಿಂತ 3/2 ಖರ್ಚು ಮಾಡಿ 2ನೇ ಉಪನಯನ ಮಾಡಬೇಕು. 3/2 ಖರ್ಚು ಅಂದರೆ ದುಡ್ಡು ಖರ್ಚು ಮಾತ್ರ ಅಲ್ಲ, ಅಲ್ಲಿ ಗಾಯತ್ರಿ ಉಪದೇಶಿಸಬೇಕಾದ್ರೆ ತಂದೆಯಾದವ ತಾನು 12,000 ಬಾರಿ ಜಪ ಮಾಡಿ ಇವನಿಗೆ ಉಪದೇಶ ಕೊಟ್ಟಿರ್ತಾನೆ. ಗುರುರ್ ದ್ವಾದಶ ಸಹಸ್ರಂ ಗಾಯತ್ರಿಂಚ ಜಪೇತ್ ತಥಾ, ಆ 12,000 ಗಾಯತ್ರಿ ಮಾಡಿ ಅವತ್ತು ಉಪದೇಶಿಸಿದ್ರೆ ಈಗ ಪ್ರಾಯಶ್ಚಿತ್ತಕ್ಕೋಸ್ಕರ 36,000 ಜಪ ಮಾಡಿ ಮತ್ತೆ ಉಪದೇಶ ಮಾಡಬೇಕು. ಮಗ ಮಾಡಿದ ಅಪರಾಧಕ್ಕೆ ತಂದೆಗೆ ಇಷ್ಟು ಶಿಕ್ಷೆ ಇದೆ, ಅದನ್ನ ಮಗನಿಗೆ ಉಪನಯನ ಮಾಡದೇ ಇದ್ದ ತಂದೆಗೆ ಶಿಕ್ಷೆ ಇದೆ, ಗಾಯತ್ರಿ ಉಪದೇಶ ಕೊಡದೇ ಇದ್ದ ತಂದೆಯನ್ನು ಪಿತೃದ್ರೋಹಿ ಪುತ್ರದ್ರೋಹಿ ವೇದ ವಿದ್ವೇಷಿ ಅನ್ನುವ ಶಬ್ದದಿಂದ ಶಾಸ್ತ್ರಗಳಿಗೆ ಕರೆಯುತ್ತೆ. ಕೊಟ್ಟ ಮೇಲೆ ಮಗ ಅದನ್ನು ಅನುಷ್ಠಾನ ಮಾಡಿಕೊಂಡು ಹೋಗುವ ಜವಾಬ್ದಾರಿಯನ್ನು ಕೂಡ ತಂದೆ ವಹಿಸಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಗಾಯತ್ರಿಯನ್ನು ಕೊಟ್ಟ ತಂದೆಗೆ 2 ಜವಾಬ್ದಾರಿ, ತಾಯಿಗೆ ಗಾಯತ್ರಿ ಉಪದೇಶ ಆದ ಮೇಲೆ ಜವಾಬ್ದಾರಿ ಬಿಟ್ಟು ಹೋಗ್ತದೆ. ಯಾಕಂದ್ರೆ 2ನೇ ಜನ್ಮ ಆಯ್ತಲ್ವಾ, 2ನೇ ಜನ್ಮದಲ್ಲಿ ಸಾವಿತ್ರಿ ತಸ್ಯ ಮಾತಾ ಸ್ಯಾತ್ ಪಿತಾ ತ್ವಾಚಾರ್ಯ ಉಚ್ಯತೆ, ಅಲ್ಲಿ ತಂದೆ ಅವನಿಗೆ ಆಚಾರ್ಯ ಸ್ಥಾನವನ್ನು ವಹಿಸಿ ಬಿಡ್ತಾನೆ. ತಂದೆಯಾದವ ಆಚಾರ್ಯನಾಗುವುದು ಗಾಯತ್ರಿ ಉಪದೇಶದ ಕಾರಣದಿಂದ. ತಾಯಿ ತಾನು ಅವನಿಗೆ ಉಪನಯನದ ವಯಸ್ಸು ಬಂದು ಅವನನ್ನು ಗುರುಕುಲಕ್ಕೆ ಕಳಿಸುವಲ್ಲಿ ತನಕ ಮಾತ್ರ ಜವಾಬ್ದಾರಿಯನ್ನು ಹೊತ್ತುಕೊಳ್ತಾಳೆ. ಹಾಗಾಗಿ ತಂದೆ ಆಚಾರ್ಯನಾಗಿ ಜೊತೆಗೆ ಪಿತೃವಾಗಿ ಅವನಿಗೆ ಸರಿಯಾಗಿ ಗಾಯತ್ರಿ ಜಪವನ್ನು ಮುಂದುವರಿಸುವ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಆ ಜವಾಬ್ದಾರಿ ಅವನು 8 ಗಾಯತ್ರಿ ಮಂತ್ರ ಜಪ ಮಾಡಿ ಶಕ್ತಿ ತುಂಬಿದ ಮಂತ್ರವನ್ನು ಉಪದೇಶ ಕೊಟ್ಟಾಗ ಪ್ರಾಪ್ತವಾಗ್ತದೆ. ಆ ರೀತಿ ಪ್ರಾಪ್ತವಾದ ಗಾಯತ್ರಿಯನ್ನು ಮಕ್ಕಳು ಬಿಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಮುಖ್ಯವಾಗಿ ಗಾಯತ್ರಿ ಜಪವನ್ನು ಮಕ್ಕಳು ಬಿಡುವುದು ಯಾಕೆ ಅಂತ ಹೇಳಿದರೆ ಅಪ್ಪನಿಗೆ ಎಲ್ಲಿ ಬರ್ತದೆ, ಅವರಿಗೆ ಬರಲ್ಲ, ನಾನೇನು ಮಾಡುವುದು, ಅಜ್ಜನಿಗೂ ಬರ್ತಿರ್ಲಿಲ್ಲ ಅಂತ ಹೊಸ್ತು ಸೇರಿಸಿಕೊಳ್ತಾನೆ. ತನ್ನ ಅಪರಾಧಗಳನ್ನು ಹಿರಿಯರ ತಲೆಯ ಮೇಲೆ ಹಾಕುವುದಕ್ಕೆ ಶುರು ಮಾಡ್ತಾನೆ. ನಮ್ಮ ಅನೂಚಾನವಾದ ಪದ್ಧತಿಯನ್ನು ನಾವು ಸರಿಯಾಗಿ ಅನುಷ್ಠಾನ ಮಾಡಿಕೊಂಡು ಬಂದಾಗ ನಮ್ಮ ಮಕ್ಕಳು ಕಂಡು ಕಲಿತಾರೆ. ಹೇಳಿ ಕೇಳಿ ಕಲಿಯುವುದಕ್ಕಿಂತ ಹೆಚ್ಚು ಕಂಡು ಕಲಿಯುವಂತಹದ್ದು. ಆ ಕಂಡು ಕಲಿಯುವ ದೃಷ್ಟಿಯಿಂದ ನಮ್ಮಲ್ಲಿ ಬುದ್ಧಿ ಪ್ರಚೋದನೆಯನ್ನು ಕೊಡತಕ್ಕಂತಹ ವಿಶಿಷ್ಟ ಮಂತ್ರ ಗಾಯತ್ರಿ ಮಂತ್ರ. ಕಾಲದ ಸೀಮಿತತೆಯಿಂದ ನನ್ನ 4 ಮಾತುಗಳನ್ನು ಈ ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಪೂಜ್ಯರಿಗೆ ಭಕ್ತಿ ನಂಬರ ಪ್ರಣಾಮಗಳ ಜೊತೆಗೆ ಇಂತಹ ಅರ್ಥಗಳನ್ನು ಮನಮುಟ್ಟುವ ಹಾಗೆ ಹೇಳುವ ಒಂದು ವಿಶಿಷ್ಟ ನಮಗೆಲ್ಲ ತುಂಬ ಪ್ರೇರಕ ಶಕ್ತಿಯುಳ್ಳಂತಹ ಇಬ್ಬರು ಗುರುಗಳು, ಅದರಲ್ಲಿ ಅದಮಾರು ಶ್ರೀಪಾದರು, ಅವರ ಉಪನ್ಯಾಸದ ಶೈಲಿಯೇ ಒಂದು ಅದ್ಭುತ. ಅವರಿಂದಲೇ ಲೋಕಕ್ಕೆ ಬಂದ ಒಂದು ವಿಶಿಷ್ಟ ಶೈಲಿಯಲ್ಲಿ ಉಪನ್ಯಾಸ ಮಾಡುವ ಶಕ್ತಿ ಅವರಲ್ಲಿದೆ. ಇಬ್ಬರು ಗುರುಗಳಿಗೂ ಭಕ್ತಿಯಿಂದ ಪ್ರಣಾಮ ಕುಸುಮಾಂಜಲಿಯನ್ನು ಸಮರ್ಪಿಸ್ತಾ ಶ್ರೀ ಸತ್ಯಪ್ರಮೋದ ತೀರ್ಥರು ನನ್ನ ನ್ಯಾಯಸುಧಾ ಮಂಗಳ ಆಗುವ ಸಂದರ್ಭದಲ್ಲಿ ಪೂಜ್ಯ ಬೇಜಾವರ ಶ್ರೀಪಾದರು ಚೆನ್ನೈಯಲ್ಲಿ ಮಂಗಳ ಮಾಡಿದರು 94ನೇ ಇಸ್ವಿಯಲ್ಲಿ. ಆವಾಗ ಸತ್ಯಪ್ರಮೋದ ತೀರ್ಥರು ಅಧ್ಯಕ್ಷರು, ನಾನು ಸಾಮಾನ್ಯ ನಿರಾಕರಣೆಯ ಭಾಗವನ್ನು ಅನುವಾದ ಮಾಡ್ತಾ ಇದ್ದೆ. ಕೊನೆಗೆ ಪೂಜ್ಯ ಶ್ರೀಪಾದರು ಒಂದು ಪ್ರಶ್ನೆ ಕೇಳಿದರು, ಯಾವ ಯಾವ ಕಾರಣದಿಂದ ಸಾಮಾನ್ಯವನ್ನು ಒಪ್ಪಬೇಕು ಅಂತ ತಾರ್ಕಿಕರು ಉಪಪಾದನೆ ಮಾಡ್ತಾರೆ ಅಂತ. ನಾನು 4 ಕಾರಣಗಳನ್ನು ಸುದೀಯಲ್ಲಿ ಹೇಳಿದ್ದನ್ನು ಹೇಳಿದೆ. ಅದರಲ್ಲಿ ಕೊನೆಯದ್ದನ್ನು ಉಪಪಾದನೆ ಮಾಡು ಅಂತ ಹೇಳಿದರು. ನಾನು ಸ್ವಲ್ಪ ತಡವರಿಸುವ ಸ್ಥಿತಿ ಬಂತು, ಯಾಕಂದರೆ ಅನುವಾದಕ್ಕೋಸ್ಕರ ಅದನ್ನು ಸರಿಯಾಗಿ ನೋಡಿಕೊಂಡಿರಲಿಲ್ಲ. ಹೇಗೋ ಹಾರಿಸಿಕೊಂಡು ಅನುವಾದ ಮಾಡಿದರೆ ಸಾಕು ಅನ್ನುವ ಶಿಷ್ಯ ಬುದ್ಧಿ ನನ್ನಲ್ಲಿ ಜಾಗೃತವಾಗಿತ್ತು. ಆ ಸಮಯದಲ್ಲಿ ಶಿಷ್ಯಾನುಕಂಪಿಗಳಾದಂತಹ ಗುರುಗಳು ಅದನ್ನು ತಿಳಿ ತಿಳಿಯಾಗಿ ಬಿಡಿಸಿ ಇಡೀ ಸಭೆಯ ಮುಂದೆ ಅದನ್ನು ಅರ್ಥ ಮಾಡಿಸುವ ಕೆಲಸ, ಒಂದು ಗುರುತ್ವ ಏನು ಅನ್ನುವುದನ್ನು ಅರ್ಥ ಮಾಡಿಸಿದ್ದಾರೆ. ಅದನ್ನು ಇವತ್ತು ಸ್ಮರಿಸಿಕೊಂಡು ಪೂಜ್ಯ ಗುರುಗಳ ಪಾದಾವರಿಯಿಂದಕ್ಕೆ ಮತ್ತೊಮ್ಮೆ ನಮಿಸಿ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದ ಭಗವಂತನಲ್ಲಿ ಸಮರ್ಪಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೂ ಪಂಡಿತರಾದ ಡಾಕ್ಟರ್ ಎಚ್ ಸತ್ಯನಾರಾಯಣ ಆಚಾರ್ಯರು ಗಾಯತ್ರಿ ಮಂತ್ರದ ಚಿಂತನೆಯ ಕ್ರಮದ ಬಗ್ಗೆ ಅತ್ಯಂತ ಸುಸ್ಪಷ್ಟವಾಗಿ ತಿಳಿಯುವಂತೆ ಎಲ್ಲ ಭಕ್ತರಿಗೂ ಕೂಡ ಮನಮುಟ್ಟುವಂತೆ ಆ ಗಾಯತ್ರಿ ಮಂತ್ರದ ಚಿಂತನೆಯ ಕ್ರಮವನ್ನು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ನಮಸ್ಕಾರಗಳು. ಮೊದಲು ಪ್ರವಚನ ಮಾಡಿರತಕ್ಕಂತಹ ಪಂಡಿತರಾದ ಪ್ರದ್ಯುಮ್ನಾಚಾರ್ಯ ಜೋಶಿ ಅವರು ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಪಡೆಯಬೇಕು.
ಪಂಡಿತರಾದ ಸತ್ಯನಾರಾಯಣ ಆಚಾರ್ಯರು ಬಂದು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಈಗ ಶ್ರೀಪಾದಂಗಳವರ ಆದೇಶದಂತೆ ಹೈದರಾಬಾದ್ ನಗರದಿಂದ ಬಹಳ ಶ್ರಮಪಟ್ಟು ಗುರುಗಳ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನ್ಯಾಯಸುಧಾದಿ ಗ್ರಂಥಗಳ ಪಾರಾಯಣವನ್ನು ಮಾಡಿ ಆ ಗುರುಗಳಿಗೆ ಸಮರ್ಪಣೆ ಮಾಡುವುದಕ್ಕಾಗಿ ಬಂದಿರತಕ್ಕಂತಹ ಪರಮ ಪೂಜ್ಯ ಭೂತಾತ್ಮ ತೀರ್ಥ ಶ್ರೀಪಾದಂಗಳವರು, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಅಧ್ಯಯನ ಮಾಡಿ ಮಹಾಸ್ವಾಮಿಗಳವರಿಂದಲೇ ಆಶ್ರಮವನ್ನು ತೆಗೆದುಕೊಂಡು ಪ್ರತಿನಿತ್ಯ ಬೆಳಗಿನಿಂದ ರಾತ್ರಿವರೆಗೂ ಅವರ ಇಡೀ ಜೀವನ ಭಗವನ್ಮಯವಾಗಿರತಕ್ಕಂತಹ ಜೀವನ, ಬೆಳಗ್ಗೆ ಪೂಜೆ ಜಪ ಅನುಷ್ಠಾನ ನಿರಂತರ ಪಾರಾಯಣ, 10 ನಿಮಿಷವೂ ಕೂಡ ವ್ಯರ್ಥ ಮಾಡದೇ ಇದ್ದಂತೆ ಪ್ರತಿನಿತ್ಯವೂ ಕೂಡ ಅವರು ವಿಶೇಷವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರೀತಿ ಪಾತ್ರರು ಮಹಾಸ್ವಾಮಿಗಳವರ ಮತ್ತು ವಿದ್ಯಮಾನ ಶ್ರೀಪಾದರ ಅನುಗ್ರಹವನ್ನು ಯಾವಾಗಲೂ ಸ್ಮರಣೆ ಮಾಡತಕ್ಕಂಥವರು ಹಿರಿಯರು. ಗುರುಗಳ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅವರೊಂದು ಮಾತು ಹೇಳಿದರು, ನಾನು ಕೂಡ ಶತಮಾನೋತ್ಸವದ ಅಂಚಿನಲ್ಲೇ ಇದ್ದೇನೆ ಅಂತ ಪರಮ ಪೂಜ್ಯ ಭೂತಾತ್ಮ ತೀರ್ಥ ಶ್ರೀಪಾದಂಗಳವರು ಹೇಳಿದರು. ಈಗಾಗಲೇ ಸುಮಾರು ಅವರಿಗೆ 97-98 ವರ್ಷಗಳು, ಅಧಿಕ ಮಾಸವನ್ನು ಹಿಡಿದುಕೊಂಡ್ರೆ ಅವರು ಕೂಡ ಶತಮಾನೋತ್ಸವವನ್ನೇ ಆಚರಣೆ ಮಾಡಿಕೊಳ್ತಾ ಗುರುಗಳ ಶತಮಾನೋತ್ಸವಕ್ಕಾಗಿ ಹೈದರಾಬಾದಿನಿಂದ ಆಗಮಿಸಿದ್ದಾರೆ. ಪೂಜ್ಯ ಭೂತಾತ್ಮ ತೀರ್ಥ ಶ್ರೀಪಾದಂಗಳವರು ಆಶೀರ್ವಚನವನ್ನು ನೀಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೆ. ಭಗವತ್ಕಾರ ಸಾಧಕ ಕ್ರೋದ್ಭೂತಂ ಸತ್ಯಶಾಸ್ತ್ರ ವಿಚಕ್ಷಣ ಸತ್ಯಪ್ರಮೋತೀರ್ಥಂ ಮಾಂದೇ ಭಕ್ತ ವಿರಾಜ್ಯ ಸಿದ್ಧಯೇ ಪ್ರಥಮ ಗ್ರಹ ಮಕ್ಷಿಕ ಭಕ್ಷಣ ಅಲ್ಲ ಜ್ಞಾನ ಭಕ್ತ ವೈರಾಗ್ಯ ಅಂತಕ್ಕಂಥ ಭಾಗವತ ಘಂಟಾಕೋಶ ಹೇಳ್ತದೆ ಅಂಥದ್ದು ಜ್ಞಾನ ಹೇಳಿಲ್ಲ ಭಕ್ತ ವೈರಾಗ್ಯ ಹೇಳಿ ಹೇಳ್ಬಿಟ್ರಲ್ಲ ಪೂರ್ವ ಪಕ್ಷ. ಅದಕ್ಕೆ ಸಮಾಧಾನ ಅಂತ ಕೇಳಿದ್ರೆ ಈ ಜ್ಞಾನ ಅಂದರೆ ಭಕ್ತಿ ಅಂದರೆ ಏನು? ಮಹತ್ವ ಜ್ಞಾನಪೂರ್ವಕ ಸದಾ ಸದೃಢ ಸ್ನೇಹ ಅಂದಮೇಲೆ ಜ್ಞಾನ ಅಂಬುದು ಭಕ್ತ ಒಡಕಾಗಿದೆ ಹೊರತಾಗಿ ಜ್ಞಾನ ಹೇಳಿಲ್ಲ ಅಂತ ತಿಳ್ಕೋಬಾರ್ದು. ಇನ್ನು ಈಗಿನ ಶತಮಾನೋತ್ಸವಕ್ಕಂಥ ಸತ್ಯ ಪ್ರಮೋದರ ವಿಷಯಕ್ಕೆ ಏನೋ ಒಂದು ಈ ವಯಸ್ಸಿಗೆ ಶಕ್ತಿ ಪಗಿತ ಪ್ರಕಾರವಾಗಿ ಗುರುಗಳ ಅನುಗ್ರಹ ಏನು ಎರಡು ಶಬ್ದ ಬರ್ತದೋ ನೆನಪಿಗೆ ಒಂದಷ್ಟು ಹೇಳ್ತೇನೆ. ಅವರೇನು ಅಂತಂದರೆ ಅವರು ನನಗೆ ಹೇಳಿ ಭಾಷ್ಯ ಅನುವ್ಯಾಖ್ಯಾನ ಸುಧಾ ಮೂರು ಪಾಠ ಹೇಳಿ ಅವನ ಸಂಕ್ತರೆ ಪುಸ್ತಕ ದಾನ ಕೊಟ್ಟು ಆ ದಕ್ಷಿಣ ದಕ್ಷಿಣೆಲ್ಲ ನಿತ್ಯ ಪೂಜಾ ಉಳ್ಕೊಂಡು ವೇದವ್ಯಾಸ ಪ್ರತೀಕ ಅಂತ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೇನೆ. ಇಂಥ ಅವರು ಗುರುಗಳ ಅನುಗ್ರಹ ಹೆಂಗಂತಂದ್ರೆ ಅವ್ರು ಹೇಳ್ತಿದ್ರು ವೇದವ್ಯಾಸ್ತೆಯವರ ಕೃತಿಗಳೇನೂ ಅಲ್ಲ ಅವ್ರನ್ನ 10 ಆಚಾರ್ಯ ಕೃತಿಗಳು ತಿಳ್ಕೊಂಬುದು ಬಹಳ ಕಷ್ಟ. ಯಾಕಂದರೆ ಮಹಾಭಾರತ ಆಯಿತು ಯಾವುದೇ ಆಯಿತು ಅನುಷ್ಠುಪ್ ಶ್ಲೋಕಗಳು ಮತ್ತು ಆರ್ಯಾವರ್ತ ಶ್ಲೋಕಗಳು ಇದ್ದಾಗ ಕೂಡ ಅರ್ಥ ಆಗೋದು ಬಹಳ ಕಷ್ಟ ಅಂತ ಹೇಳ್ತೀವಿ. ಆಮೇಲೆ ಯಾಕಂದರೆ ಮಹಾಭಾರತದಾಗ ಬರ್ತದೆ ಆದಿಪುರಾಣದೊಳಗೆ ಸೃಷ್ಟಿಕ್ರಮ ಹೇಳೋ ಕಾಲಕ್ಕೆ ಹಿರಣ್ಯಾಕ್ಷಿಪ ಐತೆ ಪುತ್ರ ಏಕಮೇವ ಏವಕಾರ ಬೇರೆ ಇಟ್ಟು ಮತ್ತೆ ಏಕಮೇವ ಪುತ್ರ ಅಂತ. ಇಲ್ಲೇನು ಅರ್ಥ? ಎಲ್ಲ ಕಡೆಗೂ ಸಮಾನ ಹಿರಣ್ಯಾಕ್ಷ ಎರಡು ಇರೋದು ಏಕಮೇವ ಅಂತ ಹೇಳ್ತಾರೆ ಏವಕಾರ ಬೇರೆ ಇಟ್ಟಾರಲ್ಲ ಹಂಗಂತ ಕೇಳಿದ್ರೆ ಅದಕ್ಕೆ ಅವರು ಹೇಳ್ತಿದ್ರು ಸ್ವಾಮಿಗಳು
ಏಕ ಅಂದ್ರೆ ಸಂಖ್ಯಾ ಶಬ್ದ ಅಲ್ಲದು, ಏಕಂದ್ರೆ ಉತ್ತಮ ಸರ್ವೋಟ ಶ್ರೇಷ್ಠ ಉತ್ತಮ ಜ್ಯೇಷ್ಠ ಅಂತ ಅರ್ಥ. ಹಿರಣ್ಯಾಕ್ಷ ಅಂದವ ಇದ್ದಾನೆ, ಅವನು ಹಿರೇಮಯವ, ಅವನಿಗಿಂತ ಬಲದಿಷ್ಟ ಆಯ್ತು ಅವನ ಅಂತ ತಿಳ್ಕೊಂಡು ಅರ್ಥ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದ್ರೆ ನರಸಿಂಹ ಪುರಾಣದೊಳಗೆ ಬರ್ತದೆ, ನರಸಿಂಹ ದೇವರ ಅವತಾರ ಯಾವಾಗ ಆಯ್ತು, ಆಗ ಹಿರಣ್ಯಾಕ್ಷ ಹಿರಣ್ಯಕ ಶಿಪು ಪ್ರಹ್ಲಾದ ಮೂರು ಮಂದಿ ಯುದ್ಧಕ್ಕೆ ಹೋದ್ರು ನರಸಿಂಹರ ಸಂಗತಿಯಲ್ಲಿ. ಇದರ ಅರ್ಥ ಅಲ್ಲ, ಹಿರಣ್ಯಾಕ್ಷ ಇದ್ನೇ ಮೊದಲೇ ಮಾತು, ಪ್ರಹ್ಲಾದ ಮಹತ್ ಭಕ್ತಗಳ ಅವ ಯುದ್ಧಕ್ಕೆ ಹೋದ ಅವ್ರ ಸಂಗತಿಯಲ್ಲಿ ಏನರ್ಥ ಅಂದ್ರೆ ಅದಕ್ಕೆ ಹೇಳ್ತಿದ್ರು ಅವರು ಹಿರಣ್ಯಾಕ್ಷ ಅದಕ್ಕೆ ಯಾಕಂದ್ರೆ ಮುಂದಿನ ಶ್ಲೋಕದೊಳಗೆ ಹೇಳ್ತಾರೆ ಅಲ್ಲಿ ಏನ ಪುರ ಹಿರಣ್ಯಾಕ್ಷ ಪುರ ಅವತೇನ್ ಹತ ಅಂತ ಹೇಳಿದ್ರು. ಹಂಗ ವಿರೋಧ ಆಗ್ತಲ್ಲ ಅಂತಿದ್ರೆ ವಿರೋಧ ಅಲ್ಲ, ಯಾಕಂದ್ರೆ ಅನೇಕ ಹಿರಣ್ಯಾಕ್ಷ ಮತ್ತು ಕಮೆಲ್ಲ ಇನ್ನು ಕಶ್ಯದ್ ಸೇನಾಪತಿ ಪ್ರಹ್ಲಾದನು ಅಷ್ಟೇ, ಭಗವತ್ ಭಕ್ತ ಪ್ರಹ್ಲಾದ ಅಲ್ಲ, ಪ್ರಹ್ಲಾದ ಇನ್ನೊಬ್ಬ ಅಧಿಪತಿ ಸೇನಾಧಿಪತಿ. ಹಿಂಗ ಅರ್ಥ ಮಾಡಬೇಕು ಅಂದ್ರೆ ಎಲ್ಲೆಲ್ಲಿ ವಿರೋಧಾಭಾಸ ವಿರೋಧ ಅಲ್ಲ ಕಂಡು ಅನಿಸ್ತದ ಅದನ್ನ ಸಮನ್ವಯ ಮಾಡಬೇಕೆ ಹೊರತಾಗಿ ವಿರೋಧ ಅಂತ ಹೇಳಬಾರದು ಅಂತ. ಅದಕ್ಕೆ ಸುಧಾದಳು ಕೂಡ ಟೀಕಾರಾಯರಿಗೆ ಮತ್ತು ರಾಯರಿಗೆ ಯಾದವಾರ್ಯರಿಗೆ ಇವರಿಗೆಲ್ಲ ಪರಸ್ಪರ ವಿರೋಧ ಅಂತ ಭಾಸ ಆಗ್ತದೆ, ಹಂಗಲ್ಲ ಅದನ್ನ ಸಮನ್ವಯ ಮಾಡಬೇಕು ಅಂತ ಹೇಳ್ತಿದ್ರು. ಆಮೇಲೆ ಇನ್ನ ಭಾಗವತೊಳಗೆ ಏನದಲ್ಲ ಅಲ್ಲಿ ಸತ್ಯಂ ಪರಂ ಧೀಮಯಿ ಅಂತ ಬರ್ತ ಕಡೆಗೆ. ಸತ್ಯ ಅಂದ್ರೆ ಏನು, ಎಲ್ಲನೂ ಸತ್ಯನೇ, ಯಾಕಂದ್ರೆ ತತ್ವ ವಿಚಾರ ಬಂದ ಕಾಲಕ್ಕೆ ಒಂದು ಎರಡು ಮೂರು ಹೇಳ್ಕೊತ ಇಪ್ಪತ್ತಾರು ತನಕ ಹೋಗ್ತದೆ. ಆಗ ಸತ್ಯ ಅಂದ್ರೆ ಎಲ್ಲನೂ ಸತ್ಯ ಅಂತ ಒಂದೊಳಗೆ ಇನ್ನೊಂದು ಅಡಕಾಗಿರ್ತವಾಗಿ ಅದು ಭಾರ ವಿರೋಧ ಅಂತಲ್ಲ ಅಂತ ಹಿಂಗೆ ತಿಳ್ಕೋಬೇಕು ಅಂತ ಇದ್ದು. ಆಮೇಲೆ ಸುಧಾ ಅವರುಗಳೇ ಭಾಷ್ಯ ಸುಧಾ ಅನುವಾಖ್ಯ ಸುಧಾ ಮೂರು ಪಾಠ ಹೇಳಿ ದಕ್ಷಿಣ ಪುಸ್ತಕ ಇದ್ದ ನಡತ್ಲೆ ಪುಸ್ತಕ ಕೊಟ್ಟು ದಕ್ಷಿಣ ಕೊಟ್ಟು ಪುಸ್ತಕ ಕೊಟ್ಟರು, ಕೊಟ್ಟು ದಾನ ಅಂತ ಕೊಟ್ಟು ಪಾಠ ಹೇಳಿದ್ರು. ಪಾಠ ಹೇಳಿದ್ಮೇಲೆ ದಕ್ಷಿಣ ರೊಕ್ಕ ಈಗ್ಯೂ ವೇದವ್ಯಾಸ ಪ್ರತೀಕ ಅಂತಕೊಂಡು ನಿತ್ಯ ಪೂಜಾ ಇಟ್ಕೊಂಡಿದ್ದಾರೆ. ಹಿಂಗೆ ಅವರೇನಂತಂದ್ರೆ ಆಮೇಲೆ ಎಂಥ ಜಾಡ್ಡು ಬರಲಿ ಅವ್ರಿ ಎಂದೆಂದೂ ರಾಮದೇವ್ರ ಪೂಜಾ ಪಡ್ತಿದ್ದಿಲ್ಲ, ಅರ್ಧ ಶತಮಾನ ಪೂಜಾ ಮಾಡಿ ಆಮೇಲೆ ಏನದಲ್ಲ ತಮ್ಮ ತಪೋಬಲವನ್ನು ಏನಲ್ಲ ತಮ್ಮ ಶಿಷ್ಯರಿಗೆ ಕೊಟ್ಟು ನಮ್ಮ ಗುರುಗಳು ಗುರುಗಳ ಹೆಸರು ಪತಿ ಹೆಸರು ಸ್ತ್ರೀಯರು ಗುರುಗಳ ಹೆಸರು ಶಿಷ್ಯರು ಹೇಳಬಾರದು ಅಂತ ಶಾಸ್ತ್ರ ಅವರು ಮೇಲಿನ ಮೇಲೆ ಹೇಳ್ತಿದ್ರು ಶಾಸ್ತ್ರ ಉಪನ್ಯಾಸದಾಗ. ಅದಕ್ಕೋಸ್ಕರ ಆ ಗುರುಗಳೇನಿದ್ದಾರಲ್ಲ ಅವರ ಅನುಗ್ರಹ ಎಲ್ಲ ಮಹಾಪರಕವಾಗಿರೋದು ಬಹಳ ಅನುಗ್ರಹ ಪೂರ್ವಕವಾಗಿ ಪಾಠ ಹೇಳಿದ್ರು ಎಂದರು. ಆಮೇಲೆ ಒಂದು ಜಾಡ್ಯದೊಳಗೆ ಕೂಡ ರಾಮದೇವ್ರ ಪೂಜೆ ಬಿಡಲಿಲ್ಲ ಅಂಬೋದಕ್ಕೆ ಒಂದು ದೃಷ್ಟ ಅಂತ ಹೇಳ್ಕೊಂಡ್ರೆ ಕೋಯಿ ಮತ್ತೊಳಗಿದ್ರು ನಾ ಸುಧಾ ಓದೋ ಕಾಲಕ್ಕೆ ಅಲ್ಲಿ ಎದ್ದ ಕಾಲ ಅವರಿಗೆ ಟೊಂಕಕ್ಕೆ ಏನದನ್ನೆಲ್ಲ ಕುರು ಆಯ್ತು, ಇಷ್ಟು ಕಟ್ತಾರೆ ಕುರು ಆಗಿತ್ತು, ರಕ್ತ ಬರ್ತಿತ್ತು, ಆದರೂ ಕೂಡ ಏನೂ ಇಲ್ಲ, ಕಟ್ಸುತ್ತ ಕಟ್ಕೊಂಬುದು ಕಷ್ಟ ಆಗ್ತಿತ್ತು ಅವ್ರಿಗೆ. ಅಂಥದ್ದು ಅವರು ರಾಮದೇವ್ರ ಪೂಜಾ ಬಿಡಲಿಲ್ಲ ನಿತ್ಯ ಆ ಕಾಲಕ್ಕೆ ಮಾತ್ರ ಏನೂ ಇಲ್ಲ ಆಮೇಲೆ ಪೂಜೆ ಮಾಡ್ತಿದ್ರು. ಹಿಂಗೆ ರಾಮದೇವ್ರ ಪೂಜೆ ಎಂದು ಬಿಡ್ದಂಗೆ ಯಾವಾಗ್ಲೂ ಪೂಜೆ ಮಾಡ್ಕೊಂಡಿರ್ತಾ ಇದ್ರು. ಆಮೇಲೆ ಒಮ್ಮೆ ಪ್ರಶ್ನೆ ಬಂತು, ಪರಮಾತ್ಮನ ಅನುಗ್ರಹ ಅಂಬೋದು ಖರೇ, ಆದರೆ ಪ್ರಾರಬ್ಧ ಅಂಬೋದು ಯಾರಿಗೂ ಬಿಟ್ಟಿದ್ದಲ್ಲ, ಪರ್ಷೋತ್ಪತ್ರಿಯನ್ನು ಬಿಟ್ಟರೆ ವೃದ್ಧರಿಯರು ಕೂಡ ಪ್ರಾರಬ್ಧ ಬಿಟ್ಟಿದ್ದಲ್ಲ ಇದ್ದಿದ್ದು ಅಂತ ಒಮ್ಮೆ ಹೇಳಿದ್ರು. ಯಾಕೆ ಪ್ರಶ್ನೆ ಬಂದ ಕುರು ಬಂದ ಕಾಲಕ್ಕೆ, ಆಗ ಸ್ವಾಮಿ ನೀವೇಗಳು ಹಿಂಗೆ ನಿತ್ಯ ರಾಮದೇವ್ ಮೂರು ರಾಮದೇವ್ರ ಪೂಜಾ ಬಾಸ್ಪನು ಹಿಂಗಂದ್ರೆ ನಮ್ಮಂತರ ಗತಿ ಏನು ಅಂತ ಕೇಳಿದ್ರೆ, ಯಾಕಂದ್ರೆ ನನಗೆ ಪ್ರಾರಬ್ಧ ಇಲ್ಲ ಅಂದರೆ ಯಾರ್ಯಾರು ತಮ್ಮ ತಮ್ಮ ಸ್ಥಿತಿಗಳನ್ನು ತಿಳ್ಕೊಂಡು ಅದನ್ನು ತಣ್ಕೋಬೇಕೇ ಹೊರತಾಗಿ ತಮಗೆ ಅತಿಶಯ ಮಾಡಲಿಕ್ಕೆ ಹೋಗಬಾರ್ದು. ಅತಿಶಯ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಇದು ಮಹಾ ಅನರ್ಥ ಕಾರಣ ಆಗ್ತದೆ. ಆಮೇಲೆ ಅವರ ಅನುಗ್ರಹಕ್ಕೆ ವಯಮೇವ ಸಾಕ್ಷಣ, ವಯಮ ಅಂದ್ಕೊಳ್ಳೇ ಏನು ನೀವುಗಳು ನನ್ನಂತೂ ಭೋಜನ ಹೇಳ್ಕೋತಿರಲ್ಲ ಅಂದರೆ ಅದಕ್ಕೆ ಹೇಳ್ತಿದ್ರು ಗುರುಗಳು ಏನಂದರೆ ಅಸ್ಮತ್ ಶಬ್ದಕ್ಕೆ ಏನಲ್ಲ ಭೋಜನ ಪ್ರಯೋಗ ಮಾಡಬೇಕು ಅಂತ ತಿಳ್ಕೊಂಡು ಶಾಸ್ತ್ರದ ಹೇಳಿದೆ. ಎಲ್ಲಿ ಹೇಳಿದ್ರು ಅಂದರೆ ವಾಯುಪುರಾಣದಾಗ ವೇದವ್ಯಾಸ್ತರು ಹೇಳ್ತಾರೆ ವಿಶ್ವಾಮಿತ್ರರಿಗೂ ಮತ್ತು ವಸಿಷ್ಠ ವಾಗ್ವಾದ ಬಂದ ಕಾಲಕ್ಕೆ ಶ್ರೇಷ್ಠತ್ವ ಬಂದ ಕಾಲಕ್ಕೆ ವಯಮೇವ ಸಾಕ್ಷಣ ವಯಮೇವ ಅಂತ ಹೇಳ್ತಾರೆ ನಾಡಿದ್ರು ಆ ವಿಷಯವನ್ನು ಹೇಳಿದರು. ಹೇಳಿ ಹಿಂಗೆ ಏನಿರಲ್ಲ ಒಂದೊಂದು ಶಬ್ದಕ್ಕೆ ತತ್ವತಃ ತಿಳ್ಕೋಬೇಕು, ತತ್ವ ಅಂದರೆ ಯಥಾರ್ಥವಾಗಿ ಅಂತ ಹಿಂಗೆ ಯಥಾರ್ಥವಾಗಿ ತಿಳ್ಕೊಂಡು ನಾವು ಗುರುಗಳ ಅನುಗ್ರಹ ಪಾತ್ರ ಆಗಬೇಕು ಅಂತ ಅಂಥವರೆಲ್ಲ ಅರ್ಧ ಶತಮಾನ ಪೂಜಾ ಮಾಡಿ ಆಮೇಲೆ ಸ್ವರೂಪೋದ್ಧಾರವಾದಂಥ ಗುರುಗಳಿಗೆ ಆಶ್ರಮ ಕೊಟ್ಟು ಅವರಿಂದ ನೀವು ಮುಂದೆ ಪ್ರಚಾರ ಮಾಡ್ರಿ ಅಂತ ತಿಳ್ಕೊಂಡು ಅದಕ್ಕೆ ಅಂತ್ಯೇಶು ರೇಮೇ ಧೀರಾ ಅಂತ ಹೇಳಿದ ಪ್ರಕಾರ ಅಂತ್ಯದಲ್ಲಿ ಏನೆಲ್ಲ ತಾವುಗಳೇ ರಘುತ್ತಮ ತೀರ್ಥರಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ. ಇಂಥವರಿಂದ ಅನುಗ್ರಹ
ಪಾತ್ರರಾಗಿರ್ಕಂತವ್ರೆ ಅಂತಾರಲ್ಲ, ಸಮಸ್ತರು ಪಾತ್ರ ಆಗಿದ್ದೀನಿ, ಯಾರೂ ಇಲ್ಲ ಅಂತ ಕೃಪಾ ಕಟಾಕ್ಷ ಬಿದ್ದರೆ ಸಾಕು ಅವ್ರದ್ದು. ಅದಕ್ಕೆ ಅಂದ್ರೆ ಮಾಡಬೇಕು. ಆಮೇಲೆ ಗುರು ಕಾರುಣ್ಯ ಸರಣಿ ಪಾಠ ಹೇಗೆ ಕೇಳಿದ್ರಪ್ಪ ಅಂದರೆ, ಮಧ್ವಾಚಾರ್ಯದ ಪ್ರಾರಂಭ ಮಾಡಿಕೊಂಡು ಸತ್ಯಜ್ಞಾನ ಅಭ್ಯಾಸದ ಅಬೀಜ, ಆಮೇಲೆ ಸತ್ಯಪ್ರಜ್ಞರು ಸತ್ಯಭಿಂದರಿ ಅಂತ ಸೃಷ್ಟಿ ಮಾಡಿದರು. ಅದನ್ನು ಪಾಠ ಹೇಳಿ ಅವರುಗಳ ವೃಕ್ಷವನ್ನು ಮಾಡಿದರು. ಅಯ್ಯವರಂತೂ ಸ್ವರೂಪೋದ್ಧಾರಕಾರರು ಫಲವನ್ನೇ ಮಾಡಿದರು. ಅವರ ಅನುಗ್ರಹ ಬಲದಿಂದ ಮಾಡ್ತೀವಿ ನೀನು ತಾವೇ ಹೇಳಿದ್ರು. ಅಹಂಕಾರ ಕಂಡನ ಅವ್ರ ಪತ್ಪಸ್ಸೇನು ಕಮ್ಮಿನೇ, ಆದರೆ ಅವರ ಅನುಗ್ರಹದಿಂದ 3 ಸತ್ತು ಜೀವದಾನ ಮಾಡಿದ್ದಾರೆ. ಗುರು ಅನುಗ್ರಹ ಬಲವತ್ತರನ್ನು ಗುರುಗಳ ಸ್ಮರಣೆ ಮಾಡಿದ್ರೂ ಹಿಂದಿನ ಏನೇನು ಆಗೋಣಿಲ್ಲ. ಅದಕ್ಕೆ ಅವ್ರ ಗುರುಗಳು ಹೇಳ್ತಿದ್ರು, ತಂದೆ ತಾಯಿಗಳ ಋಣ ಏನದಲ್ಲ ದೇಹ ಪತನ ಅಂತ ಹೊರಟೋಗ್ತದೆ, ಬಂಧುಗಳೆಲ್ಲ ರುದ್ರ ಭೂಮಿ ತನಕ. ಗುರು ಅನುಗ್ರಹ ಅಂತ ಏನದಲ್ಲ ಅದು ಮೋಕ್ಷ ಆದರೂ ಕೂಡ ತಪ್ಪೋಣಿಲ್ಲ, ಅಲ್ಲಿ ಗುರುಗಳು ಇದ್ದಿದ್ದೆ ಎಂಬುವ ವಿಷಯನ ಹಿಂಗೆ ಪ್ರತಿಯೊಂದಕ್ಕೂ ಗುರುಗಳ ಸ್ಮರಣೆ ಮಾಡಿಕೊಂಡು ಮಾಡಿದ್ರೇನೆ ಕೆಲಸ ಆಗ್ತದೆ ಎಂಬುದಕ್ಕೋಸ್ಕರ ನಿನ್ನೆ ವಿವರವಾಗಿ ಗುರುಗಳು ಹೇಳಿದ್ದಾರೆ. ಇಂಥ ಬರೆಯೋದಿಲ್ಲ. ಹಿಂಗೆ ಈಗ ನನಗೂ ವಯಸ್ಸಾಯಿತು, ಜ್ಞಾಪಕ ಶಕ್ತಿನೂ ಕಮ್ಮಿ, ಶಕ್ತಿನೂ ಕಮ್ಮಿ, ಹೆಚ್ಚಿಗೆ ಮಾತಾಡಿ ಉಬ್ಬಸ ಬರ್ತದೆ. ಸ್ವಾಮಿಗಳು ಗುರುಗಳು ಹೇಳಿದ ಪ್ರಕಾರವಾಗಿ ಯಥಾಶಕ್ತಿ ಯಥಾಮತಿ ಯಥಾವಕಾಶ ಅಂತ ಸೇರಿಸ್ಕೋಬೇಕು ಕಲಿಯುಗ ಇದು. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಗುರುಗಳ ಅಂತರ್ಯಾಮ ನಿಂತ್ಕೊಂಡು ಅವ್ರು ನಡೆಸಿಸ್ತಾರೆ. ಇದು ಕ್ಯಾಸೆಟ್ಟು ಏನು ಹಾಕ್ತೀರಿ ಅದು ಅನ್ಕೋತಾರೆ ಅಷ್ಟೇ, ಹೊರತಾಗಿ ಸ್ವತಂತ್ರವಾದ ಅದು ಏನೂ ಇಲ್ಲ. ಕೇವಲ ಗುರು ಅನುಗ್ರಹದಿಂದ ಇಷ್ಟು 2 ಮಾತು ಸೇವಾ ಏನದನ್ನೆಲ್ಲ ಗುರು ಸೇವಾ ಅನ್ನೋದನ್ನೆಲ್ಲ 5 ಮಿನಿಟ್ ಆಗಿ ಮುಗಿಸ್ರಿ ಅಂತ ಹೇಳಿದ್ರು. 5 ಮಿನಿಟ್ 2 ಮಿನಿಟ್ ಆಯ್ತು ಏನು ಸುಳ್ಳು ಎಷ್ಟಾಯ್ತು ಆಯಿತು. ಆಮೇಲೆಗಳು ಹೀಗೆ ಅವರ ವಿಷಯವಾಗಿ ಎಷ್ಟು ಕಿಂಚಿತ್ತು ಹೇಳಿ ಈ ಅಲ್ಪ ಸೇವಾನೆಯನ್ನೆಲ್ಲ ಅಸ್ಮದ್ ಗುರು ಅಸ್ಮದ್ ಉಪಾಸ ಶ್ರೀಭೂ ಸಹಿತ ವೆಂಕಟೇಶ ಅಭಿನ್ನ ಪರಮಗುರುಗಳ ಆರಾಧ್ಯ ರೂಪ ರಾಮಚಂದ್ರ ಅಭಿನ್ನ ಲಕ್ಷ್ಮೀ ನಾರಾಯಣ ಪ್ರಿಯತಾಂ ಪ್ರಿಯತೋತ್ ಕೃಷ್ಣಾರ್ಪಣ ಮಾಡಿ. ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅವರ ಮೇಲೆ ಮಾಡಿರತಕ್ಕಂಥ ಅನುಗ್ರಹದ ಅವರ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿರತಕ್ಕಂಥ ಪರಮ ಪೂಜ್ಯ ಸಾರ್ಥಕ ನಾಮಧೇಯರು ಭೂತಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಸಮರ್ಪಣೆ ಮಾಡ್ತಾ ಶ್ರೀಪಾದಂಗಳವರ ಈ ಗಾಯತ್ರಿ ವಿಶೇಷ ಉಪನ್ಯಾಸದ ಈ ವಿಚಾರಣ ಸಂಕೀರ್ಣದ ಈ ಬೆಳಗಿನ ಕಾರ್ಯಕ್ರಮಕ್ಕೆ ವಿಶೇಷವಾದ ಕೊನೆಯ ಅನುಗ್ರಹ ಸಂದೇಶವನ್ನು ಶ್ರೀಪಾದಂಗಳವರು ನೀಡುತ್ತಾ ಇದ್ದಾರೆ. ಸಾಯಂಕಾಲ ಅದುಮಾರು ಶ್ರೀಪಾದಂಗಳವರ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಇರುತ್ತದೆ. ಸಾಯಂಕಾಲದ ಕಾರ್ಯಕ್ರಮ ಹೀಗಿದೆ, ಸರಿಯಾಗಿ 5:30 ಸಾಯಂಕಾಲದ ಕಾರ್ಯಕ್ರಮ ಆರಂಭ. ಶತಮಾನೋತ್ಸವದ ಒಂದು ಸಿಂಹಾವಲೋಕನ ಅಂತ ಪಂಡಿತರಾದ ಆನಂದ್ ತೀರ್ಥಾಚಾರ್ಯ ಮಹಿಷಿಯವರು ನಡೆಸಿಕೊಡ್ತಾರೆ. ಇಡೀ ಭಾರತದಾದ್ಯಂತ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ರಥಯಾತ್ರೆ ಸಂಚಾರ ಮಾಡಿ ಬಂದಿರತಕ್ಕಂತಹದ್ದು, ಯಾವ ಯಾವ ಊರಲ್ಲಿ ಏನೇನು ಅನುಭವ ಆಯಿತು, ಆ ಗುರುಗಳ ಅನುಗ್ರಹದ ಒಂದು ವಿರಾಟ್ ರೂಪವನ್ನ ನಮ್ಮ ಮಹಿಷಿ ಆನಂದ್ ತೀರ್ಥಾಚಾರ್ಯರು ನಿರೂಪಣೆ ಮಾಡಿಕೊಡ್ತಾರೆ. ಪಂಡಿತರಾದ ಆಲೂರು ಶ್ರೀನಿವಾಸಾಚಾರ್ಯರ ಪ್ರವಚನವೂ ಕೂಡ ಸಾಯಂಕಾಲ, ಆ ಗುರುಗಳ ಮಹಿಮೆ ಮತ್ತು ಧ್ಯಾನ ಪ್ರಮೋದ ಪ್ರಶಸ್ತಿ ವಿತರಣೆಯ ಕಾರ್ಯಕ್ರಮ ಸಾಯಂಕಾಲ 6:30 ಮತ್ತು ಭಾರತರತ್ನ ಸಿಎನ್ಆರ್ ರಾವ್ ಅವರು ಕೂಡ ಬಂದು ಗುರುಗಳ ದರ್ಶನ ಮಾಡಿ ಶ್ರೀಮಠದ ವತಿಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸಾಯಂಕಾಲ ಅನೇಕ ಪುಸ್ತಕಗಳ ಬಿಡುಗಡೆಯೂ ಕೂಡ ಸಾಯಂಕಾಲ ಇದೆ. ಅದುಮಾರು ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಮತ್ತು ಶ್ರೀಪಾದಂಗಳವರ ಅನುಗ್ರಹ ಸಂದೇಶದ ನಂತರ 8:30 ಮತ್ತೆ ಸುಮಾರು 8 ಗಂಟೆಗೇನೆ ಒಂದು ವಿಶೇಷವಾದ ವಾದ್ಯ ಮೇಳ, ಅನೇಕ ವಾದ್ಯಗಳ ಜೊತೆಗೆ ಏಕಕಾಲಕ್ಕೆ ಒಂದು ಅತ್ಯಂತ ಮನೋಹರವಾಗಿರತಕ್ಕಂಥ ಕಾರ್ಯಕ್ರಮ, ಆನೂರು ಕೃಷ್ಣ ಶರ್ಮಾ ಅವರು ಮತ್ತು ತಂಡದವರಿಂದ ನಡೆಯತಕ್ಕಂಥ ವಾದ್ಯಮೇಳದ ಕಾರ್ಯಕ್ರಮ ಮತ್ತೆ ಸಾಯಂಕಾಲ. ಶ್ರೀಪಾದಂಗಳವರ ಅನುಗ್ರಹ ಸಂದೇಶದ ನಂತರ ಎಲ್ಲರೂ ಕೂಡ ಶ್ರೀಮಠಕ್ಕೆ ಬಂದು ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ವಿಜ್ಞಾಪನೆ ಮಾಡಿಕೊಂಡು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮೈ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ
ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ನ ಗಾಯತ್ರ್ಯಾಃ ಪರಂ ಜಪ್ಯಂ ಎಂಬುದಾಗಿ ಅತ್ರಿಸ್ಮೃತಿಯಲ್ಲಿ ಹೇಳಿದಂತೆ, ಗಾಯತ್ರಿ ಜಪಕ್ಕೆ ಮಿಗಿಲಾದ ಜಪ ಇಲ್ಲ. ಅಂತಹ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರ, ಶ್ರೇಷ್ಠವಾದ ಜಪ ಇದು ಗಾಯತ್ರಿಯ ಜಪ. ಗಾಯತ್ರಿ ಜಪದ ವಿಧಾನ, ಆ ಕಾಲದಲ್ಲಿ ಮಾಡಬೇಕಾದ ಭಗವದ್ ರೂಪದ ಚಿಂತನ ಹಾಗೂ ಪ್ರಾಣಾಯಾಮ, ಇವುಗಳೆಲ್ಲದರ ಪರಿಚಯ ಹಾಗೂ ಮಹತ್ವ, ಇವುಗಳನ್ನು ಇಷ್ಟು ಹೊತ್ತು ವಿದ್ವಾಂಸರು ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಗಾಯತ್ರಿಯ ಜಪವನ್ನು ಗುರುಗಳ ಜನ್ಮಶತಮಾನೋತ್ಸವದ ಪ್ರಸಂಗದಲ್ಲಿ 100 ಕೋಟಿ ಸಂಖ್ಯೆಯಲ್ಲಿ ಭಾರತದ ಉದ್ದಗಲಕ್ಕೂ ಸುಮಾರು 3 ವರ್ಷಗಳಿಂದ ಎಲ್ಲ ಭಗವದ್ಭಕ್ತರು ಶ್ರದ್ಧೆಯಿಂದ ಮಾಡಿ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ ಗುರುಗಳ ದ್ವಾರ ಸಮರ್ಪಣೆಯನ್ನು ಮಾಡಿದ್ದೀರಿ. ಗಾಯತ್ರಿಯ ಜಪವನ್ನು ಮಾಡಿದವರು, ಗಾಯತ್ರಿ ಮಂತ್ರದ ಅರ್ಥದ ಅನುಸಂಧಾನವನ್ನು ಮಾಡುತ್ತಾ ಪ್ರಾಯಃ ಜಪ ಮಾಡಿದ್ದೀರಿ. ಪುನಃ ಸಮರ್ಪಣೆಯ ಪ್ರಸಂಗದಲ್ಲಿಯೂ ಮತ್ತೆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡುತ್ತಾ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ನಮ್ಮೆಲ್ಲರ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡುವ ಭಗವಂತ, ಎಂತಹ ಬುದ್ಧಿಯನ್ನು ನಮಗೆ ನೀಡಿದ್ದಾನೆ, ಯಾವ ತರಹದ ಬುದ್ಧಿಯನ್ನು ಭಗವಂತ ನಮಗೆ ನೀಡಬೇಕು, ಅವುಗಳನ್ನು ನಾವು ಚಿಂತನೆ ಮಾಡಬೇಕು. ಭಗವಂತ ಈಗಾಗಲೇ ನಮಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಅನ್ನೋದಕ್ಕಾಗಿಯೇ ನಾವೆಲ್ಲ ಚೇತನರಾಗಿದ್ದೇವೆ. ಜಡ ಅಲ್ಲ, ಚೈತನ್ಯವನ್ನು ಅನಾದಿ ಕಾಲದಿಂದಲೂ ನಮ್ಮಲ್ಲಿ ತುಂಬಿದಂತಹ ಮಹಾಚೇತನ ಭಗವಂತ. ಚೈತನ್ಯ ಇರುವ ಕಾರಣಕ್ಕಾಗಿ ಇನ್ನೆಲ್ಲ ಕಾರ್ಯಗಳನ್ನು ನಾವು ಮಾಡುವುದಕ್ಕೆ ಸಾಧ್ಯವಾಗಿದೆ. ಅಂತಹ ಚೇತನಾನಾಂ ಚೇತನಃ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಚೇತನರಾದ ನಮ್ಮೆಲ್ಲರಿಗೆ ಚೈತನ್ಯವನ್ನು ತುಂಬಿದ ಭಗವಂತ, ಅವನಿಗೆ ನಮ್ಮ ಚೈತನ್ಯವನ್ನೇ ಸಮರ್ಪಣೆ ಮಾಡಬೇಕು. ನಮ್ಮ ಚೈತನ್ಯ ಶಕ್ತಿ ಜ್ಞಾನಶಕ್ತಿ ಏನಿದೆ ಅದನ್ನು ಪೂರ್ಣವಾಗಿ ದೇವರನ್ನು ತಿಳಿಯುವುದಕ್ಕೆ ಮೀಸಲಾಗಿಡಬೇಕು. ಆಗ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಚೈತನ್ಯವನ್ನು ನೀಡಿದ ಭಗವಂತನಿಗೆ ಸ್ವಲ್ಪ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಂತೆ, ಅವನು ಮಾಡಿದ ಉಪಕಾರವನ್ನು ಸ್ಮರಿಸಿ ನಮ್ಮ ಕರ್ತವ್ಯವನ್ನು ನಾವು ಮಾಡಿದಂತೆ, ಈ ನಿಟ್ಟಿನಲ್ಲಿ ಆ ಗಾಯತ್ರಿಯ ಚಿಂತನವನ್ನು ನಾವು ಮಾಡಬೇಕು. ಗಾಯತ್ರಿಯ ಚಿಂತನದಿಂದ ಆಗುವ ಲಾಭ ನಮಗೆ, ದೇವರಿಗಲ್ಲ. ಹೆಸರೇ ಗಾಯತ್ರಿ,
ಗಾಯಂತಂ ತ್ರಾಯತೆ. ಯಾರು ಗಾಯತ್ರಿ ಮಂತ್ರದಿಂದ ಭಗವಂತನ ಚಿಂತನವನ್ನು ಮಾಡುತ್ತಾರೆ, ಉಪಾಸನೆ ಮಾಡುತ್ತಾರೆ, ಅವರೆಲ್ಲರ ಪಾಪಗಳನ್ನು ಪರಿಹರಿಸಿ ಭಗವಂತ ಅವರನ್ನು ರಕ್ಷಣೆ ಮಾಡುತ್ತಾನೆ. ಜೀವನದಲ್ಲಿ ಮನುಷ್ಯನಿಗೆ ಏನೇ ಕಷ್ಟಗಳು ಬರ್ತವೆ ಅಂದರೆ ಅವನು ಮಾಡುವಂತಹ ಪಾಪಗಳಿಂದ. ಪಾಪಗಳನ್ನು ಪರಿಹರಿಸಿದರೆ ನಮ್ಮ ರಕ್ಷಣೆ ಮಾಡಿದಂತೆ ಆಯಿತು. ಏಕಾಗ್ರತ್ಪಾದರು ಗಾಯತ್ರಿ ಶಬ್ದದ ಅರ್ಥವನ್ನು ಹೇಳುವಾಗ ಒಂದು ಗಾನಕರ್ತೃತ್ವ, ಇನ್ನೊಂದು ತ್ರಾಣಕರ್ತೃತ್ವ. ಶಬ್ದಗಳಲ್ಲಿ ಅರ್ಥವನ್ನು ಪ್ರತಿಪಾದನೆ ಮಾಡುವ ಶಕ್ತಿಯನ್ನೂ ದೇವರು ತುಂಬಿದ್ದಾನೆ. ಆ ಶಬ್ದಗಳನ್ನು ಉಚ್ಚಾರಣೆ ತಾನೇ ಮಾಡಿಸಿ ಒಳಗಿದ್ದು ಉಚ್ಚಾರಣೆ ಮಾಡಿದಂತಹ ವ್ಯಕ್ತಿಯ ಪಾಪಗಳನ್ನು ಪರಿಹಾರ ಮಾಡುವಂತೆ ಆ ಮಂತ್ರದಲ್ಲಿ ಶಕ್ತಿಯನ್ನು ದೇವರು ನೀಡಿದ್ದಾನೆ. ತಾನೇ ಆ ಮಂತ್ರದಲ್ಲಿದ್ದು ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಅನ್ನುವುದಕ್ಕಾಗಿ ದೇವರನ್ನು ಗಾಯತ್ರಿ ಎಂಬುದಾಗಿ ಹೇಳ್ತಾರೆ. ಎರಡಿದೆ, ಒಂದು ಗಾಯಂತಂ ತ್ರಾಯತೆ ಸ್ಮೃತಿ ಗ್ರಂಥದಲ್ಲಿ ಹೇಳೋದು, ಉಪನಿಷತ್ತಿನಲ್ಲಿ ಹೇಳುವುದು ಗಾಯತಿ ಚ ತ್ರಾಯತೆ ಚ. ಗಾನ ಮಾಡಿದವರನ್ನು ರಕ್ಷಣೆ ಮಾಡುತ್ತಾನೆ ಎನ್ನುವುದು ಮಾತ್ರ ಅಲ್ಲ, ಗಾನ ಮಾಡುವುದೂ ಅವನೇ, ರಕ್ಷಣೆ ಮಾಡುವುದು ಅವನೇ. ಅಂತರ್ಯಾಮಿಯಾಗಿದ್ದು ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಎಂಬುದಾಗಿ ಹೇಳಿದಂತೆ ಸಂಜೀವಯತಿ, ಒಳಗಿದ್ದು ಅವನೇ ಮಂತ್ರವನ್ನು ನಮ್ಮಿಂದ ನುಡಿಸ್ತಾನೆ. ಆ ಮಂತ್ರದಲ್ಲಿದ್ದು ತಾನೇ ನಮ್ಮೆಲ್ಲರ ಪಾಪಗಳ ಪರಿಹಾರವನ್ನು ಮಾಡುತ್ತಾನೆ. ಪಾಪಗಳ ಮೂಲಕವಾಗಿ ಬರುವ ದುಃಖಗಳನ್ನು ದೇವರು ದೂರ ಮಾಡುತ್ತಾನೆ. ಆದ್ದರಿಂದ ಅವನು ಗಾಯತ್ರಿ. ಅಂತಹ ಗಾಯತ್ರಿಯಾದ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಬೇಕಾದರೆ ಮಂತ್ರದ ಜಪ ಮಾಡಬೇಕು. ಮಂತ್ರದ ಜಪ ಮಾಡುವಾಗ ಮಂತ್ರಾರ್ಥದ ಚಿಂತನ ನಮ್ಮ ಮನಸ್ಸಿನಲ್ಲಿರಬೇಕು. ಅಂದರೆ ಮಾತ್ರ ದೇವರು ನಮ್ಮನ್ನು ರಕ್ಷಣೆ ಮಾಡುವುದು. ಯನ್ ಮಂತ್ರ ಸ್ತ್ರಾತಿ ಮಾನತಃ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ. ಮಾನತಃ ತ್ರಾತಿ, ಜ್ಞಾನಪೂರ್ವಕವಾಗಿ ನಾವು ಪಠನ ಮಾಡಿದರೆ ಮಾತ್ರ ನಮ್ಮನ್ನು ರಕ್ಷಣೆ ಮಾಡುತ್ತದೆ, ಇಲ್ಲದಿದ್ದರೆ ಇಲ್ಲ. ಆ ಜ್ಞಾನವನ್ನು ಕೊಟ್ಟು ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು. ಬರೀ ಗಾನ ಮಾಡಿಸಿ ಅಲ್ಲ, ಮಾನವನ್ನು ಕೊಟ್ಟು, ಗಾನ ಮಾಡಿಸಿ ಮಾನವನ್ನು ಕೊಟ್ಟು ನಮ್ಮ ಮಾನ ಉಳಿಸಬೇಕಾಗಿದೆ. ದೇವರು ಎಷ್ಟು ಕೆಲಸ ಮಾಡಬೇಕು, ಅವನೇ ಒಳಗಿದ್ದು ಮಂತ್ರ ನುಡಿಸಬೇಕು, ಅವನೇ ಮನಸ್ಸಿನಲ್ಲಿದ್ದು ಮಂತ್ರಾರ್ಥದ ಚಿಂತನ ಬರುವಂತೆ ಮಾಡಬೇಕು, ಆಮೇಲೆ ಅವನೇ ನಮ್ಮ ಮಾನ ಉಳಿಸಬೇಕು, ನಮ್ಮ ತ್ರಾಣ ಮಾಡಬೇಕು. ದೇವರು ಜ್ಞಾನ ಕೊಟ್ಟ ಅಂದರೆ ನಮಗೆ ಮಾನ ಇದೆ, ಮರ್ಯಾದೆ ಇದೆ, ಇಲ್ಲದಿದ್ದರೆ ಏನು ಮಾನ? ಜಡ ಪದಾರ್ಥದಂತೆ ತಿಳುವಳಿಕೆ ಇಲ್ಲದೆ ಬಿದ್ದರೆ, ಅಥವಾ ತಿಳುವಳಿಕೆ ಇದೆ, ಏನೋ ಚೇತನ ಅಂತನಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಉಣ್ಣುವ ತಿನ್ನುವ ಮಲಗುವ ಓಡಾಡುವ ತಿಳುವಳಿಕೆ ಇದೆ, ತತ್ವಜ್ಞಾನ ಇಲ್ಲ ಅಂತಾದರೆ ನಮಗೇನು ಬೆಲೆ ಇದೆ? ಎದುರಿಗೆ ಒಬ್ಬ ವ್ಯಕ್ತಿ ಬಂದು ಆಡಿದ ಮಾತನ್ನ ಅರ್ಥ ಮಾಡಿಕೊಂಡು ಉತ್ತರ ಕೊಡುವುದಕ್ಕಾಗುವುದಿಲ್ಲ ಅಂದರೆ ಏನು ಬೆಲೆ ಇದೆ? ಎಷ್ಟೋ ಜನ ಹುಚ್ಚರನ್ನು ನೋಡ್ತೇವೆ. ಜ್ಞಾನ ಇದೆ, ಉಣಬೇಕು ತಿನ್ನಬೇಕು ಇಷ್ಟು ಗೊತ್ತು, ಓಡಾಡಬೇಕು ಅಂತ ಗೊತ್ತು. ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ, ಕೇಳಿದ್ದೇನೋ ಅವರು ಹೇಳೋದೇನೋ, ಹೇಳಿದ ಮಾತಿನ ಅರ್ಥವೂ ಆಗುವುದಿಲ್ಲ. ಆ ರೀತಿಯ ವ್ಯಕ್ತಿಗೆ ಮಾನ ಉಂಟಾ ಪ್ರಪಂಚದಲ್ಲಿ? ಇಲ್ಲ. ಹಾಗಾದರೆ ಎದುರಿಗಿದ್ದವರನ್ನು ಚೆನ್ನಾಗಿ ಗುರುತು ಹಿಡಿದು ಅವರು ಕೇಳಿದ್ದಕ್ಕೆ ಸರಿಯಾದ ಉತ್ತರವನ್ನು ನೇರವಾಗಿ ಕೊಟ್ಟರೆ ಅವನಿಗೊಂದು ಮಾನ ಇದೆ, ಮರ್ಯಾದೆ ಇದೆ ಸಮಾಜದಲ್ಲಿ. ಹಾಗಾದರೆ ಲೌಕಿಕವಾದ ಸಾಮಾನ್ಯ ಜ್ಞಾನ ಇದ್ದರೂ ಮಾನ ಇದೆ, ಆದರೆ ನಿಜವಾದ ಮಾನ ನಮಗೆ ಸಿಗೋದು ಅದು ತತ್ವಜ್ಞಾನದಿಂದ. ಅಂತಹ ತತ್ವಜ್ಞಾನವೆಂಬ ಮಾನವನ್ನು ಮೊದಲು ನೀಡಿ ಆ ಮೂಲಕವಾಗಿ ನಮಗೆ ಮಾನವನ್ನು ಸನ್ಮಾನವನ್ನು ನೀಡಿ ನಮ್ಮ ತ್ರಾಣವನ್ನು ಮಾಡುವಂತಹ ರಕ್ಷಣೆ ಮಾಡುವ ಭಗವಂತ ಅವನು ನಿಜವಾದ ಗಾಯತ್ರಿ, ಅವನೇ ನಿಜವಾದ ಮಂತ್ರ, ಅವನೇ ಜಪ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಜಾತಪೋ ಜಪಃ ಅಂತ. ಜ ಅಂದರೆ ಹುಟ್ಟಿದವರು, ಪ ಅಂದರೆ ರಕ್ಷಣೆ ಮಾಡ್ತಾನೆ. ಹುಟ್ಟಿದವರೆಲ್ಲರನ್ನ ರಕ್ಷಣೆ ಮಾಡುವುದಕ್ಕೆ ದೇವರಿದ್ದಾನೆ, ಆದ್ದರಿಂದ ಅವನು ಜಪ. ಅಂತಹ ಜಪನಾದ ದೇವರು ಜಪವನ್ನು ಮಾಡಿಸಬೇಕು ನಮ್ಮಿಂದ, ನಮ್ಮ ಪಾಪಗಳನ್ನು ಪರಿಹಾರ ಮಾಡಬೇಕು. ಎಲ್ಲರೂ ಗಾಯತ್ರಿಯ ಜಪವನ್ನೇ ಮಾಡಬೇಕು ಅಂತಿಲ್ಲ, ಅಧಿಕಾರ ಇದ್ದವರು ಮಾತ್ರ ಗಾಯತ್ರಿಯ ಜಪ ಮಾಡುವುದು. ಆದರೆ ಜಪ ಎಲ್ಲರಿಗೂ ಉಂಟು, ಭಗವಂತನ ನಾಮಗಳ ಜಪ ಉಂಟು,
ಹರೇ ಕೃಷ್ಣ ಮುರಾರೇ ಗೋವಿಂದ ಅನ್ನುವ ನಾಮಗಳ ಜಪ ಎಲ್ಲರೂ ಮಾಡಬಹುದು. ಹೀಗಾಗಿ ಜಪ ಅಂತ ಹೆಸರು, ದ್ವಿಜಪ ಅಲ್ಲ. ಯಾರು ದ್ವಿಜರೋ ಅವರನ್ನ ಮಾತ್ರ ಪ ರಕ್ಷಣೆ ಮಾಡ್ತಾನೆ ಅಂತ ದೇವರನ್ನ ದ್ವಿಜಪ ಅಂತ ಕರೆಯಲಿಲ್ಲ, ಬರೀ ಜಪ ಅಂತ ಕರೆದ್ರು. ಯಾಕೆ ಅಂದ್ರೆ ಹುಟ್ಟಿದವರ ಎಲ್ಲರನ್ನೂ ರಕ್ಷಣೆ ಮಾಡುವುದಕ್ಕೆ ಭಗವಂತ ಇದ್ದಾನೆ, ದ್ವಿಜರನ್ನ ಮಾತ್ರ ರಕ್ಷಣೆ ಮಾಡುವುದಕ್ಕಲ್ಲ. ದ್ವಿಜರಿಗೆ ಯೋಗ್ಯವಾದ ಮಂತ್ರವನ್ನ ಅವರು ಜಪ ಮಾಡಬಹುದು, ಇನ್ನುಳಿದವರು ಅವರೆಲ್ಲರಿಗೂ ಯೋಗ್ಯವಾದ ಭಗವಂತನ ನಾಮಗಳ ಜಪವನ್ನ ಮಾಡಬಹುದು. ಅದನ್ನೂ ಗೀತಾ ತಾತ್ಪರ್ಯದಲ್ಲಿಯೇ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಆ ವಿಷ್ಣು ನಾಮ ಸ್ವಾಧ್ಯಾಯ ಅಂತ, ಆ ಭಗವಂತನ ನಾಮಗಳ ಸ್ವಾಧ್ಯಾಯ, ಭಗವಂತನ ನಾಮಗಳ ಉಚ್ಚಾರಣೆ ಅರ್ಥಾನುಸಂಧಾನ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಜ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಬಹುದು. ಹುಟ್ಟಿದ್ದಾನೆ ಅಂದ್ರೆ ದೇವರ ಸ್ಮರಣೆ ಮಾಡುವುದಕ್ಕೆ ಅವನಿಗೆ ಅಧಿಕಾರ ಇದೆ ಅಂತ ಅರ್ಥ. ಅಂತಹ ಪ್ರತಿಯೊಬ್ಬ ಮಾನವನು ಭಗವಂತನ ಸ್ಮರಣೆಯನ್ನು ಮಾಡಿದಾಗ, ಅವನ ನಾಮೋಚ್ಚಾರಣೆ ಮಾಡಿದಾಗ ಎಲ್ಲ ಪಾಪಗಳನ್ನೂ ಕಳೆದು ಅವರನ್ನು ರಕ್ಷಣೆ ಮಾಡುವುದಕ್ಕೆ ಭಗವಂತ ಕಟಿಬದ್ಧನಾಗಿ ನಿಂತಿದ್ದಾನೆ. ಆದ್ದರಿಂದಲೇ ದೇವರಿಗೆ ಜಪ ಅಂತ ಕರೆಯೋದು. ಅಂತಹ ಹುಟ್ಟಿದ ವ್ಯಕ್ತಿಗಳ ರಕ್ಷಣೆಗಾಗಿ ನಿಂತ ದೇವರು ನಮ್ಮಲ್ಲಿ ಪ್ರವೇಶ ಮಾಡಿ ಅಂತರ್ಯಾಮಿಯಾಗಿದ್ದು ಅಲ್ಪ ಸ್ವಲ್ಪ ತಿಳುವಳಿಕೆಯನ್ನ ನೀಡಿ ಮಾನವನ್ನ ಕೊಟ್ಟು ಜಪವನ್ನ ಮಾಡಿಸಿದ್ದಾನೆ. ಅಂತಹ ಭಗವಂತನೇ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಬೇಕು. ಅವನ ವ್ಯಕ್ತಿತ್ವ ಅದು ಸವಿತುಹು. ಇದೀಗ ಕೇಳಿದ್ದೀರಿ, ಸೃಷ್ಟಿ ಮಾಡಿದ ದೇವ ಭಗವಂತ. ಯಾರ ಸ್ಮರಣೆ ನಾವು ಮಾಡಬೇಕಾಗಿದೆ, ಯಾರ ಚಿಂತನೆ ನಾವು ಮಾಡಬೇಕಾಗಿದೆ ಅಂದರೆ ಯಾರೋ ಅಲ್ಲ, ಯಾರು ನಮಗಾಗಿ ಎಲ್ಲವನ್ನ ಹುಟ್ಟಿಸಿ ಕೊಟ್ಟ ಅಂತಹ ಭಗವಂತ. ನಮಗಾಗಿ ಎಲ್ಲಿ ಊಟ ಇದೆ ಅಂತ ಕೇಳಿದಾಗ ಅಲ್ಲಿ ಇದೆ, ಸಮಯ ಆಗಿದೆ, 12:00 ಊಟ, ಇಂತಹ ಸ್ಥಾನದಲ್ಲಿ ಊಟ, ಅಲ್ಲಿ ನೀವು ಹೋಗಿ ನರಸಿಂಹದೇವರ ಮಂದಿರಕ್ಕೆ, ಇಷ್ಟು ಹೇಳಿದರೆ ಬಹಳ ಉಪಕಾರ ಆಯಿತು ಅಂತಾನೆ. ಯಾಕೆಂದ್ರೆ ಹಸಿವಾಗಿದೆ, ಊಟ ಬೇಕಾಗಿದೆ, ಎಲ್ಲಿ ಯಾವ ಹೊತ್ತಿಗೆ, ಇಷ್ಟೇ ಹೇಳಿದರೂ ಉಪಕಾರ ಅಂತ ಭಾವಿಸ್ತೇವೆ. ಸ್ವಲ್ಪ ಮುಂದೆ ಕರೆದುಕೊಂಡು ಹೋಗಿ ಕೂಡುವುದಕ್ಕೆ ವ್ಯವಸ್ಥೆ ಮಾಡಿ ಉಣಬಡಿಸಿದರೆ ಇನ್ನೂ ವಿಶೇಷವಾದ ಉಪಕಾರ ಅಂತ ಭಾವಿಸ್ತೇವೆ. ಆದರೆ ಇವನಿಗಾಗಿ ಪ್ರೀತಿಯಿಂದ, ಇವನಿಗೆ ಅಪೇಕ್ಷೆಯಿದ್ದ, ಇವನು ಬಯಸಿದ ವಿವಿಧವಾದ ಪದಾರ್ಥಗಳನ್ನು ಇವನಿಗೋಸ್ಕರ ಅಂತ ಮಾಡಿಟ್ಟು ಬಡಿಸಿದರೆ ಆಗ ಇನ್ನೂ ಪ್ರೀತಿ. ನನಗಾಗಿ ಇಷ್ಟೆಲ್ಲ ಮಾಡಿದ್ದೀರಾ, ನನ್ನ ಮೇಲೆ ಇಷ್ಟು ಪ್ರೀತಿಯನ್ನು ಮಾಡ್ತೀರಲ್ಲ ಅಂತ ಇನ್ನೂ ವಿಶೇಷವಾದ ಪ್ರೀತಿಯನ್ನು ಮಾಡ್ತೇವೆ ಆ ವ್ಯಕ್ತಿಯ ಮೇಲೆ. ಈಗ ನಾವು ದೇವರ ಮೇಲೆ ಯಾವ ಪ್ರೀತಿಯನ್ನು ಮಾಡಬೇಕು ಅಂತ ತಿಳಿದುಕೊಳ್ಳಿ. ದೇವರು ಎಲ್ಲವನ್ನೂ ಮಾಡಿದವ. ವಿಚಿತ್ರ ಅಂದ್ರೆ ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ, ಸೃಷ್ಟ ಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ. ಎಲ್ಲವೂ ದೇವರು, ತೋರಿದವನು ದೇವರೇ. ನಾವೇನ್ ಮಾಡಬೇಕು, ನಮ್ಮ ಕರ್ತವ್ಯ ಏನು, ಏನ್ ಮಾಡಿದ್ರೆ ಸುಖ, ಹೇಗ್ ಬದುಕಬೇಕು, ಹೇಗ್ ತಿನ್ನಬೇಕು, ಹೇಗ್ ಉಣಬೇಕು, ಹೇಗ್ ಮಲಗಬೇಕು, ಹೇಗೆ ಸಾಧನೆ ಮಾಡಬೇಕು, ಎಲ್ಲವನ್ನೂ ನಮಗೆ ತಿಳಿಸಿದವನು ದೇವರೇ. ಬುದ್ಧಿಯಲ್ಲಿ ಪ್ರಚೋದಕನಾಗಿ ಧಿಯೋಜನ ಪ್ರಚೋದಯ ತಿಳಿಸಿದ್ದಾನೆ ಬಂದು, ಶಾಸ್ತ್ರಗಳ ಮೂಲಕವಾಗಿ ಜ್ಞಾನವನ್ನ ನಮಗೆ ನೀಡಿದ್ದಾನೆ. ಶಾಸ್ತ್ರಗಳನ್ನು ರಚನೆ ಮಾಡಿ ಉಪದೇಶ ಮಾಡುವ ಮೂಲಕ ಗುರುಗಳಲ್ಲಿ ಅಂತರ್ಯಾಮಿಯಾಗಿ ಅವರ ದ್ವಾರ ಉಪದೇಶ ಮಾಡಿದ್ದಾನೆ. ಹೀಗೆ ಅನೇಕ ರೀತಿಯಿಂದ ಭಗವಂತ ನಮಗೆ ಜ್ಞಾನವನ್ನು ನೀಡಿದ್ದಾನೆ. ಬುದ್ಧಿಯಲ್ಲಿದ್ದು, ಗುರುಗಳಲ್ಲಿದ್ದು, ಶಾಸ್ತ್ರಗಳ ರಚನೆ ಮಾಡಿ ಅನೇಕ ರೀತಿಯಿಂದ. ಹೀಗಾಗಿ ತೋರಿದವನು ಪ್ರಕಾಶಿತ ದೇವರೇ. ಬರೀ ತೋರಿದವನಲ್ಲ, ಆ ಭಗವಂತನೇ ಪಾಲಕ. ನಮ್ಮೆಲ್ಲರಿಗೆ ಧಾನ್ಯಗಳನ್ನೂ ಸೃಷ್ಟಿ ಮಾಡಿಕೊಟ್ಟು, ಉಣ್ಣುವುದಕ್ಕೆ ದೇಹೇಂದ್ರಿಯಾದಿಗಳನ್ನೂ ಕೊಟ್ಟು, ನಮ್ಮಲ್ಲಿದ್ದು ಉಣಿಸ್ತಾನೆ, ತಿನ್ನಿಸ್ತಾನೆ, ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ. ನಮಗಾಗಿ ಎಲ್ಲವನ್ನ ಮಾಡಿದ್ದಾನೆ ಸವಿತ. ಎಲ್ಲವನ್ನೂ ಮಾಡಿದ್ದಾನೆ, ಬರೀ ಒಂದು ಅಡಿಗೆ ಅಲ್ಲ, ಒಂದು ಪದಾರ್ಥವನ್ನ ಮಾಡಿದ್ದಲ್ಲ. ನಾವಿರೋ ದೇಹವನ್ನು ನಮಗಾಗಿ ಮಾಡಿಕೊಟ್ಟ, ಇಂದ್ರಿಯಗಳನ್ನು, ಮನಸ್ಸನ್ನ, ಎಲ್ಲವನ್ನೂ, ಅವುಗಳೆಲ್ಲವನ್ನ ತುಂಬಿ ಪುಷ್ಟವನ್ನಾಗಿ ಮಾಡಿ ನಮ್ಮ ಉಪಯೋಗಕ್ಕೆ ಬರುವಂತೆ ಮಾಡಿಕೊಟ್ಟ.
ಬಾಹ್ಯವಾದ ಎಲ್ಲ ಪದಾರ್ಥಗಳು ಪಂಚಮಹಾಭೂತಗಳನ್ನು ಕೊಟ್ಟ. ಆ ಪಂಚಮಹಾಭೂತಗಳಿಂದಲೇ ನಾವು ಬಯಸಿದ ವಿವಿಧ ಪದಾರ್ಥಗಳು, ಉಣ್ಣುವ, ತಿನ್ನುವ, ಉಡುವ, ತೊಡುವ, ಓಡಾಡುವ, ನೋಡಿ ಆನಂದ ಪಡುವ ಎಲ್ಲ ತರಹದ ವಸ್ತುಗಳನ್ನು ನಮಗಾಗಿ ಸವಿತುಹು, ನಮಗಾಗಿ ಸೃಷ್ಟಿ ಮಾಡಿದ ವ್ಯಕ್ತಿ ದೇವರು. ಅಂದ ಮೇಲೆ ಅವನ ಮೇಲೆ ಎಷ್ಟು ಭಕ್ತಿಯನ್ನು ಪ್ರೀತಿಯನ್ನು ನಾವು ಮಾಡಬೇಕು ಅಂತ ತಿಳಿದುಕೊಳ್ಳಿ. ಬರೀ ತೋರಿದವನಲ್ಲ, ನಮಗಾಗಿ ತಾನೇ ಮಾಡಿಟ್ಟು ಹೀಗಿದೆ ಅಂತ ತೋರುವುದಕ್ಕೆ ಮನಸ್ಸು, ಇಂದ್ರಿಯಗಳನ್ನು ಅವನೇ ಕೊಟ್ಟು ತೋರಿಸಿ ತಿಳಿಸಿ ಅವುಗಳನ್ನು ಭೋಗ ಮಾಡುವ ಶಕ್ತಿಯನ್ನು ನಮಗೆ ಕೊಟ್ಟು ಭೋಗ ಮಾಡಿಸ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಉಂಡ ಮೇಲೆ ಒಳಗೆ ಪಚನವನ್ನು ಅವನೇ ಮಾಡಿಸ್ತಾನೆ. ಅದು ನಮ್ಮ ದೇಹದಲ್ಲಿ ಮಾಂಸ, ಅಸ್ಥಿಗಳು, ರಕ್ತ, ಕೊನೆಗೆ ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನ ಉಪಚಯವನ್ನೂ ಮಾಡುವುದಕ್ಕೆ ಆ ಆಹಾರವನ್ನ ವ್ಯವಸ್ಥೆ ಮಾಡಿ ನಮ್ಮನ್ನ ರಕ್ಷಣೆ ಮಾಡುವವನು ಭಗವಂತ. ನಮಗಾಗಿ ಸವಿತುಹು, ದೇವಸ್ಯ ಸವಿತುಹು ಸವಿತುಹು, ದೇವರ ತಂದೆಯನ್ನ ಹುಟ್ಟಿಸಿಕೊಟ್ಟವ. ದೇವರ ತಂದೆ, ದೇವರ ಜಗತ್ತಿಗೆ ತಂದೆ. ದೇವರ ತಂದೆ ಅಂದ್ರೆ ಏನು ಅಂತ ನಿಮಗೆ ಅನಿಸಬಹುದು. ಯಸ್ತದ್ವೇದ ಸ ಪಿತುಷ್ಪಿತಾಸತ ಅಂತ ಉಪನಿಷತ್ತು ಹೇಳುತ್ತದೆ. ಯಾರು ದೇವರನ್ನು ತಿಳಿದು ತಿಳಿಸ್ತಾರೆ ಅವರು ದೇವರ ತಿಳುವಳಿಕೆಯನ್ನು ನಮಗೆ ನೀಡಿದ್ದಕ್ಕೆ ನಮ್ಮ ಪಾಲಿಗೆ ದೇವರ ತಂದೆ ಇದ್ದ ಹಾಗೆ, ಅಂದರೆ ದೇವರನ್ನ ನಮಗೆ ಒದಗಿಸಿಕೊಟ್ಟವರು, ದೇವರ ತಿಳುವಳಿಕೆಯನ್ನು ನಮಗೆ ಕೊಟ್ಟವರು. ಜೀವರೆಲ್ಲ ಎಲ್ಲ ಕಡೆಗೆ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಆದರೆ ಜೀವರ ತಂದೆ ಅಂತ ಅನಿಸಿಕೊಳ್ಳುವವರು ಯಾರು? ಜೀವರಿರ್ತಾರೆ, ಆದರೆ ಅವರ ಪರಿಚಯ ಯಾರಿಗೂ ಇರೋದಿಲ್ಲ. ಅನೇಕ ಜೀವರು ಓಡಾಡ್ತಾ ಇದ್ದಾರೆ ಆದರೆ ನಮಗೆ ಗೊತ್ತಿಲ್ಲ. ಆದರೆ ಈ ಕಾಣುವಂತಹ ದೊಡ್ಡ ಶರೀರವನ್ನು ಅವರಿಗೆ ನೀಡಿ ಆ ಜೀವನ ತಿಳುವಳಿಕೆ ನಾಲ್ಕು ಜನರಿಗೆ ಬರುವಂತೆ ಮಾಡಿದರೆ ಅವನೇ ಜೀವನ ತಂದೆ ಅಲ್ವಾ? ಹಾಗೆ ದೇವರು ಅನಾದಿ ಕಾಲದಿಂದ ಇದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದರೆ ಆ ದೇವರಿಗೆ ಸರ್ವತ್ರ ವ್ಯಾಪ್ತಿ ಇದ್ದರೂ ಅವನ ತಿಳುವಳಿಕೆ ನಮಗೆ ಬರುವಂತೆ ಮಾಡುವ ಗುರುಗಳೇ ದೇವರ ತಂದೆ ಇದ್ದ ಹಾಗೆ. ಅಂತಹ ಗುರುಗಳನ್ನು ನಮಗೆ ನೀಡಿ, ತನ್ನ ತಿಳುವಳಿಕೆಯನ್ನು ಗುರುಗಳ ಮೂಲಕ ನಮಗೆ ನೀಡಿಸಿ ಅನುಗ್ರಹವನ್ನು ಮಾಡಿದ್ದು ದೇವರ ದೊಡ್ಡ ಉಪಕಾರ. ದೇವಸ್ಯ ಸವಿತುಹು, ದೇವರ ತಂದೆಯಾದ ಗುರುಗಳ ಸವಿತುಹು, ಅವರಿಗೂ ಸೃಷ್ಟಿ ಮಾಡಿ ಅವರ ಮೂಲಕ ನಮಗೆ ಜ್ಞಾನೋಪದೇಶವನ್ನು ಮಾಡಿಸಿದ ಆ ಭಗವಂತನ ಉಪಕಾರವನ್ನು ನಾವು ಸ್ಮರಿಸಬೇಕು. ಈ ರೀತಿ ಲೌಕಿಕ ಅಲೌಕಿಕ ಎಲ್ಲ ರೀತಿಯ ಅನಂತ ಉಪಕಾರಗಳನ್ನು ಮಾಡಿದ ಆ ಭಗವಂತನ ಮಹಿಮೆಯನ್ನು ನಾವು ಚಿಂತನೆ ಮಾಡ್ತಾ ಗಾಯತ್ರಿಯ ಜಪವನ್ನು ಮಾಡಬೇಕು. ಇಷ್ಟು ದಿನಗಳವರೆಗೆ ಮಾಡಿದ್ದೀರಿ, ಮಾಡಿದ ಆ ಜಪವನ್ನು ಆ ಗುರುಗಳನ್ನು ಸೃಷ್ಟಿ ಮಾಡಿಕೊಟ್ಟು ಗುರುಗಳ ಮೂಲಕ ನಮಗೆ ಧ್ಯಾನೋಪದೇಶವನ್ನು ಮಾಡಿಸಿದ ಆ ಭಗವಂತನಿಗೆ ಈ ಜಪವನ್ನು ಗುರುಗಳ ದ್ವಾರ ನಾವು ನೀವುಗಳೆಲ್ಲ ಭಕ್ತಿಯಿಂದ ಸಮರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಉಡುಪಿಯ ಪ್ರಸಂಗದಲ್ಲಿ ಅಂತೇಶು ರೇಮಿರೇ ಧೀರಾಹ ಎಂಬ ಮಹಾಭಾರತದ ವಚನದ ಬಗ್ಗೆ ನೀಡಿದ ಉಪನ್ಯಾಸವನ್ನು ಸುಂದರವಾಗಿ ಸಂಗ್ರಹಿಸಿ ಮುಕುಂದಿ ಶ್ರೀಕಾಂತಾಚಾರ್ಯರು ಪುಸ್ತಕದ ರೂಪದಲ್ಲಿ ಅದನ್ನು ತಂದಿದ್ದಾರೆ. ಅದರ ಪ್ರಕಾಶನಕ್ಕೆ ಭೀಷ್ಮಾಚಾರ್ಯರು ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಆ ಭೀಷ್ಮಾಚಾರ್ಯರಲ್ಲ, ರಾಯಚೂರಿನಲ್ಲಿರುವ ಭೀಷ್ಮಾಚಾರ್ಯರು ಅಂತ ವಿಶೇಷವಾಗಿ ಇದರ ಬಗ್ಗೆ ಧನಸಹಾಯವನ್ನು ಮಾಡಿದ್ದಾರೆ. ಅಂತಹ ಭೀಷ್ಮಾಚಾರ್ಯರಿಗೂ ಮುಕುಂದಿ ಶ್ರೀಕಾಂತಾಚಾರ್ಯರಿಗೂ ದೇವರ ಅನುಗ್ರಹ ವಿಶೇಷವಾಗಿ ಆಗಿ ಇದೇ ತರಹದ ಸೇವೆ ಅವರಿಂದ ಮತ್ತೆ ಮತ್ತೆ ನಡೆಯಲಿ ಅಂತ ಪ್ರಾರ್ಥನೆಯನ್ನು ಮಾಡಿದೆ. ಗುರುದ್ವಯರ ಪಾದಾರವಿಂದದಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಎಲ್ಲ ಭಕ್ತರು ಕೂಡ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನಕ್ಕೆ, ಶ್ರೀಮಠಕ್ಕೆ ಬಂದು ತೀರ್ಥ ಗಂಧಾಕ್ಷತೆ ಎಲ್ಲವೂ ಕೂಡ ಕುಳಿತಲ್ಲೇ ಬರುತ್ತದೆ. ಎಲ್ಲ